ಶ್ರೀಪೀಠ ಸುರಪೂಜಿತೆ ಶಂಕಚಕ್ರಕದ ಮಹಾಲಕ್ಷ್ಮಿ ನಮಸ್ತೆ. ಈ ಪೇಪರ್ನವ್ರು ಯಾವಾಗ್ಲೂ ಹೀಗೆ ಎಸ್ತ್ ಬಿಟ್ಟೆ ಹೊರಟೋಗ್ತಾರೆ. ರೀ ತಗೊಳ್ಳಿ. ಸರ್ವಮಂಗಳ ಮಂಗಲ್ಯ ಶಿವೇ ಸರ್ವತ ಸದಿಗೆ ಶರಣೇತ್ರಿಕೆದೇವಿ. ರಮ್ಮಿ ನೆಪ್ಸಿದ್ರಾ? ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳ. ರಮ್ಮಿ ನೆಪ್ಸಿದ್ರಾ ಅಂದೆ? ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳ. ರಮ್ಮಿ ನೆಪ್ಸಿದ್ರಾ? ಅವಳಿಗೆ ಇಂಟರ್ವ್ಯೂ ಇದೆ, ಎಪ್ಸಿ ಅಂತ ಹೇಳಿದ್ರೆ ಗೊತ್ತಾಗಲ್ವಾ? ಮೊದಲು ಪೂಜೆ ಮಾಡು, ಇಲ್ಲ ರಮ್ಯನ್ ಎಪ್ಸು, ಎರಡನ್ನು ಒಂದೇ ಸರಿ ಮಾಡಬೇಡ ಅಂತ ನಾನು ನಿನಗೆ ಎಷ್ಟು ಸಲ ಹೇಳ್ತೀನಿ, ನೀ ನನ್ನನ್ನು ಕೇಳ್ತಾನೇ ಇರ್ತೀಯ, ಮಧ್ಯದಲ್ಲಿ ಪೇಪರ್ ಓದೋದಕ್ಕೂ ತೊಂದರೆ ಕೊಡ್ತಾನೆ ಇರ್ತೀಯ. ನೀವು ಅಷ್ಟೇ ನನ್ನ ಮಾತನ್ನ ಎಲ್ಲಿ ಕೇಳ್ತೀರಾ? ನಾನು ಹೇಳ್ತಾನೇ ಇರ್ತೀನಿ, ನೀವು ಕೇಳ್ತಾನೇ ಇರ್ತೀರಾ, ಯಾವಾಗ ನೋಡಿದ್ರು ಪೇಪರ್ ಹಿಡ್ಕೊಂಡು ನಿಂತ್ಕೊಂಡೇ ಇರ್ತೀರಾ. ಏನ್ ವಟವಟ ಅಂತೀಯ? ಪೂಜೆ ಆಯ್ತಾ? ನಡಿ ಒಳಗೆ ನಡಿ. ನಡೀರಿ. ರಮ್ಯಾ ಹೇಳಮ್ಮ, ಟೈಮ್ ಆಯ್ತು. ಅಪ್ಪ. ಅಮ್ಮ. ಬಂದೇಮ್ಮ. ಏನೇ? ತಗೊಳ್ಳಿ, ತಗೊಮ್ಮ, ಈಗ ಆಶೀರ್ವಾದ ಮಾಡಿ. ಇಷ್ಟಾರ್ಥ ಸಿದ್ಧಿರಸ್ತು. ದಿನ ಅಕ್ಷತೆನ ಹಾಕ್ತಾನೆ ಇದೀವಿ, ಆದ್ರೆ ಒಂದ್ ದಿನನು ಫಲಿಸ್ಲಿಲ್ಲ. ನೀನು ದಿನ ಬಯ್ಯೋದನ್ನು ಬಿಟ್ಟು ಒಂದೇ ಒಂದ್ ದಿನನಾದ್ರೂ ಮನಸಾರೆ ಆಶೀರ್ವಾದ ಮಾಡು, ಆಗ ಅವಳಿಗೆ ಕೆಲಸ ಸಿಗುತ್ತೆ. ಸರಿ, ಆ ಭಗವಂತ ನಿನ್ನ ಆಸೆಗಳನ್ನ ಈಡೇರಿಸ್ಲಿ. ಅಪ್ಪ ಬರ್ತೀನಿ, ಬರ್ತೀನಿ. ತಿಂಡಿ ತಿನ್ಕೊಂಡು ಹೋಗೆ, ಇಂಟರ್ವ್ಯೂ ಮುಗಿಸ್ಕೊಂಡು ಬಂದು ತಿಂತೀನಿ. ಹಾಫ್ ಅನ್ ಅವರ್ ಬಿಟ್ಟು ಫೋನ್ ಮಾಡಿ. ಥ್ಯಾಂಕ್ ಯು. ನೋಡ್ರಿ ನೋಡ್ರಿ, ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗು ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇದೆ. ರೂಪನೇ ಲೆಟ್ರ್ ಕೊಟ್ಲು. ನೀವ್ ಯಾವಾಗ ನಾನು ಕೊಡ್ತೀರಾ? ಲೆಟ್ರು ಲೆಟ್ರು ನಾನ್ ಸೆನ್ಸ್. ಅವಳಿಗೆ ಸೆನ್ಸ್ ಇಲ್ಲ, ಅವನು ಸೆನ್ಸ್ಲೆಸ್. ಇವರಿಬ್ರು ಮಾಡ್ತಿರೋ ನ್ಯೂ ಸೆನ್ಸ್ ನ ಬಾಸ್ ಹೇಳಿದ್ರೆ ಸೆನ್ಸಸ್ ನವ್ರಿಗೂ ಇವ್ರ ಹೆಸರು ಸಿಗ್ದಾಗ ಮಾಡ್ತಾರೆ. ನೌ ಕಮ್ ಟು ಯುವರ್ ಸೆನ್ಸ್. ಆಯ್ತಾಯ್ತು. ಕೆಂಪು ಸೀರೆ, ಕಾಲೇಜ್ ಪಕ್ಕದಲ್ಲಿ ದೊಡ್ಡ ಮರ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯೂ ತುಂಬಿದೆ ನನ್ನಲ್ಲಿ. ಅದನ್ನ ಇಲ್ಲಿ ಖಾಲಿ ಮಾಡೋ ಹಾಗಿಲ್ಲ, ಟಾಯ್ಲೆಟ್ಗೆ ಹೋಗಿ ಖಾಲಿ ಮಾಡಬೇಕು. ನಾನು ಅದನ್ನೆಲ್ಲ ಹೇಳಿದ್ದು, ನಾನು ಅದನ್ನೇ ಹೇಳಿದ್ದು, ಇಲ್ಲಿ ಖಾಲಿ ಮಾಡೋ ಹಾಗಿಲ್ಲ ಅಂತ. ಕೂತ್ಕೋ. ಅಲ್ಲಿ ನೋಡ್ರಿ ಜಾರ್ತಾ ಇದೆ. ಏನು? ಗುಡ್ ಮಾರ್ನಿಂಗ್ ಸರ್. ಮಿಸ್ ಅರುಳ, ಡ್ರೆಸ್ಅಪ್ ಪ್ರಾಪರ್ಲಿ. ಮಿಸ್ ಅರುಳ, ಚೇಂಬರ್ಗೆ ಬನ್ನಿ. ಬಂದೆ ಸರ್. ಎಸ್ ಸರ್. ಮಿಸ್ ಅರುಳ, ಐ ಟೋಲ್ಡ್ ಯು ಡ್ರೆಸ್ ಅಪ್ ಪ್ರಾಪರ್ಲಿ. ಪ್ರಾಪರ್ ಆಗಿ ಇರ್ತೀನಿ ಸರ್. ನಿಮ್ಮ ನೋಡಿದ ತಕ್ಷಣ ಈ ಹಾಳ ಸೇರ್ಗು ನನ್ನ ಮಾತು ಕೇಳದೆ ಇಂಪ್ರಾಪರ್ ಆಗಿಬಿಡುತ್ತೆ. ನೋ ಜೋಕ್ಸ್, ಬಿಹೇವ್ ಯೋರ್ ಸೆಲ್ಫ್. ಸಾರಿ ಸರ್. ಇವತ್ತಿನ ಅಪಾಯಿಂಟ್ಮೆಂಟ್ ಸರ್, ಇಂಟರ್ವ್ಯೂಗೆ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ. ಓಕೆ, ಹ್ಮ್, ಕಳಿಸಿ. ಓಕೆ ಸರ್. ಮೇ ಐ ಕಮ್ ಇನ್ ಸರ್? ಎಸ್ ಕಮ್ ಇನ್. I am Ramya. Please be seated. Thank you, sir. ಲೋ ಶ್ರೀಕಾಂತ, ಯಾಕೋ ಹಾಗೆ ಹೋಗ್ತಾ ಇದೀಯಾ? ನನ್ ಯಾಕೋ ಒಂದ್ ಸ್ವಲ್ಪ ತಲೆ ಸಿಡಿತಾ ಇದೆ. ಲೋ ಶ್ರೀಕಾಂತ್, ನಾನ್ ನಿನಗೋಸ್ಕರ ಊಟ ಮಾಡದೆ ಕಾಯ್ತಾ ಇದ್ದೀನಿ. ನಿಮ್ಮಮ್ಮ ನೋಡಿದ್ರೆ ನೀನ್ ಬರದೆ ಊಟ ಹಾಕೋದಿಲ್ಲ ಅಂತ ಹೇಳ್ತಿದ್ದಾಳೆ. ನನಗ್ ಬೇಡ,
ನೀವು ಮಾಡಿ, ನಾನು ಆಮೇಲೆ ಬಂದು ಒಂದು ಲೋಟ ಹಾಲು ಕುಡಿದು ಮಲ್ಕೋತೀನಿ. ಓ ಬಾರೇ ಹೊಟ್ಟೆ ಹಸಿದ ಊಟ. ಅಕಸ್ಮಾತ್ ನಾನು ಶುಗರ್ ಪೇಷಂಟ್ ಆಗಿ ಲೋ ಬಿ ಪಿ ಇದ್ದವನಾಗಿದ್ರೆ ಅಷ್ಟೇ. ಅಯ್ಯೋ ಸಾಕು, ಸುಮ್ಮನೆ ಇರ್ರಿ. ಕೆಂಪು ಸೀರೆ ಕಾಲೇಜ್ ಪಕ್ಕ ದೊಡ್ಡ ಮರ, ಇಲ್ಲಿ ಇರ್ತೀನಿ ಅಂತ ಹೇಳಿದ್ಲಲ್ಲ ಇವಳು. ಏ ಇಲ್ಲೇ ಇದ್ದಾಳೆ, ಇಷ್ಟು ಅರ್ಜೆಂಟ್ ಇವಳಿಗೆ ನನಗಿಂತ. ರೂಪಾ ತಿಂಡಿ ಕೈ ಹಾಕ್ದವನು. ಇಲ್ಲ ಇಲ್ಲ ರೂಪ ಅನ್ಕೊಂಡ್ಬಿಟ್ಟೆ, ಸಾರಿ. ರೂಪ ಇಲ್ಲ ರೂಪಾಯಿ ತೆಗಿಯೋ ಕಾಸು. ರೂಪ ಸಿಸ್ಟಮ್, ಟೋಕನ್ ತಗೊಂಡ್ ಮೇಲೆ ತಿಂಡಿ ಸಿಗೋದು. ನನ್ನ ಹತ್ರ ಕಾಸು ಇಲ್ಲ ಮೇಡಮ್, ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ. ಏನ್ ಕನ್ಫ್ಯೂಸನ್, ಇಡ್ಲಿ ವಡೆ ಸಾಂಬಾರ್ ಎಲ್ಲ ಕಲ್ಸಾಕ್ಬಿಟ್ಟೆ ಫ್ಯೂಸ್ ಕಿತ್ತಾಕ್ಬಿಡ್ತೀನಿ. ರೂಪಾ ರೂಪಾ ನಾನು ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದೆ. ರೂಪಾ ನೀನ್ ಆ ಮರ್ದ ಹತ್ರ ಬರ್ತೀಯ ಅಂತ ನಾನ್ ಕಾಯ್ತಾ ಇದ್ರೆ ನೀನ್ ನೋಡಿದ್ರೆ ಅವ್ಳು ಹಿಡ್ಕೊಂಡಿದ್ಯಾ? ಕೈ ಮುಗಿತೀನಿ, ಅವ್ಳು ಯಾರು ಅಂತ ನಂಗೆ ಗೊತ್ತಿಲ್ಲ. ರೂಪಾ ನಿಜವಾಗ್ಲು ಮೊದ್ಲು ಸೆಟ್ಲ್ಮೆಂಟ್ ಮಾಡಿ ಆಮೇಲೆ ಆ ಪಾರ್ಟಿ ನೋಡ್ಕೋ. ರೂಪಾ ಅಯ್ಯೋ ಕೆಲ್ಸ ಸಿಕ್ತಮ್ಮ, ನಾಳೆನೆ ರಿಪೋರ್ಟ್ ಮಾಡ್ಕೋಬೇಕಂತೆ. ವೆರಿ ಗುಡ್. ಯಾವ ಕಂಪ್ನಿಯಿಂದ ಆಫರ್ ಬಂದಿರೋದು? ಅದೇಪ್ಪ, ಮೊನ್ನೆ ಇಂಟರ್ವ್ಯೂಗ್ ಹೋಗೋಕೆ ಅಂತ ನಮಸ್ಕಾರ ಮಾಡಿದಾಗ ಅನ್ಸಾರಿ ಆಶೀರ್ವಾದ ಮಾಡು ಕೆಲ್ಸ ಸಿಗುತ್ತೆ ಅಂತ ಅಮ್ಮಂಗ್ ಹೇಳಿದ್ರಲ್ಲ, ಅದೇ ಕಂಪ್ನಿಯಿಂದ. ನೋಡಿದ್ಯಾ, ಮನ್ಸಾರಿ ಆಶೀರ್ವಾದ ಮಾಡಿದ್ದಕ್ಕೆ ನಿಮ್ಗೆ ಆ ಕೆಲ್ಸ ಸಿಕ್ತು, ಹೌದು ತಾನೇ? ಇದೇ ಆಶೀರ್ವಾದನ ಮುಂಚೆನೆ ಮಾಡಕ್ಕೆ ಏನಾಗಿತ್ತು? ಅದನ್ನ ನಿಮ್ಮಪ್ಪ ಹೇಳ್ಕೊಟ್ಟಿರ್ಲಿಲ್ಲ, ಅವರು ಈಗ ತಾನೇ ಕ್ಲೂ ಕೊಟ್ಟಿದ್ದು. ಆಯ್ತಾಯ್ತು, ಅದ್ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡ್ಸ್ಕೊಂಬಮ್ಮ. ಓ, ಇವತ್ ಯಾಕೋ ಭಕ್ತಿ ಬರ್ತಾ ಇಲ್ಲ, ಹೋಗೋಣವಾ? ಮೂರ್ ಸುತ್ತು ಪ್ರದಕ್ಷಿಣೆ ಹಾಕದೇ ಇದ್ರೆ ಕಾಲು ಮುರಿತೀನಿ ಅಂತಿದ್ಯಲ್ಲ, ಇವತ್ತೇನಾಯ್ತು? ಪ್ರದಕ್ಷಿಣೆ ಹಾಕಿದ್ರೆ ಮಾತ್ರ ಭಕ್ತಿ ಅಂತಲ್ಲ, ನಡೆಯ ಹೋಗೋಣ. ಹೋಗ್ಲಿ, ಮಂಗಳಾರತಿನಾರು ತಗೊಂಡು ಹೋಗೋಣವಾ? ಇಲ್ಲಿಂದನೇ ಕೈ ಮುಗಿದ್ರಾಯ್ತು, ನಡೆಯೋ. ತೀರ್ಥ ಪ್ರಸಾದ, ಭಕ್ತಿ ಅನ್ನೋದು ಮನ್ಸಲ್ಲಿರ್ಬೇಕು, ಅವಾಗ ನಮ್ ಬಗ್ಗೆ ದೇವರೇನು ಬೇಜಾರು ಮಾಡ್ಕೊಳಲ್ಲ. ನನ್ ಮಗನೆ, ನೀನ್ ಹೇಳಿದ್ ನಾನ್ ಕೇಳಿದೀನಿ, ಈಗ ನಾನ್ ಹೇಳಿದ್ ನೀನ್ ಕೇಳಬೇಕು. ಅಟ್ ಲೀಸ್ಟ್ ಒಂದು ಪ್ರದಕ್ಷಿಣೆ ಏನಾದ್ರೂ ಹಾಕೋಣ, ಬಾ ಬಾರೋ. ಆಹಾ, ಎಂತ ಸ್ನೇಹಿತ ಸಿಕ್ಕಿದ ನಂಗೆ. ಯಾಕೋ ಏನಾಯ್ತು? ಒಬ್ಬ ಫ್ರೆಂಡ್ ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಾದ್ರೂ ಅವನ್ನ ತಿದ್ದಿ ಬುದ್ಧಿ ಹೇಳೋದ್ ಬಿಟ್ಟು ಹಾಳಾಗಿ ಹೋಗ್ಲಿ ಅಂತಿದೆಯಲ್ಲೋ. ನಾನೆಲ್ಲೋ ಹಾಗಂದೆ? ಅದನ್ ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ಮಾಡಿ ತೋರ್ಸ್ಬಿಟ್ಟೆ. ನಾನಾ? ತೀರ್ಥ ಬೇಡ ಅಂತ್ಯ, ಪ್ರಸಾದ ಬೇಡ ಅಂತ್ಯ, ಪ್ರದಕ್ಷಿಣೆನೂ ಬೇಡ ಅಂತಿದ್ಯಾ? ನಾನೆಲ್ಲೋ ಹಾಗಂದೆ? ನೀನೇ ಮನಸ್ಸಲ್ಲಿ ಭಕ್ತಿ ಹೊಂದಿದ್ರೆ ಸಾಕು ಅಂತಂದೆ. ನಮ್ ಮನಸ್ಸಿನ ಭಕ್ತಿ ದೇವರಿಗೆ ಗೊತ್ತಾಗೋದ್ ಬೇಡವಾ? ದೊಡ್ಡವರೆಲ್ಲ ಅದಕ್ಕೆ ಈ ಪದ್ಧತಿ ಮಾಡಿರೋದಲ್ವಾ? ಈಗ ಅರ್ಥವಾಯ್ತು. ಈಗೇನು, ನೀನ್ ಮೂರ್ ಪ್ರದರ್ಶನ ಹಾಕ್ಬೇಕಷ್ಟೇ ತಾನೆ? ಅದಕ್ಕೆ ಯಾಕೆ ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತೀಯ? ನಡೆಯೋ. ಅಯ್ಯೋ, ಆಹಾ, ಸಾರ್ಥಕವಾಯ್ತು ನಿನ್ನ ದೈವಭಕ್ತಿ. ಸಣ್ಣವರು ದೊಡ್ಡವ್ರಿಗೆಲ್ಲ ಹೀಗೆಲ್ಲ ಹಗುರವಾಗಿ ಮಾತಾಡಬಾರ್ದು. ನೀನು ಪ್ರದಕ್ಷಿಣೆ ಹಾಕಿ ಹೋಗು. ಸರ್, ನೀವಿಲ್ಲಿ? ದೇವಸ್ಥಾನ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡೋ ಜಾಗ. ಇವ್ರು ನಿಮ್ಮ ಸಿಸ್ಟರಾ? ಪರಿಚಯ ಮಾಡ್ಕೊಳ್ಳಿಲ್ಲ. ಓ, ಐ ಆಮ್ ಸಾರಿ. ಇವ್ರು ನನ್ನ ತಾಯಿ. ನಮಸ್ಕಾರಮ್ಮ. ಹೇಳಪ್ಪ, ನನ್ಗೆಕ್ಕಪ್ಪ ನಮಸ್ಕಾರ ಮಾಡ್ತೀಯ? ದೇವ್ರಿಗೆ ಮಾಡಿದ್ರೆ ಸಾಕು. ಹಿರಿಯೂರು ದೇವ್ರ ಸಮಾನ ಅಂತ ನಮ್ ತಾತ ಚಿಕ್ಕ ವಯಸ್ಸಿನಲ್ಲೇ ನಂಗೆ ಹೇಳ್ಕೊಟ್ಟಿದ್ದಾರೆ. ಅಮ್ಮ, ಇವರು ಶ್ರೀಕಾಂತ್ ಅಂತ. ಇವ್ರ ಆಫೀಸ್ಗೇನೆ ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಿರೋದು. ತುಂಬಾ ಸಂತೋಷನಪ್ಪ. ಏನೋ, ನಾಳೆಯಿಂದ ಇವಳು ನಿಮ್ಮ ಆಫೀಸ್ನಲ್ಲೇ ಕೆಲಸ ಮಾಡ್ತಾಳೆ. ವಯಸ್ಸಿನಲ್ಲಿ ಇವಳು ಇನ್ನೂ ಚಿಕ್ಕ ಹುಡುಗಿ, ಸರಿ ತಪ್ಪುಗಳನ್ನೆಲ್ಲ ನೀವೇ ನೋಡ್ಕೋಬೇಕಪ್ಪ. ನೀವು ಅಷ್ಟು ಹೇಳಿದ್ರಲ್ಲಮ್ಮ, ಸಾಕು, ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತೀನಿ. ಏನೋ ಅಪ್ಪ, ಅಷ್ಟಾದ್ರೆ ಸಾಕು. ಅಂದಾಗೆ ನಿನಗೆ ಮದ್ವೆ ಆಗಿದೆಯಪ್ಪ? ಆ ಅನುಗ್ರಹಕ್ಕೆ ಇಲ್ಲಿವರೆಗೂ ಬಂದಿದ್ದು. ನಮಸ್ಕಾರಮ್ಮ, ಬಾಯ್ ರಮ್ಯ. ಒಳ್ಳೆ ಹುಡುಗ ಅನ್ಸುತ್ತೆ, ಹೊರಡೋಣವಾ? ನಡಿ. ರೂಪಾ, ಅವಳು ಯಾರಂತ ನಂಗೆ ಗೊತ್ತಿಲ್ಲ ರೂಪಾ.
ಈ ನಾಟಕ ಎಲ್ಲ ನನ್ನ ಹತ್ರ ಆಡ್ಬೇಡ, ಛಿ, ನೆನ್ಸ್ಕೊಳಕ್ಕೂ ಅಸಹ್ಯ ಆಗುತ್ತೆ. ಅಸಹ್ಯ ಪಟ್ಕೋಬೇಡ ರೂಪ, ಅವಳು ಉಟ್ಕೊಂಡಿದ್ ಕೆಂಪ್ಸಿರ ತಾನೆ, ನೀನ್ ಹೇಳಿದ ಜಾಗ ಅದೇ ತಾನೆ. ಯಾವಳು ಬೀದಿಲ್ ಹೋಗೋಳ, ಎಷ್ಟೊಂದು ಅಬ್ಸರ್ವ್ ಮಾಡಿದ್ಯಾ ನೋಡು. ಕೆಂಪ್ಸಿರ ಉಟ್ಕೊಂಡ್ ಸ್ಟೈಲ್ ಆಗಿ ನಿಂತ್ಕೊಂಡಿದ್ಲಲ್ಲ ನೀನೆ ಅಂತ ತಪ್ಕೊಂಡ್ಬಿಟ್ಟೆ ಅಷ್ಟೇ. ಈ ಕಟ್ಕತೆಗಳೆಲ್ಲ ನನ್ನ ಹತ್ರ ಬೇಡ. ಕಟ್ಕತೆ ಅಲ್ಲ ರೂಪ, ಇದು ನಿಜ. ಪ್ಲೀಸ್ ರೂಪ, ನನ್ ನಂಬು ರೂಪ, ಪ್ಲೀಸ್ ಬಿಡು. ಸರಳ ಸರಳ ರೇ, ಎಡವುದ್ಲು ಬಾಸ್ ತೋಳ್ನಲ್ಲಿರ್ತಾಳ. ಮಿಸ್ ರಮ್ಯಾ, ನಮ್ಮ ಆಫೀಸ್ ಸ್ಟಾಫ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ಓಕೆ ಓಕೆ ಸರ್. ಹಲೋ, ಆಫೀಸರ್ ಇದು. ಯಾವ ಡ್ಯುಯೆಟ್ ಸಾಂಗ್ ನಲ್ಲಿ ಯಾರ ಜೊತೆ ಇಮೇಜ್ ಮಾಡ್ಕೋತಿದ್ದೀರಾ? ಸರಳ ಸರಳ ಅಲ್ಲ, ಇವರು ರಮ್ಯಾ ಅಂತ ಹೊಸದಾಗಿ ಅಕೌಂಟ್ಸ್ ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗಿದ್ದಾರೆ. ಇವರು ರಾಮರಾವ್ ಅಂತ, ಸೀನಿಯರ್ ಮ್ಯಾನೇಜರ್. ಬನ್ನಿ ಶ್ಯಾಮ್ ರಾವ್. ನಮಸ್ಕಾರ ಸರ್. ನೀವು ಹೋಗಿದ್ದ ಐ ಟಿ ಕೆಲಸ ಏನಾಯ್ತು? ಎಲ್ಲ ಮುಗಿಸ್ಕೊಂಡ್ ಬಂದೆ ಸರ್. ಓಕೆ, ಇವ್ರು ರಮ್ಯಾ ಅಂತ ಹೊಸದಾಗಿ ಅಕೌಂಟ್ಸ್ ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗಿದ್ದಾರೆ. ನಮಸ್ಕಾರ, ಬನ್ನಿ, ಬೇರೆಯವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಏನು ಪಾಸು ಕ್ಲಾಸ್ ತಗೊಂತಾ ಇದ್ರು? ನಾನು ಎಷ್ಟು ಸಾರಿ ಹೇಳ್ತಾ ಇದ್ದೀನಿ ಇಮ್ಯಾಜಿನೇಷನ್ಗೆ ಹೋಗ್ಬೇಡಿ ಹೋಗ್ಬೇಡಿ ಅಂತ, ನನ್ನ ಮಾತು ಎಲ್ಲಿ ಕೇಳ್ತೀರಾ? ರಾಮರಾಯ್ರೆ, ಲೈಫ್ನಲ್ಲಿ ಇಮ್ಯಾಜಿನೇಷನ್ ಏನು ಕೆಲ್ಸಕ್ಕೆ ಬರಲ್ಲ, ಬಿ ಕೇರ್ಫುಲ್. ನೀವು ಬೇರೆ ಬಂದ್ಬಿಟ್ರೆ ಇಲ್ಲಿ ಹೇಳಕ್ಕೆ ಹೋಗ್ರಿ. ಆ ಕಡೆ ಮತ್ತೆ ಯಾವಾಗ ಎಸ್ ಎಮ್ ಎಸ್ ಬರುತ್ತೆ, ಎಸ್ ಎಮ್ ಎಸ್ ಬರುತ್ತೆ ಅಂತಿದ್ರಿ? ಬರುತ್ತೆ ಎಸ್ ಎಮ್ ಎಸ್, ನಿಮ್ಮಂತವ್ರ ನಾಲ್ಕು ಜನ ಇದ್ರೆ. ಇರೋದಕ್ಕೆ ಮಳೆ ಬೆಳೆ ಆಗ್ತಾ ಇರೋದು. ಶ್ರೀಕಾಂತ್, ಅಷ್ಟೊಂದು ಚೆನ್ನಾಗಿದ್ದಾಳೆ ನಾ ಹುಡುಗಿ. ಹೂನಪ್ಪ, ಯಾವ ಹುಡುಗಿನಪ್ಪ? ಅದೇ ಆ ಫೈಲಲ್ಲಿ ಮುಖ ಹುಡುಕ್ತಿದ್ಯಲ್ಲ ಅವಳು. ಈ ಫೈಲು ಆಫೀಸ್ದಪ್ಪ. ಫೈಲ್ ಯಾವ್ದಾದ್ರೇನು? ಅಯ್ಯೋ ನೀನ್ನ, ಅವಳು ಎಲ್ಲಿದ್ದಾಳೆ ಹೇಳು, ಹುಡುಕೊಂಡು ಬರಕ್ಕೆ ಅನುಕೂಲ ಆಗುತ್ತೆ. ಚೆಚೆ ಹೋಗಪ್ಪ, ದಿಸ್ ಇಸ್ ಟೂ ಬ್ಯಾಡ್. ನಾನು ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಾಯ್ತು? ಲೇ, ನಿನ್ನ ವಯಸ್ಸು ದಾಟಿದ ಮೇಲೆ ಕಣ, ನಾ ಈ ವಯಸ್ಸು ಬಂದಿರೋದು. ಅವಳ ಹೆಸರೇನು? ಹೇಳು. ರಮ್ಯಾ ಅಂತ. ಓಹೋ, ಅವಳು ನಮ್ಮ ಆಫೀಸ್ಗೆ ಹೊಸದಾಗಿ ಜಾಯ್ನ್ ಆಗಿದ್ದಾಳೆ. ಆಹಾ, ಅವಳು ಮನೆಯಲ್ಲಿ? ನೋಡಿ, ಫಸ್ಟ್ ನಾನು ಅವಳ ಹತ್ರ ಮಾತಾಡ್ತೀನಿ. ಅವಳ ಎಸ್ ಅಂದ್ರೆ ಅವಳ ಮನೆ ಅಡ್ರೆಸ್ ಕೊಡೋದು ನಿಮಗೆ. ಓಕೆ, ನಿನಗ್ ನಾವು 10 ದಿನ ಟೈಮ್ ಕೊಡ್ತೀವಿ, ಅಷ್ಟ್ರಲ್ಲಿ ನೀನು ಆ ಹುಡುಗಿನ ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ 11ನೇ ದಿವಸ ನಾವೇ ಅವ್ರ ಮನೆಗೆ ಹೋಗಿ ನಮ್ಮ ಹುಡುಗನಿಗೆ ನಿಮ್ ಹುಡುಗಿನ ಕೊಡಿ ಅಂತ ಕೇಳ್ತೀವಿ. ಹೀಗೆ ಬಿಟ್ರೆ ನೀನ್ ನಮ್ ಮಾತು ಕೇಳಲ್ಲ, ನನ್ನ ಗೆಜ್ಜೆ ಶಬ್ದನೂ ಕೇಳಲ್ಲ. ನೀನು ಒಂದ್ ಗೆಜ್ಜೆ ಕಟ್ಕೊಂಡ್ಬಿಡು. ಅವಳ ಗೆಜ್ಜೆ ಕಟ್ಕೋತಾಳೆ, ನಾನ್ ತಾಳ ಹಾಕ್ತಾ ಇರ್ತೇನೆ. ಮೊದ್ಲು ಅವಳ ಅಡ್ರೆಸ್ ಕೊಡ. ಈ ಫೈಲ್ ಅಲ್ಲಿದೆ, ತಗೊಳ್ಳಿ. ಈ ಫೈಲ್ ಅಲ್ಲಿದೆ ಅಂತೆ, ನೋಡು. ಮೇ ಐ ಕಮ್ ಇನ್ ಸರ್? ಯಾ ಯಾ, ಎಸ್ ಎಸ್ ಎಸ್, ಯಾ ಯಾ, ಹಾ ಯಾ, ಎಸ್ ಎಸ್ ಎಸ್. ನೋ 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 ನೋ, ದಿಸ್ ಇಸ್ ಟೂ ಮಚ್, ಐ ಕಾಂಟ್ ಟಾಲರೇಟ್ ದಿಸ್. ಅಲ್ಲ, ನೀವು ನಿಮ್ಮ ಕೆಲಸ ಸರಿ ಮಾಡಲಿಲ್ಲ ಅಂದ್ರೆ ಅದು ನನ್ನ ತಪ್ಪಲ್ಲ. ಜಸ್ಟ್ ಲಿಸನ್, ಐ ವಿಲ್ ಗಿವ್ 2 more days, ದಟ್ ಇಸ್ ದ ಫೈನಲ್. ಓಕೆ, ಎನಿಥಿಂಗ್ ಎಲ್ಸ್? ನೋ ಸರ್. ನನ್ನ ಮಾತು ಕೇಳ್ಕೊಂಡಿರೋದಾದ್ರೆ ಇರಿ, ಇಲ್ಲ ಅಂದ್ರೆ ಬಿಡಿ ಅಷ್ಟೇ. ಎಸ್ ಮಿಸ್ ರಮ್ಯಾ, ಒಳಗಡೆ ಬನ್ನಿ ಸರ್, ಬನ್ನಿ. ತಗೊಳ್ಳಿ, ಬ್ರಾಕೆಟ್ನಲ್ಲಿರೋದೆಲ್ಲ ಡೆಫಿಸಿಟ್ ಫಿಗರ್ಸು, ಯಾರು ಎಷ್ಟೆಷ್ಟು ಡೆಫಿಸಿಟ್ ಕೊಡಬೇಕು ಅಂತ ಒಂದು ಸಪ್ರೇಟ್ ಲಿಸ್ಟ್ ಮಾಡಿಕೊಡಿ. ಓಕೆ ಸರ್. ಅಲ್ಬೇಡಿ, ಇಲ್ಲೇ ಕೂತ್ಕೊಂಡು ಲಿಸ್ಟ್ ಮಾಡಿ. ಸರಿ ಸರ್. ಯಾಕೆ ಶುರು ಮಾಡಲಿ? ನಿಮ್ಮ ತಾಯಿ ನನ್ನ ಬೈಕೊಂಡ್ರಾ? ಚೇಚೆ ಇಲ್ಲಪ್ಪ. ನೀವು ನನ್ನ ಬೈಕೊಂಡ್ರಾ? ನಿಮ್ಮನ್ನ ಇಷ್ಟಕ್ಕೂ ನಾವ್ಯಾಕೆ ನಿಮ್ಮನ್ನು ಬೈಕೋಬೇಕು? ದೇವಸ್ಥಾನದಲ್ಲಿ ಬೆಂಗನ್ ಥರ ಆಡದೆ ಅನ್ಕೊಂಡ್ರಾ? ಖಂಡಿತ ಇಲ್ಲ, ಅದು ಏನ್ ಹೇಳಿ? ಏನಿಲ್ಲ, ನನ್ ಬಗ್ಗೆ ಏನು ಮಾತಾಡ್ಕೊಳ್ಳೇ ಇಲ್ವಾ? ಇಲ್ಲ. ನಿಮ್ಗೆ ಮದ್ವೆ ಗೊತ್ತಾಗಿದ್ಯಾ? ಇಲ್ವಿಲ್ಲ. ನಮ್ ತಂದೆ ನಿಮ್ ಮನೆಗೆ ಬರ್ಬೇಕು ಅನ್ಕೊಂಡಿದ್ದಾರೆ. ನೀವು ಹೂ ಅಂದ್ರೆ ಮಾತ್ರ ಅದು. ನಿಮ್ಮೇಲೆ ನನ್ಗೆ ಯಾಕೋ ಡೌಟ್ ಶುರು ಆಗ್ತಾ ಇದೆ. ನನ್ಮೇಲಾ? ಯುವರ್ ಆನರ್, ಇದು ಸತ್ಯಕ್ಕೆ ದೂರವಾದ ಅಪರಾಧ.
ಅತಿ ಮರ್ಯಾದಸ್ಥನಾದ ನನ್ನ ಮೇಲೆ ಇಂಥ ಆರೋಪಗಳನ್ನು ಹೊರಿಸಲು ಕಾರಣವೇನೆಂದು ತಿಳಿಸಿ ತಮ್ಮಲ್ಲಿರುವ ಅನುಮಾನಗಳನ್ನು ಪರಿಹರಿಸಿಕೊಳ್ಳಬೇಕಾಗಿ ವಿನಂತಿ. ಆಹಾ, ಈ ಅವತಾರಕ್ಕೆ ಏನೂ ಕಡಿಮೆ ಇಲ್ಲ. ಲೈನ್ ಹೊಡಿಬೇಕಾದ್ರೆ ನಮ್ಮಪ್ಪ ನಿಮ್ಮ ಮನೆಗೆ ಬರ್ತಾರೆ, ಮದ್ವೆ ವಿಷಯ ಮಾತಾಡ್ತಾರೆ, ಲಗ್ನ ಗೊತ್ತು ಮಾಡ್ತಾರೆ, ಚಪ್ರ ಹಾಕಿಸ್ತಾರೆ ಅಂತ ಹತ್ತಿಪ್ಪತ್ತೆರಡು ಮೈಲಿ ಕತೆ ಹೊಡೆದ್ರಿ. ಇವಾಗ 22 ದಿನದಿಂದ ಸುದ್ದಿನೇ ಇಲ್ವಲ್ಲ. ಅದಕ್ಕ್ಯಾಕೆ ಈ ಲೆವೆಲ್ಗೆ ಅನುಮಾನ ಪಡಬೇಕು? ನಿನ್ನ ಎಸ್ ಅನ್ನು ನಾಳೆನೇ ಕಳಿಸ್ತೀನಿ. ಎಸ್, ಎಂಗೇಜ್ಮೆಂಟ್ ಶಾಸ್ತ್ರ ಯಾವಾಗ ಇಟ್ಕೊಳ್ಳೋಣ? ಯಾಕೆಂದ್ರೆ ಮಕ್ಕಳು ಹೊರಗಡೆ ಓಡಾಡ್ತಿರ್ತಾರೆ, ನೋಡಿದವರು 100 ಮಾತಾಡ್ಕೋತಾರೆ. ಎಂಗೇಜ್ಮೆಂಟ್ ಒಂದಾಗೋಗ್ಬಿಟ್ರೆ ಒಳ್ಳೇದನ್ಸತ್ತಲ್ಲ. ಹೌದು ಹೌದು, ಏನ್ರಿ? ಆ ಮಾತುಗಳು ನಮ್ಗೆ ಯಾವುದು ಎಫೆಕ್ಟ್ ಮಾಡಲ್ಲ. ಈ ಹೆಲ್ಮೆಟ್ ಹಾಕೋತೀವಲ್ಲ, ಹಾಗೆ ಬಿದ್ರೂ ತಲೆಗೆ ಪೆಟ್ಟಾಗೋದಿಲ್ಲ. ಅದಿರ್ಲಿ, ಲಗ್ನ ಯಾವಾಗ ಇಟ್ಕೋಬೇಕು ಅಂತಿದ್ದೀರಾ? ಈ 2-3 ತಿಂಗಳಲ್ಲಿ ಯಾವತ್ತು ಒಳ್ಳೆ ಮುಹೂರ್ತ ಸಿಗುತ್ತೋ ಅವತ್ತೇ ಲಗ್ನ. ಮತ್ತೆ ಲಗ್ನ ಪತ್ರಿಕೆ? ಲಗ್ನ ಪತ್ರಿಕೆಗೇನಂತೆ, ಈ ಭಾನುವಾರನೇ ಇಟ್ಕೋಬಹುದಲ್ಲ. ಒಂದ್ ಕೆಲಸ ಮಾಡಿ, ಇದೇ ಭಾನುವಾರ ಲಗ್ನ ಪತ್ರಿಕೆ ದಿನಾನೇ ಒಂದು ಮಾಂಗಲ್ಯನ ತಂದುಬಿಡಿ. ಹಾಲು, ಕಾಯಿ, ಅರಿಶಿನ ದಾರ ಅಂತೂ ಇದ್ದೇ ಇರುತ್ತೆ. ಧಾರೆ ಶಾಸ್ತ್ರನ ಮುಗಿಸ್ಬಿಡೋಣ. ಧಾರೆನೆ ಈ ಭಾನುವಾರವೇ? ಏನ್ ರಾಯ್ರ ನೀವ್ ಹೇಳ್ತಾ ಇರೋದು? ಮದುವೆನ ಅಷ್ಟು ಸುಲಭವಾಗಿ ಮುಗಿಸೋಕ್ ಸಾಧ್ಯನಾ? ವೆರಿ ಸಿಂಪಲ್. ನನ್ನ ಮಗ ನಿಮ್ಮ ಮಗಳ ಕೈ ಹಿಡಿತಾನೆ, ಕಾಯಿ ಇಟ್ಟು ಹಾಲೆರೆದ್ರೆ ಧಾರೆ ಶಾಸ್ತ್ರ ಮುಗಿದ ಹಾಗೇನೆ ಅಲ್ವೇ? ಹಾಗಲ್ಲ, ಮುಹೂರ್ತ ನೋಡೋದ್ ಬೇಡ್ವೆ, ಸಂಬಂಧಿಗಳನ್ನ ಕರೆಯೋದ್ ಬೇಡ್ವೆ. ಅದು ಅಲ್ದೆ ಭಾನುವಾರನೇ ಮದ್ವೆ ಅಂದ್ರೆ ನಮಗ್ ಛತ್ರ ಸಿಗ್ಬೇಕಲ್ಲ, ಹಾಗೇನೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾಗ್ಬೇಕಲ್ವಾ? ಇನ್ನೊಂದು ಹೇಳೋದು ಮರ್ತಿದ್ದೆ, ನನಗೆ ಬಂಧು ಬಳಗ ಜಾಸ್ತಿ, ಇನ್ನು ಸ್ನೇಹಿತರಂತೂ ಹೇಳಂಗಿಲ್ಲ ಬಿಡಿ. ಅರ್ಧ ಬೆಂಗಳೂರಿಗೆ ನಾನು ಪರಿಚಯ, ಇನ್ನು ಅರ್ಧ ಬೆಂಗಳೂರು ನನಗೆ ಪರಿಚಯ. ಹೀಗಾಗಿ ಇಡೀ ಬೆಂಗಳೂರೇ ನನ್ನ ಮಗನ ಮದುವೆ ಬಂದ್ಬಿಡುತ್ತೆ. ಎಲ್ಲಿ ಮಾಡೋದು ಅಂತ ಯೋಚನೆ ಮಾಡಬೇಡಿ. ಮಹಾರಾಜರ ಕಡೆಯವರು ನನಗೆ ಸ್ವಲ್ಪ ಪರಿಚಯ ಇದ್ದಾರೆ. ಬೆಂಗಳೂರು ಅರಮನೆಯಲ್ಲಿ ಸಣ್ಣದಾಗಿ ಶಾಸ್ತ್ರ ಮುಗಿಸಿದ್ರೆ ಆಯ್ತು, ಏನಂತೀರಿ? ನೋಡಿ, ನಮ್ಗಿರೋದು ಒಬ್ಳೇ ಮಗಳು. ಇವಳು ಮದ್ವೆನ ಸಾಧ್ಯವಾದಷ್ಟು ಅದ್ಧೂರಿಯಾಗೇ ಮಾಡ್ಕೊಡ್ತೀವಿ. ಆದ್ರೆ ನೀವ್ ಹೇಳ್ದಾಗೆ ಈ ಮದ್ವೆನ ಅರಮನೆಯಲ್ಲಿ ಮಾಡ್ಕೊಡೋ ಶಕ್ತಿ ನಮ್ಗಿಲ್ಲ. ಅದೆಲ್ಲ ನಮಗ್ ಗೊತ್ತಿಲ್ಲ, ಹೇಗ್ ಮಾಡ್ತಿರೋ ಏನೋ. ನೋಡಿ, ಈ ಭಾನುವಾರನೇ ಮದ್ವೆ ಶಾಸ್ತ್ರ ಮುಗಿದ್ಬಿಡ್ಬೇಕು. ಏನ್ ರಾಯ್ರ ಇದು? ಭಾನುವಾರವೇ ಆಗ್ಬೇಕು, ಅದು ಅರಮನೆಯಲ್ಲೇ ಆಗ್ಬೇಕು ಅಂದ್ರೆ ನಡೆಯೋ ವಿಚಾರವೇ? ಆಗೋ ಮಾತೆ. ನೋಡಿ, ನಮ್ ಮಗ ನಿಮ್ ಮಗಳು ಇಷ್ಟಪಟ್ಟಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ, ನೀವು ಅರಮನೆಯಲ್ಲೇ ಮಾಡಿ ಇಲ್ಲ ದೇವಸ್ಥಾನದಲ್ಲೇ ಮಾಡಿ, ಒಟ್ಟು ಭಾನುವಾರನೇ ಲಗ್ನನ ಮುಗಿಸ್ಬಿಡಿ ಅಷ್ಟೇ. ಭಾನುವಾರನ? ಏನ್ ನಕ್ಷತ್ರ ಬರುತ್ತೋ ಗೊತ್ತಿಲ್ವಲ್ಲ. ಅದ್ರಲ್ಲೆಲ್ಲ ನಮ್ಗೆ ನಂಬಿಕೆ ಇಲ್ಲ, ಅದ್ಧೂರಿಯಾಗಿ ಮದ್ವೆ ಮಾಡ್ಕೊಡಕ್ ಹೋಗಿ ಒದ್ದಾಡ್ಬೇಕಿಲ್ಲ. ನೀವು ಸಾಲದಲ್ಲಿ ಮುಳುಗೋದಂತೂ ನಮ್ಗೆ ಇಷ್ಟ ಇಲ್ಲ ಅಲ್ವೇನ್ರಿ? ಹೌದು. ನೀವ್ ಎಲ್ಲಾದ್ರೂ ಹೇಗಾದ್ರೂ ಮಾಡ್ಕೊಡಿ, ಈ ಭಾನುವಾರನೇ ಮದ್ವೆ ಮುಗಿಸ್ಬಿಡ್ಬೇಕು. ನನ್ನ ಮಗ ತುಂಬಾ ದಿವಸ ಕಾಯಲ್ಲ. ಹೂವಿಂದ ಬರೆದ ಕಥೆಯ ಮುಳ್ಳಿಂದ ಬರೆದೆ ನಾನು, ಆನಂದ ತರುವ ಮನಕ್ಕೆ ನೋವನ್ನು ತಂದೆ ನಾನು. ಸಾರಿ, ಐ ಆಮ್ ವೆರಿ ಸಾರಿ ರೂಪಾ. ಕೆಂಪು ಸೀರೆ ಬದಲು ಈ ಡ್ರೆಸ್ ಹಾಕೊಂಡು ಬಂದಿದ್ರೆ ಕನ್ಫ್ಯೂಸೇ ಆಗ್ತಿರ್ಲಿಲ್ಲ. ಪ್ಲೀಸ್ ರೂಪಾ, ನಾನು ನಂಬು. ನೀನ್ ನಂಬು ನಂಬು ಅಂತ ಇಂಬು ಕೊಟ್ರೆ ಅವಳು ಕೊಡ್ತಾಳೆ ಕೊನೆ ಚಂಬು. ಕೊಡ್ತಾಳೆ ಕೊಡ್ತಾಳೆ, ಸರಿಯಾಗಿ ಕೊಡ್ತಾಳೆ. ರಮ್ಯಾ, ಸರಳಾಗಿ ಸ್ವೀಟ್ ಕೊಡಿ. ಸರ್, ಸ್ವೀಟು ಆಮೇಲೆ ಹೇಳ್ತೀನಿ, ಬನ್ನಿ. ನೀವಿಬ್ರು ಒಟ್ಟಿಗೆ ಬರ್ತಾ ಇರೋದ್ ನೋಡಿದ್ರೆ ಏನೋ ವಿಶೇಷ ಇದ್ದಾಗಿದೆ. ಏನ್ ಸರ್ ಸಮಾಚಾರ? ಕರೆಕ್ಟ್ ಆಗಿ ಗೆಸ್ ಮಾಡಿದ್ರ. ತಗೊಳ್ಳಿ, ಸ್ವೀಟ್ಸ್ ತಗೊಳ್ಳಿ. ಏನೋ ಸ್ವೀಟ್ ನ್ಯೂಸ್ ಇದ್ದಾಗಿದೆ. ಹಾ ಹೌದು, ರಮ್ಯನ್ ಜೊತೆ ನನ್ ಮದ್ವೆ ಫಿಕ್ಸ್ ಆಗಿದೆ. ಈ ಭಾನುವಾರನೇ ಮದ್ವೆ, ಎಲ್ರು ಬರ್ಬೇಕು. ಕಂಗ್ರಾಚ್ಯುಲೇಷನ್ ಸರ್, ನಿಮ್ ಈ ನ್ಯೂಸ್ ನಿಮ್ಗಿಂತ ನನ್ಗೆ ತುಂಬಾ ಖುಷಿ ಕೊಟ್ಟಿದೆ. ಸರ್, ನೀವೇನೇ ಹೇಳಿ, ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ ಲೈನ್ ಕ್ಲಿಯರ್. ಮಿಸ್ ಅಲ್ಲ, ಬಾಸ್ಗೆ ಮದ್ವೆ ಗೊತ್ತಾಯ್ತು. ಸ್ವೀಟ್ ತಿಂದ್ರ, ವಿಶ್ ಮಾಡಿದ್ರ? ಸ್ವೀಟ್ ತಿಂದಾಯ್ತು, ವಿಶ್ ಮಾಡಾಯ್ತು. ಹಾಗಾದ್ರೆ ಇನ್ಮೇಲೆ ಬೀಳಲ್ಲ. ಯಾಕೆ?
ಯಾಕೆಂತಂದ್ರೆ ನೀವು ಓಪನ್ ನಾನು ಓಪನ್ ಅದಕ್ಕೆ. ನಾನ್ಸೆನ್ಸ್. ನಾನು ಸೆನ್ಸ್ ಇಟ್ಕೊಂಡೆ ಹೇಳಿದೆ. ನೀವು ಸೆನ್ಸ್ ಇಲ್ದೇವ್ರ ತರ ತಿಳ್ಕೊಂಡ್ರೆ ನಾನೇನ್ ಮಾಡ್ಲಿ? ಸ್ವಲ್ಪ ಸೆನ್ಸ್ ಇದ್ರೆ ಒಳ್ಳೇದು ಒಂದೇ. ಅವರಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ರೂಪ. ನಮ್ಮಿಬ್ರು ಜೋಡಿನೂ ಇದೇ ತರ ಇರುತ್ತೆ. ನೀನಾಡ ಅವತಾರಕ್ಕೆ ನನ್ಗೆ ಹಾಗ ಅನ್ಸಲ್ಲ. ಪ್ಲೀಸ್ ರೂಪ, ಹಾಗ ಅನ್ಬೇಡ ರೂಪ. ಇನ್ನೊಂದ್ ಚಾನ್ಸ್ ಕೊಡು ರೂಪ. ನಿನ್ಕ ಮಾಮು ಇದನ್ನ ಕೊಡಿ. ಕೋಡಂಗಿ ತರ ಆಡದೆ ಅವ್ಳ ಪ್ರೀತಿ ಕಳ್ಸೋಕೆ ಪ್ರಯತ್ನ ಪಡು. ನಮ್ ಬಾಸ್ ಮದುವೆ ದಿನದ ಮೀಟಿಂಗ್. ಇದಕ್ಕೇನ್ ಕಮ್ಮಿ ಇಲ್ಲ. ಈ ಸಲ ಕಿಸ್ ಮಿಸ್ ಆಗ್ಬಾರ್ದು. ಶ್ರೀಕಾಂತ್, ಈ ಮನೆ ಬಹಳ ದೂರ ಅನಿಸ್ತಿಲ್ವ ಸಿಟಿಗೆ? ಏನಪ್ಪ ಹೀಗೆ ಹೇಳ್ತಿದ್ರ? ಇಷ್ಟು ವರ್ಷ ಇಲ್ದಿದ್ದ ದೂರ ಈಗ ಹೇಗಪ್ಪ ಆಯ್ತು? ಇಷ್ಟು ದಿವಸ ನೀನು ಒಬ್ಬನೇ ಇದ್ದೆ. ಆಫೀಸ್ಗೆ ಹೋಗಿ ಬರೋದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಗಿದ್ರು ಪರವಾಗಿರ್ಲಿಲ್ಲ, ತಲೆ ಕೆಡ್ಸ್ಕೊಳ್ಳೋ ಹಾಗಿರ್ಲಿಲ್ಲ. ಆದ್ರೆ ಈಗ ನಿನ್ ಮದುವೆ ಆಗಿದೆಯಾ? ಆದ್ರೆ ಏನಂತೆ, ಇಬ್ರು ಆಫೀಸ್ಗೆ ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆ ಬರ್ತೀವಿ ಅಷ್ಟೇ. ಹಾ, ಈ ಟ್ರಾಫಿಕ್ ಅಲ್ಲಿ ಅಷ್ಟೊತ್ತು ಓಡಾಡ್ತಾ ಇದ್ರೆ ಸಂಸಾರನು ಟ್ರಾಫಿಕ್ ಅಲ್ಲೇ ಮಾಡ್ಬೇಕಾಗತ್ತೆ. ಟ್ರಾಫಿಕ್ ಏನೋ ಜಾಸ್ತಿ ಒಪ್ಕೋತೀನಿ,
ಅದಕ್ಕೆ ನಾನು ನೀವು ಏನು ಮಾಡೋಕ್ಕಾಗತ್ತೆ? ಟ್ರಾಫಿಕ್ ಏನು ಮಾಡೋಕ್ಕಾಗಲ್ಲ, ಆದರೆ ಅವಾಯ್ಡ್ ಮಾಡ್ಬೋದಲ್ಲ. ಅದು ಹೇಗಂತೀಯ? ಆಫೀಸ್ ತನ್ನ ಮನೆ ಮಾಡಿದ್ರೆ ಆಯಿತು. ಏನಪ್ಪ ನೀನು ಹೇಳ್ತಾ ಇರೋದು? ಎರಡೇ ವಿಷಯ. ಒಂದು, ಆಫೀಸ್ ಹತ್ರನೇ ಮನೆ ಮಾಡಿದ್ರೆ ಅನುಕೂಲವಾಗಿರುತ್ತೆ. ಎರಡನೇದು, ಮದುವೆ ಆದಮೇಲೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡ್ರೆ ಜವಾಬ್ದಾರಿನೂ ನಿಮ್ಮ ಮೇಲೆ ಇರುತ್ತೆ. ಅಪ್ಪ, ಅಂದರೆ ಬೇರೆ ಹೋಗು ಅಂತಿದ್ದೀರಾ? ತಪ್ಪೇನೇ ಇದೆ. ನಾನಂತೂ ಮದುವೆ ಆಗ್ತಿದ್ದ ಹಾಗೆ ಬೇರೆ ಮನೆ ಮಾಡಿದೆ. ಅದ್ರ ಮಜಾ ಹೇಗಿರುತ್ತೆ ಅಂತ ಗೊತ್ತಾ? ಅಪ್ಪ ನೀವು ತಮಾಷೆ ಅಲ್ಲ ಕಣಯ್ಯ, ಐ ಆಮ್ ವೆರಿ ಸೀರಿಯಸ್. ನನ್ನ ಕೊಲಿಗೂ ಚಂದ್ರಪ್ಪ ಅಂತ ಇದ್ದ, ಅವನೀಗಿಲ್ಲ. ಆ ಮನೆ ಖಾಲಿ ಇದೆ. ಅವ್ರ ಮನೆಯವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ನಾಳೆನೇ ನಮ್ಮ ಸೊಸೆ ಹಾಲುಗಿಸ್ಬೋದು. ಹೋಟೆಲ್ ರೂಮ್ಗೆ ಹೋದಾಗೆ ಕೈ ಬಿಸ್ಕೊಂಡು ಹೋಗ್ಬೋದು. ಅದಕ್ಕಪ್ಪ ಇಷ್ಟೊಂದು ಅರ್ಜೆಂಟಾಗಿ? ಸ್ವಲ್ಪ ದಿವಸ ಆ ಮನೇಲಿ ಇದ್ದು ನೋಡು, ಆಮೇಲೆ ನಿನಗೆ ಗೊತ್ತಾಗುತ್ತೆ ನಮ್ಮಪ್ಪ ಎಂಥ ಒಳ್ಳೆ ಕೆಲಸ ಮಾಡ್ದ ಅಂತ. ಗೆಟ್ ರೆಡಿ. ಏನು ನೋಡ್ತಿದ್ಯಾ? ಕೊಡು. ತಗೋಮ್ಮ ಬೀಗಿದ ಕೈ. ಇದೇನಪ್ಪ, ಬಂದ ತಕ್ಷಣ ಮನೆಯಿಂದ ಹೊರಗೆ ಹಾಕ್ತಿದ್ದಾರಂತೆ, ತಪ್ಪು ತಿಳ್ಕೊಬೇಡ. ನಾನು ಮದುವೆಯಾಗಿ ಬಂದವಳೆ. ನಿಮ್ಮ ಮಾವ ಹೇಳ್ದಾಗೆ ಕನಸುಗಳು ಜಾಸ್ತಿ, ಅದೆಲ್ಲ ನನಸಾಗಬೇಕು ಅಂದ್ರೆ ನೀವಿಬ್ಬರೇ ಇದ್ದಾಗ ಮಾತ್ರ. ಹಬ್ಬ ಹರಿದಿನಗಳೆಲ್ಲ ಇಲ್ಲೇ ನಡೆಯುತ್ತೆ, ಈ ಮನೇಲೆ. ಗೊತ್ತಾಯ್ತಾ? ನೀನೇನು ಸಂಕೋಚ ಪಟ್ಕೋಬೇಡ, ತಗೋ. ಬನ್ನಿ. ಒಂದು ಸಂಸಾರಕ್ಕೆ ಏನೇನ್ ಬೇಕೋ ಈ ಮನೇಲಿ ಎಲ್ಲ ಇದೆ. ಅಲ್ಲಿ ಬೆಡ್ರೂಮ್ ಇದೆ, ಚಿಕ್ಕ ವರಾಂಡ, ದೇವ್ರ ಮನೆ, ಕಿಚನ್ನು, ಸಣ್ಣ ಮನೆ. ಅಚ್ಚುಕಟ್ಟಾಗಿದೆ. ನಿನಗೆ ಹೇಗನ್ಸುತ್ತೆ ರಮ್ಯ? ಚೆನ್ನಾಗಿದೆ, ನಮ್ಗಂತೂ ಕರೆಕ್ಟ್ ಆಗಿದೆ. ಶ್ರೀಕಾಂತ್, ನಿಮ್ ತಂದೆಯವರೇನು ಹೊರಗ್ನವ್ರಲ್ಲ ನಮ್ಗೆ. ಅವರು ಮತ್ತೆ ನಮ್ಮ ಯಜಮಾನ್ರು ಇಬ್ರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅಲ್ಲಿದ್ದವರೆಲ್ಲ ಅವರಿಬ್ರು ಅಣ್ಣ ತಮ್ಮ ಅಂತಾನೆ ಕರಿತಾ ಇದ್ರು. ಅಷ್ಟೊಂದು ಅನ್ಯೋನ್ಯವಾಗಿದ್ರು ಅವರು. ನೀನೇನು ಸಂಕೋಚ ಪಟ್ಕೋಬೇಡಪ್ಪ, ನಮ್ಮವನಾಗೆ ಇದ್ಬಿಡು. ನಿಮ್ಮವನು ಅಂದ್ಮೇಲೆ ಬಾಡಿಗೆ ಕೊಡೋ ಹಾಗೆ ಇಲ್ಲ ನಾನು. ಅಷ್ಟೇ ತಾನೇ, ಬಾಡಿಗೆ ಕೊಡೋ ಹಾಗಿದ್ರೆ ಯಾವಾಗ್ಲೋ ಕೊಟ್ಬಿಡ್ತಾ ಇದ್ದೆ. ಅದೆಲ್ಲ ನಿಮ್ ತಂದೆಗೆ ನನಗೆ ಗೊತ್ತು. ನೀನೇನು ಸಂಕೋಚ ಪಟ್ಕೋಬೇಡ. ರಂಭ ಬಂದ್ಲು ಅನ್ಸತ್ತೆ, ಒಂದ್ ನಿಮಿಷ ಬಂದೆ. ರಮ್ಯಾ, ಮನೆ ತುಂಬಾ ಚೆನ್ನಾಗಿದೆಲ್ಲ. ಹೌದು ರೀ, ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆಲ್ಲ. ನನ್ ಮಗಳು ಕಾಲೇಜಿಂದ ಬಂದ್ಲು, ರಂಭ ಅಂತ, ಡಿಗ್ರಿ ಓದ್ತಾ ಇದ್ದಾಳೆ. ರಂಭ, ಇವ್ರು ಯಾರು ಗೊತ್ತಾ? ನಿಮ್ ತಂದೆಯವ್ರ ಫ್ರೆಂಡ್ ಮಗ ಶ್ರೀಕಾಂತ್ ಅಂತ. ಓ, ಹಾಯ್. ಹಲೋ, ನನ್ನ ಹೆಂಡತಿ ರಮ್ಯಾ ಅಂತ. ಹಾಯ್. ಹಲೋ. ಇವರಿಬ್ರು ಇನ್ಮೇಲೆ ಇಲ್ಲೇ ಇರ್ತಾರೆ. ವಾವ್, ಸೋ ನೈಸ್. ನನಗೆ ಒಳ್ಳೆ ಕಂಪನಿ ಸಿಕ್ತಾಗ ಆಯ್ತು. ನೀವು ಮಾತಾಡ್ತಾ ಇರಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ಫಿಲ್ಟರ್ ಇಲ್ಲ ಇನ್ಸ್ಟೆಂಟ್? ಎನಿಥಿಂಗ್. ಓಕೆ. ನಿಮ್ಮ ಮಗಳು ಬಹಳ ಸ್ಪೀಡ್ ಆಗಿದ್ದಾರೆ. ಅದೇ, ಬಂದ ಕೂಡ್ಲೆ ಹಾಯ್ ಬಾಯ್ ಅಂತೇಳಿ ಕಾಫಿ ತರಕ್ ಹೋದ್ರು. ಇದೇನು ಅಲ್ಲ, ಇನ್ ಮುಂದೆ ನೋಡ್ತಾ ಇರಿ ಅವಳು ಹೇಗಿರ್ತಾಳೆ ಅಂತ. ನಿಮ್ ತಲೆ ತಿಂದ ಹಾಕ್ಬಿಡ್ತಾಳೆ. ನೀವು ಗಂಡ ಹೆಂಡತಿ ನೆಮ್ಮದಿಯಾಗಿ ಇರೋಕೆ ಬಿಡೋದಿಲ್ಲ. ಆ ವಯಸ್ಸೇ ಅಷ್ಟು, ತುಂಟತನ ಜಾಸ್ತಿ. ನೀವು ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ಕೊಟ್ಟು ಕಳಿಸ್ತೀನಿ. ಆಯ್ತು. ಈ ಹೊಸ ಮನೆ, ಹೊಸ ಮಂಚ, ನಾವಿಬ್ರೆ. ಅಯ್ಯೋ, ಅದಕ್ಕೇನೀಗ? ಬಂದು ಕೂಡ್ಲೆ ಭಗವಂತನಿಗೆ ಕೈ ಮುಗಿದ್ಬಿಟ್ಟು ಜಾಗರಣೆನಾ? ಬನ್ನಿ ಲಗೇಜ್ ತರೋಣ. ಸ್ಟುಪಿಡ್. ರಂಭ, ನಿನ್ ಕೆನ್ನೆ ಒಳ್ಳೆ ಬಟರ್ ಚೀಸಿದಾಗಿದೆ. ಚೆರಿನ್ ಕಟ್ ಮಾಡಿ ಜೋಡಿಸ್ತಾ ಇದೆ ಆ ತುಟಿಗಳು. ಟೋಟಲಿ ಸ್ಪೆಷಲ್ ಸ್ಪೆಷಲ್ ಪಿಜ್ಜಾ ಇದಾಗಿದೆಯಾ? ಐರಂಬಾ, ಐರಂಬಾ, ಮಾತಾಡಲ್ವಾ? ಐರಂಬಾ, ರಂಭಾ, ರಂಭಾ. ರೋಡಲ್ಲಿ ರೊಮ್ಯಾನ್ಸ್ ಮಾಡೋ ಥರ್ಡ್ ಕ್ಲಾಸ್ ನನ್ನ ಮಗಲ್ಲ ನಾನು. ನಿನ್ ಯಾವ ಜಾಗ ಬೇಕಾಳು ಆ ಜಾಗನೇ ಬುಕ್ ಮಾಡ್ತೀನಿ. ಸದ್ಯಕ್ಕೆ ಹೇಳಲ್ಲ, ಇನ್ನೊಂದ್ಸತಿ ಸಿಕ್ತಿಯಲ್ಲ ಆಗ ಹೇಳ್ತೀನಿ. ಇಡಿಯಟ್. ನನಗೆ ಲಾಸ್ಟ್ ಟೈಮ್ ಪ್ರಾಬ್ಲಮ್ ಆಗಿದ್ದು ರೆಡ್ ಸೀರೆಯಿಂದ. ಈ ಸಲ ಹಳದಿ ಸೀರೆ, ಹಳದಿ ಸಿಗ್ದಲ್ಲು. ತಪ್ಕೊಳಕ್ ಮುಂಚೆ ಒಂದ್ಸಲಿ ಮುಖ ನೋಡ್ಬಿಡೋಣ. ರೂಪಾ, ಮೈ ಡಿಯರ್ ರೂಪಾ, ಮೈ ಸ್ವೀಟ್ ಹಾರ್ಟ್. ತಕ್ಷಣ ನನ್ಗೆ ಅದು ಇದು ಅಂತಿಯಲ್ಲ, ನಾನೇನ್ ದೇವ್ವನೋ ಪಿಶಾಚಿನೋ?
ರೂಪಾದೀಪ ಚಾಂದನಿ ನಾನೇ ಮಾಲೀಕ. ಛೀ, ಯಾವಾಗ್ಲೂ ಇದೇ ಗೋಳಾಗ ಹೋಯ್ತು ತಿಂದು. ಹಳದಿ ಸೀರೆ ಉಟ್ಕೊಂಡ ತಕ್ಷಣ ಅವಳ ಹಿಡ್ಕೊಂಬಿಟ್ಟಿಯಾಪಲ್ಲುಗಾಯ್ತೀನಿ. ಅರೆ ಯಾರದು, ಏನ್ ಮಾಡ್ದ, ನೀನೇ ಕೊಡ್ ಬಂದೆ? ಅವನು ಪ್ರದೀಪ್ ಅಂತ, ಅವನೊಬ್ಬ ಪೊರ್ಕಿ, ಯಾವಾಗ್ಲೂ ಹೀಗೆ ಫಾಲೋ ಮಾಡ್ತಿರ್ತಾನೆ, ತುಂಬಾ ಕಾಡ್ತಿರ್ತಾನೆ. ಮೊದ್ಲೇ ಹೇಳ್ಬಾರ್ದ, ಲೈಟ್ ಆಗಿ ಟಿಫನ್ ಕೊಟ್ಟು ಕಳಿಸ್ತಾ ಇದ್ದೆ. ನೋಡ್ರಂಬ, ನನ್ನ ಮೊಬೈಲ್ ನಂಬರ್ ಬರ್ಕೋ. ಅಲ್ದೆ ನನ್ನ ಫ್ರೆಂಡು ಏರಿಯಾ SI, ಅವನ ನಂಬರು ಬರ್ಕೋ. ಸರಿ. ಈ ಪ್ರಾಣಿ ಯಾವಾಗಾದ್ರೂ ಕಾಣಿಸ್ಕೊಂಡಾಗ ಸುಮ್ಮನೆ ಒಂದು ಮಿಸ್ ಕಾಲ್ ಕೊಡು, ಮಿಕ್ಕಿದ್ದೀನಿ ನಾನು ನೋಡ್ಕೋತೀನಿ. ಹಾಗೆ ನನ್ನ ಫ್ರೆಂಡ್ SIಗೆ ನಿನ್ನ ಫೋನ್ ನಂಬರ್ ಕೊಟ್ಟು ವಿಷಯ ಎಲ್ಲ ಹೇಳಿರ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಸುಮ್ಮನೆ ಒಂದು ಮಿಸ್ ಕಾಲ್ ಕೊಡು ಅಷ್ಟೇ. ಓಕೆ. ಹೂ ನಮ್ಮ ರಂಬ, ಅಂಥವ್ರನ್ನೆಲ್ಲ ಹಾಗೆ ಬಿಡಬಾರ್ದು, ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಒಂದೇ ಒಂದು ನಿಮಿಷ. ನಂಬರ್ ಫೀಡ್ ಮಾಡ್ಕೋ. ಹೇಳಿ. 9845035036 ನನ್ನ ಫ್ರೆಂಡ್ದು 93410 93410 690 22 690 22. ಓಕೆ. ಥ್ಯಾಂಕ್ ಯು. ಏನಾಯ್ತೀಗ, ನನ್ನ ಹೆಂಡತಿ ತಾನೇ ಹಿಡ್ಕೊಂಡಿದ್ದೀನಿ. ಅರೆ ರೀ, ಆ SI ಹೆಸರೇ ಕೇಳಲಿಲ್ವಲ್ಲ. ಓಹೋ. ಒಳಗ್ ಬರ್ಬೇಕಾದ್ರೆ ಬಾಗ್ಲ ಹಾಕೊಂಡ್ ಬರ್ಬಾರ್ದೇನ್ರಿ? ನನಗೇನ ಗೊತ್ತವಳು ಎಮ್ಮೆ ತರ ನುಗ್ತಾಳೆ ಅಂತ. ಮೂಡ್ ಆಫ್ ಮಾಡ್ಬಿಡ್ಲು. ಮೂಡ್ ದಾನೆ ಎಲ್ಲಿಗೆ ಹೋಗುತ್ತೆ, ಇಲ್ಲೇ ಇದೆ. ಬಾಸ್ಗೆ ಮದ್ವೆ ಆಗ್ತಿದ್ದಾಗೆ ನನ್ನ ಲೈನ್ ಕ್ಲಿಯರ್ ಆಗುತ್ತೆ ಅನ್ಕೊಂಡಿದ್ದೆ. ನನ್ನ ಲೆಕ್ಕಾಚಾರ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಲ್ಲ. ಅಯ್ಯೋ ದೇವ್ರೇ, ಯಾಕೆ ಹಿಂಗ್ ಮಾಡಿದೆ, ನನ್ನ ಹಣೆ ಬರೋ ಹಿಂಗಾಗೋಯ್ತಲ್ಲ. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಲ್ದ ವ್ಯತೆಯೋ. ಇದು ಆಫೀಸ್ನಲ್ಲಿ ಕಚೇರಿ ನಡೆಸ್ತಾ ಇದ್ರೋ ಹೇಗೆ? ನಾನು ಇಲ್ಲಾಂದ್ರೆ ಆಫೀಸ್ನಲ್ಲಿ ಯಾರಿಗೂ ಭಯ ಭಕ್ತಿನೇ ಇರೋದಿಲ್ವಲ್ರಿ. ಯಾಕಿಂಗ್ ಎಡವಟ್ಟಾಯ್ತಲ್ಲ, ಯಾಕ್ರಿ ರಾಮು, ಏನಾಯ್ತು? ವಿಚಿತ್ರ ಮಾಮು, ವಿಚಿತ್ರ, ಬಾಸ್ ಬರ್ತಿದ್ದಾಗೆ ಸರ್ಲಾ ಸರ್ಗು ಜಾರ್ಲೇ ಇಲ್ಲ, ಯಾಕಿಂಗಾಯ್ತು? ಅದಾಗೆ ಬೀಳ್ದಿದ್ರೆ ಏನಂತೆ, ನಾನೇ ಬೀಳಿಸ್ತೀನಿ. ಮಾಮು, ಸರ್ಲಾ ತುಂಬಾ ಫಾಸ್ಟ್ ಆಗಿದ್ದಾಳೆ, ನಮ್ ರೂಪನ್ ಪಟಾಸೋದಕ್ಕೆ ಏನಾದ್ರೂ ಐಡಿಯಾ ಸಿಗ್ಬೋದಾ ಇವಳ ಹತ್ರ? ಇವಳ ಸೆರಗ್ನಲ್ಲಿ ಸ್ಪೆಷಾಲಿಟಿ ಇದೆ, ನಿನ್ನ ಆಸೆ ನೆರವೇರುತ್ತೆ ಅನ್ನೋದಾದ್ರೆ ನೀನ್ ಅವಳ ಹತ್ರ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೆ ಸೆರಗು ಜಾರಿರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಬೇಕಾದ್ರೆ ಹೋಗಿ ಟ್ರೈ ಮಾಡು. ಸರಳಾದೇವಿ ಪ್ರಸಾದ ಕೊಡಮ್ಮ. ಆ ಬ್ರಹ್ಮ, ನನ್ನ ಹಣೆ ಬರ ಯಾವ್ದಲ್ಲಿ ಬರ್ದೋ ಏನೋ, ನನ್ನ ನಸೀಬು ನಾಯಿ ನೆಕ್ಕ. ರಂಭಾ, ರಂಭಾ, ಒಂದ್ ನಿಮಿಷ ನಿಂತ್ಕೋ ಪ್ಲೀಸ್.
ರಂಭಾ ನೋಡು, ನಾನೊಂಥರ ಮೆಂಟ್ಲು ಮೆಂಟ್ಲು ನನ್ನ ಮಗ, ಇದುವರೆಗೂ ಯಾವ ಹುಡುಗಿನ ಕೊಂಡಕ್ಕೆ ನೋಡಿಲ್ಲ, ಅದಕ್ಕೆ ನಿನ್ನಿಂದ ಬಿದ್ದಿರೋದ ಸಾಕ್ಷಿ. ನೀ ನನಗೆ ತುಂಬ ತುಂಬ ಇಷ್ಟ ಆಗೋಗಿದ್ದೀರ, ನನಗೆ ಇಷ್ಟ ಆದ್ಮೇಲೆ ನೀ ನಂಗೆ ಸಿಗ್ಲೇಬೇಕು. ಹಾಂ ನೋಡು, ಸುಮ್ಮನೆ ಹಠ ಮಾಡಬೇಡ, ನಾನು ನಿಂಗೆ ಅವತ್ತೇ ಹೇಳಿದ್ದೀನಿ ರೋಡಲ್ಲಿ ರೊಮ್ಯಾನ್ಸ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಅಂತ. ನೀನಾಗೆ ಒಪ್ಕೊಂಡ್ರೆ ಮೊದಲು ಮದುವೆ ಆಮೇಲೆ ಸೋಬ್ನ, ಇಲ್ಲ ಅಂದ್ರೆ ಇವತ್ತು ಸ್ಯಾಂಪಲ್ಗೆ ತುಟಿಗೆ ತುಟಿ ಒತ್ತಿರ್ತೀನಿ, ಅದನ್ನ ಕನ್ಸಲ್ ಕಂಡು ಕಂಡು ನನ್ನ ಹಿಂದೆನೇ ಓಡ್ ಬರ್ತೀಯ. ಮಗನೇ ಒಳಗ್ ಹಾಕಿ ರುಬ್ಬದೆ ಅಂದ್ರೆ ಇನ್ನೊಂದ್ಸಲ ರೋಡಲ್ಲಿ ರೇಗ್ಸೋಕೆ ಉಸಿರೇ ಇರಬಾರ್ದು. ಹಿಂತಿರ್ಗಿ ನೋಡ್ದಂಗ ಹೋಗ್ತಾ ಇರ್ಬೇಕು ರಾಸ್ಕಲ್. ರಂಭಾ ಏನು ತೊಂದರೆ ಆಗಿಲ್ಲ ತಾನೆ? ನನ್ನ ಫ್ರೆಂಡ್ ಇರಬೇಕಾದ್ರೆ ತೊಂದರೆ ಇಲ್ಲ ಆಗುತ್ತೆ. ಅವಳು ಮೆಸೇಜ್ ಕೊಟ್ಟಿದ್ದಕ್ಕೆ ತಾನೇ ನಾನು ಬಂದಿದ್ದು. ಅವಳು ಪ್ರೆಸೆನ್ಸ್ ಆಫ್ ಮೈಂಡ್ಗೆ ಸರ್ಟಿಫಿಕೇಟ್ ಕೊಡಬೇಕು. ಹ್ಞೂ ಸರಿ, ನೀವಿನ ಹೊರಡಿ, ನಾನು ಅವಳನ್ನು ಬಿಟ್ಬಿಟ್ಟು ಹೋಗ್ತೀನಿ. ಓಕೆ ಬಾಯ್. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಯಾಕೆ, ಇಟ್ಸ್ ಮೈ ಡ್ಯೂಟಿ, ನಡೀರಿ. ವಿಧಿ ವಿಪರೀತ ವಿಧಿ ಆಘಾತ ವಿಧಿ ವಿಲಾಸವು ಇದೆನಾ, ವಿಧಿ ವಿಲಾಸವು ಇದೆನಾ ಮಾಮು? ಹೆಜ್ಜೆಜ್ಜೆಗೂ ಎಡವಟ್ಟು ಆಗ್ತಿದೆ ಮಾಮು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿನ್ ಮೈ ಬಾರೆಲ್ಲ ನನ್ ಮೇಲೆ ಹಾಕ್ಬಿಡದ? ನೀನಾದ್ರೂ ಒಂದೆರಡ್ ಕಡೆ ಮೀಟ್ ಮಾಡೋ ಲೆವೆಲ್ಗಾದ್ರೂ ಹೋದೆ ಅಂದ್ರೆ ರೆಡ್ ಲೈಟ್ ಇಂದ ಎಲ್ಲೋ ಲೈಟ್ಗೆ ಬಂದಾಗೆ, ಆದ್ರೆ ನಂದು ರೆಡ್ ಲೈಟ್ ಕದಲ್ತಾ ಇಲ್ವಲ್ಲೋ. ಅದು ರೆಡ್ ಲೈಟ್ ಅಲ್ಲೋ ಪೆದ್ದ, ರೆಡ್ ಪೇಂಟ್ ಲೈಟ್ ತರ ಕಾಣ್ತಿದೆ ಅಷ್ಟೇ, ಅದು ಎಲ್ಲೋ ಆಗೋದು ಗ್ರೀನ್ ಆಗೋದು ಸಾಧ್ಯನೇ ಇಲ್ಲ. ಹಂಗಂತೀಯ? ನನಗೂ ನಿನ್ ಜೊತೆ ಸ್ವಲ್ಪ ಜಾಗ ಕೊಡ, ಅಂದ್ರೆ ಒಂದೆರಡು ಫೀಲಿಂಗ್ ಜುಯೆಟ್ ಆಡ್ಬಿಡೋಣ. ಸರಿ ಬಾ. ಇದು ಯಾರು ಬರೆದ ಕಥೆಯೋ, ನಮಗಾಗಿ ಬಂದ ವ್ಯಥೆಯೋ. ಬಾಸ್ ಬಂದ್ರು. ನಿಂದೇನಮ್ಮ? ಹನುಮಂತು, ಇದೇ ಲಾಸ್ಟ್ ಚಾನ್ಸು. ಚಿಲ್ಡ್ರನ್ಸ್ ಪಾರ್ಕ್ ಹಳೆ ಗಾಡಿ ಪಕ್ಕ ಕಾಯ್ತಿರ್ತೀನಿ. ಇದೇ ಅಂತಿಮ ಗುರು, ಇದೇ ಲಾಸ್ಟ್ ಚಾನ್ಸ್ ಗುರು. ಗುಡ್ ಲಕ್. ಲಕ್ ಇರ್ಲಿ ಗುರು. ಅದ್ಯಾವ ನಿಮಗೆ ಪಾರ್ಕ್ ನಲ್ಲೇ ಲವ್ ಮಾಡ್ಬೇಕು ಅಂತ ಹೇಳ್ಕೊಟ್ಟು ಅವನು ಗೊತ್ತಾಗಿಲ್ವಲ್ಲ. ಯದ್ವಾ ತದ್ವಾ ಸಿನಿಮಾ ನೋಡ್ತಿರ್ತಾರಲ್ಲ, ಅದ್ರ ಎಫೆಕ್ಟ್ ಇದು. ಎನಿವೆ, ಕಂಗ್ರಾಚ್ಯುಲೇಷನ್ ಹನುಮಂತು. ಗೆಲುವು ನನ್ನದೇ. ಏನಪ್ಪ ಅಷ್ಟೊಂದು ಇಂಟ್ರೆಸ್ಟ್ ಇಂದ ಪೇಪರ್ ಓದ್ತಾ ಇದ್ದೀರಾ? ಬೆಳಗ್ಗೆ ಓದಿರ್ಲಿಲ್ವಾ? ಬೆಳಗ್ಗೆ ಜನರಲ್ ಆಗಿ ಕಣ್ಣಾಡಿಸಿದ್ದೆ. ಇಲ್ನೋಡು, ಇಲ್ಲೊಂದು ಸ್ಕೂಲಲ್ಲಿ ಅಪ್ಲಿಕೇಶನ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರಂತೆ ಪ್ರೀ ನರ್ಸರಿಗೆ. ಹಿಂದಿನ ದಿನ ರಾತ್ರಿ ನೂರಾರು ಜನ ಪೇರೆಂಟ್ಸ್ ಬಂದು ಕ್ಯೂ ನಿಂತಿದ್ರಂತೆ. ಬೆಳಗ್ಗೆ ಸ್ಟಾಫ್ ಬಂದು ಅಪ್ಲಿಕೇಶನ್ ಆಗೋಗಿದೆ, ಮನೆಗೆ ಹೋಗಿ ಅಂತ ಹೇಳದಂತೆ. ಅದಕ್ಕೆ ದೊಡ್ಡ ಗಲಾಟೆ ಆಗಿ ಲಾಠಿ ಚಾರ್ಜ್ ಎಲ್ಲ ಆಗಿದೆಯಂತೆ. ಅಬ್ಬಾಬಾ, ಈಗಂತೂ ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋದು ಅಂದ್ರೆ ದೊಡ್ಡ ಸಾಹಸ. ಈಗಲೇ ಈ ತರ ಎಲ್ಲ ಆದ್ರೆ ನಾಳೆ ನಮಗೆ ಮಕ್ಕಳಾಗಿ ಸ್ಕೂಲಿಗೆ ಸೇರಿಸುವಾಗ ಇನ್ನೆಷ್ಟು ಕಷ್ಟ ಪಡ್ಬೇಕಾಗತ್ತೋ ಏನೋ. ಅಲ್ಲರಿ, ನಾವು ಮಕ್ಕಳು ಮಾಡ್ಕೊಳ್ಳೋ ಕಾಲ ಅಂದ್ರೆ ತುಂಬಾ ದೂರದಲ್ಲಿರೋ ಯಾವ್ದೋ ಕಾಲ ಅನ್ನೋ ಹಾಗೆ ಹೇಳ್ತಿರಲ್ಲ, ಇನ್ ಒಂದ್ ವರ್ಷದಲ್ಲಿ ಆಗುತ್ತೆ. ಆಮೇಲೆ ಮೂರೇ ವರ್ಷ ನೀವು ಸ್ಕೂಲ್ ಹುಡುಕ್ಬೇಕಾಗತ್ತೆ. ಖಂಡಿತ ಆಗಲ್ಲಮ್ಮ. ಏನ್ ಖಂಡಿತ ಇಲ್ಲ ಅಂದ್ರೆ? ಒಂದ್ 5 ವರ್ಷ ಆರಾಮಾಗಿರೋಣ, ಆಮೇಲೆ ಮಕ್ಕಳು ಸಂಸಾರ ಇದ್ದಿದ್ದೆ ತಾನೆ. ಸಾಧ್ಯನೇ ಇಲ್ಲ ರೈರೆ, ಒಂದ್ ಮಗು ಬೇಗ ಆಗ್ಬಿಡ್ಬೇಕು, ಇನ್ನೊಂದ್ ಮಗು ಬೇಕಾದ್ರೆ ನಿಧಾನ ಮಾಡೋಣ. ಅರೆ, ಎಷ್ಟು ಮಗು ಬೇಕು ಅನ್ಕೊಂಡಿದ್ದೀರಾ ಮೇಡಮ್ ಅವ್ರೆ? ಒಂದ್ 1/2 ಡಜನ್. 1/2 ಡಜನ್? ಅಯ್ಯೋ ನಿನ್ನ. ಗುಡ್ ಲಕ್, ಬೆಸ್ಟ್ ಆಫ್ ಲಕ್. ಗೆಲುವು ನಿನ್ನದೇ ಹನುಮಂತು, ಗೆಲುವು ನಿನ್ನದೇ. ಇದ ಲಾಸ್ಟ್ ಚಾನ್ಸ್. ಗ್ರೀನ್ ಸಿಗ್ನಲ್ ಇರೋ ಗ್ರೀನ್ ಸೀರೆ. ಮೈ ಡಿಯರ್ ಹನುಮಂತು, ಡೋಂಟ್ ಫಿಯರ್ ಹನುಮಂತು, ಗೆಲುವು ನಿನ್ನದೇ. ರೂಪಾ, ಮೈ ಡಿಯರ್ ರೂಪಾ, ರೂಪಾ. ಏನೇ ಆಯ್ತು ರೂಪಾ? ಇನ್ನು ಏನು ಆಗಿಲ್ಲ ರೀ. ಯಾರು ಅವನು ಇಟ್ಕೊಂಡಿರೋದು? ಅಯ್ಯ ಸಾರಿ 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 ಸಾರಿ. ಅಲ್ಲ, ನನ್ನ ಗಂಡ ಇದ್ದಾಗಲೇ ಇಟ್ಕೊಳ್ಳೋದು, ಇಲ್ಲದೆ ಇದ್ದಾಗ ಇಟ್ಕೊಳಕಾಗಲ್ವಾ? ಮಿಸ್ಟೇಕ್ ಆಗ್ಬಿಡ್ತು ಸರ್. ನನಗೆ ಏನು ಗೊತ್ತಿಲ್ಲ ಸರ್, ನಿಮ್ ಹೆಂಡತಿ ಅಂತ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ದಿದ್ರೆ ಮಗನೆ, ಮುಂದಿನಿಂದ ತಪ್ಕೊಂಡಿದ್ರೆ ನನ್ಗೆ ಏನು ಅನಿಸ್ತಾ ಇಲ್ಲ. ಹಿಂದ್ಗಡೆಯಿಂದ ತಪ್ಪು ಮಗನೆ, ಇನ್ನೊಂದ್ಸರಿ ಸಿಕ್ಕು ಮಾಡ್ತೀನಿ ನಿನಗೆ. ಅವ್ವ
ರೂಪಾ ರೂಪಾ ರೂಪಾ, ಗುಡ್ ಲಕ್, ಬೆಸ್ಟ್ ಆಫ್ ಲಕ್. ಗೆಲುವು ನನ್ನದೇ, ಗೆಲುವು ನನ್ನದೇ. ನಿನ್ ಮುಖಕ್ಕೆ ಬೆಂಕಿ ಹಾಕ. ಗುಡ್ ಲಕ್, ಬೆಸ್ಟ್ ಆಫ್ ಲಕ್. ಅಯ್ಯೋ, ಗುಡ್ ಲಕ್, ಬೆಸ್ಟ್ ಆಫ್ ಲಕ್. ಗೆಲುವು ನನ್ನದೇ. ಹೆಂಗೆ ಗುರು, ಚೆನ್ನಾಗಿ ನಾಟಕ ಆಡಿದ್ರಿ. ಮತ್ತೆ ಬೇಕಾದಾಗ ಹೇಳಿ ಕಳಿಸ್ತೀನಿ. ಈ ತರದ ಕೆಲಸ ಏನೇ ಇದ್ರು ನಮ್ಮನ್ನೇ ಕರಿಬೇಕು ಗುರು. ಬರೇ ಈ ತಿಂಗಳು ಬಾಡಿಗೆ ಕಳಿ ತೆಂಗು. ಲೋ ಹನುಮಂತು, ನಿನ್ನ ಬಾಳ್ನಲ್ಲಿ ರೂಪ ಅನ್ನೋ ಬೆಳದಿಂಗಳು ಫಿನಿಶ್. ಇನ್ನೇನಿದ್ರು ನಿನ್ನ ಬಾಳ್ನಲ್ಲಿ ಬರೀ ಅಮಾವಾಸ್ಯೆನೆ. ಗುಡ್ ಮಾರ್ನಿಂಗ್ ರಂಭಾ. ಏನ್ ಬೆಳಿಗ್ಗೆ ಬೆಳಿಗ್ಗೆ? ಏನಿಲ್ಲ, ಹೀಗೆ ಸುಮ್ನೆ. ಕಾಫಿ ಆಯ್ತಾ? ಇನ್ನು ಹಾಲೋನೇ ಬಂದಿಲ್ಲ ಕಾಫಿಯಲ್ಲಿ. ಅಯ್ಯೋ, ಅವ್ನು ಯಾವಾಗ್ಲೂ ಹೀಗೇನೆ. ನಾನು ಹೋಗಿ ಹಾಲು ತಂದ್ಕೊಡ್ಲ? ಬೇಡ ಬೇಡ, ಹಾಲೋನ್ ಬಂದ್ಬಿಡ್ತಾನೆ. ಅಯ್ಯೋ, ಗೀಸರ್ ಆನ್ ಮಾಡೋದೇ ಮರ್ತ್ಬಿಟ್ಟೆ. ಆನ್ ಮಾಡಿ ಬರ್ತೀನಿ. ಇನ್ನು ಮಲ್ಗೆ ಇದ್ದೀರಾ? ರೀ ರೀ, ಆಗಿರೋ ಟೈಮ್ ಸಾಲ್ದಾ? ನೀನ್ ಬಂದು ನನ್ನ ಹತ್ತಿರದಿಂದ ಎಬ್ಸಿದ್ರೆ ತಾನೆ ನಾನು ಹೇಳೋದು. ಹಲೋ, ಬಂದೆ. ಅಕ್ಕ, ಅಕ್ಕ ಹಾಲ್ ಬಂದಿದೆ. ಎಲ್ಲಿ ಹೋದ್ರು ಅಕ್ಕ? ಇನ್ನು ಎಷ್ಟೊತ್ತು ಅಂತ ಮಲಗಿರ್ತೀರ? ಬೇಗ ಇದ್ರೆ ರೆಡಿ ಆಗಿ ಅಪ್ಪ. ಹೋಗ್ರಿ. ಅಕ್ಕ, ಹಾಲ್ನ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಏನ ಇವಳು ಈ ತರ ನುಗ್ತಾಳೆ? ಬಿಡಿ ಬಿಡಿ ಅಂದ್ರೂ ಬಿಡ್ತೀರಾ ನೀವು? ಚಿಕ್ಕವಳು ರೀ, ಗೊತ್ತಾಗಲ್ಲ ಅವಳಿಗೆ. ಎಂತ ಚಿಕ್ಕವಳು, ಮದ್ವೆ ಆಗಿರೋ ಹೊಸ ಜೋಡಿ ಏನ್ ಮಾಡ್ತಿರ್ತಾರೆ ಅಂತ ಗೊತ್ತಾಗ್ದಿರೋ ವಯಸ್ಸು ಅವಳಿಗೆ. ಹೋಗ್ಲಿ ಬಿಡ್ರಿ. ಬಿಡ್ತೀನ ನಿನ್ಗೆ, ತಡಿ ಮಾಡ್ತೀನಿ. ನಿಧಾನ. ಅಯ್ಯೋ, ನಿಧಾನ. ಅಯ್ಯೋ ಅಕ್ಕ, ಏನಾಯ್ತು? ಅಯ್ಯೋ, ಕಾಲ್ ಸ್ಲಿಪ್ ಆಗಿ ಆಂಕಲ್ ಹತ್ರ ಟ್ವಿಸ್ಟ್ ಆಗಿದೆ. ಗಂಡನ್ ಬೈಕೊಂಡು ಬೆನ್ನು ಜಗ್ ಬಂದ್ಲು, ಜಾರ್ ಬಿದ್ಲು. ಅಯ್ಯೋ, ಸುಮ್ನೆ ಇರಿ, ಈಗ್ಲೂ ತಮಾಷಿನ. ನನ್ ಕಷ್ಟ ನನ್ಗೆ. ರಮ್ಯಾ, ಏನಾಯ್ತಮ್ಮ? ಇಷ್ಟು ದೊಡ್ಡ ಬ್ಯಾಂಡೇಜ್ ಕಟ್ಕೊಂಡಿದ್ಯಾ? ಏನು ನೋವೇ ಆಗಿಲ್ಲ ಅನ್ನೋ ತರ ಹೇಳ್ತಿದ್ಯಾ? ಕ್ರ್ಯಾಪ್ ಬ್ಯಾಂಡೇಜ್ ಅಷ್ಟೇ, ಏಟ್ ಜಾಸ್ತಿ ಬಿದ್ದಿಲ್ಲ, ಮಾಡಿರೋ ಸೇವೆ ಮಾತ್ರ ದೊಡ್ಡದು ಅಷ್ಟೇ. ರೀ, ತರಕಾರಿ ಕವರ್ ಗಾಡಿಲೇ ಇದೆ, ಹೋಗ್ ತಗೊಂಡ್ ಬನ್ನಿ. ಅಯ್ಯೋ, ಇಂಥದ್ರಲ್ಲೂ ತರಕಾರಿ ತರ್ಬೇಕಾ? ಮತ್ತೆ ಉಪವಾಸ ಇರಕ್ಕಾಗತ್ತಾ? ಏನಾದ್ರೂ ಮಾಡ್ಲೇಬೇಕಲ್ಲ. ಏನು ಮಾಡೋದ್ ಬೇಡ, ಇವತ್ ರಾತ್ರಿ ನಮ್ಮನೇಲೆ ಊಟ ನೋಡು. ಮತ್ತೆ ಟೀ ಕಾಫಿ ಅನ್ಕೊಂಡು ಒಲೆ ಹಚ್ಚಿಸ್ಕೊಂಡು ನಿಂತ್ಕೋಬೇಡ. ಅಯ್ಯೋ, ನೀವ್ಯಾಕೆ ತೊಂದ್ರೆ ತಗೊಳ್ತೀರಾ? ಅದ್ರಲ್ಲಿ ತೊಂದ್ರೆ ಏನ್ ಬಂತು? ನಾವ್ ಅಡ್ಗೆ ಮಾಡಿರ್ತೀವಲ್ಲ, ಅದನ್ನೇ ಹಂಚ್ಕೊಂಡು ಊಟ ಮಾಡಿದ್ರೆ ಆಯ್ತು. ಅಲ್ಲಮ್ಮ, ಅದು ನೀನು ಆ ಈ ಏನು ಹೇಳ್ಬೇಡ. ಊಟದ ಟೈಮ್ಗೆ ಇವಳು ಬಂದು ಕರೀತಾಳೆ, ನೀವು ಬರ್ಬೇಕು ಅಷ್ಟೇ. ನಾನ್ ಕರೆಯೋದಕ್ ಬರಲ್ಲ, ತಟ್ಟೆ ಸೌಂಡ್ ತಗೊಂಡ್ ಬಾರಿಸ್ತೀನಿ. ಸೌಂಡ್ ಕೇಳಿ ಇಬ್ರು ಬಂದ್ಬಿಡಿ. ಇವಳನ್ನ ಒಳಗ್ ಕರ್ಕೊಂಡು ಬರಂಬ. ಬನ್ನಿಕ್ಕ, ಹೋಗು. ಮೆಲ್ಲಿಗೆ ಕರ್ಕೊಂಡು ಹೋಗು. ಮೆಲ್ಲಿಗೆ ಬನ್ನಿ.
ನೋವಾಗ್ತಿದ್ಯಾ ಮೆಲ್ಲಿಗಕ್ಕ? ಅಲ್ಲಮ್ಮ, ನಾವು ಮಾಡಿದ್ದನ್ನ ಹಂಚ್ಕೊಳ್ಳೋದು ಅಂತ ಹೇಳಿ ಇದೇನು ಇಷ್ಟೊಂದು ಐಟಮ್ಗಳನ್ನ ಮಾಡಿದ್ದೀರಾ? ನೀವು ಇಷ್ಟೊಂದು ಐಟಮ್ ಮಾಡಿ ಬಡಿಸಿದ್ರೆ ನಿಮ್ಮ ಮನೆ ಬಾಗಿಲನ್ನ ಅಡ್ಡಡ್ಡ ಮಾಡಿಸ್ಬೇಕಾಗುತ್ತೆ. ನೀವೇ ಮಾಡ್ಕೊಂಡು ಅಡುಗೆ ನೀವೇ ಬಡಿಸ್ಕೊಂಡ್ರೆ ಹೇಗೋ ಏನೋ, ನಮ್ಮಮ್ಮ ಮಾಡಿದ ಅಡುಗೆನ ನಾನು ಬಡಿಸಿದ್ರೆ ಮಾತ್ರ ಎಲ್ಲ 1-2 double. ಏನ್ ತರಲೆ, ನೀನು ಕೂತ್ಕೊಂಡು ಊಟ ಮಾಡು. ಸಾಕು ಸಾಕು. ಅಬ್ಬ, ಅನ್ನದಾತೋ ಸುಖೀ ಭವ, ವಾಹಿತೋ ಜೀರ್ಣೋ ಭವ. ಅಮ್ಮ, ರಾತ್ರಿ ಊಟ ಇಷ್ಟೊಂದು ಹೆವಿ ಆಗ್ಬಿಟ್ರೆ ಬೆಳಿಗ್ಗೆ ಬೇಗ ಎಚ್ಚರ ಆಗಲ್ಲ ಅಲ್ವಾ? ಅಲ್ವೇ, ಅಷ್ಟೊಂದು ಐಟಮ್ಸ್ ಮಾಡಿದ್ರು, ಆದ್ರೆ ಸ್ವೀಟ್ ಒಂದ್ ಯಾಕೆ ಮಿಸ್ ಮಾಡ್ಬಿಟ್ರಲ್ಲ? ಛಿ ಪಾಪ, ಅಷ್ಟಾದ್ರೂ ಮಾಡಿದ್ರಲ್ಲ ಅಂತ ಹೇಳೋದ್ ಬಿಟ್ಟು ಸ್ವೀಟ್ ಬೇರೆ ಬೇಕು ಹೇಳೋದ್ ನೋಡು. ಅಲ್ಲ, ಮರ್ತು ಬಿಟ್ರೇನೋ ಅಂತ. ಹೋಗ್ಲಿ ಬಿಡು, ಅವ್ರು ಕೊಡ್ತಿದ್ರೇನಂತೆ ಈ ಸ್ವೀಟ್ ಇದೆಯಲ್ಲ. ಬಿತ್ತು ಕಾಲ್ ಮುರ್ಕೊಂಡಿದ್ದೀನಿ, ಪಾಪ ಪುಣ್ಯನೂ ಇಲ್ವಲ್ರಿ ನಿಮ್ಗೆ. ಕಾಲಿಗೆ ತಾನೆ ಪೆಟ್ಟಾಗಿರೋದು, ಮತ್ತೆ ಇನ್ನೆಲ್ಗಾಗ್ಬೇಕು? ಒಂದ್ ದಿವಸ ತಡ್ಕೊಳ್ಳಿ. ಗಂಡಸ್ರೆ ಇಷ್ಟು ಎಷ್ಟು ಒಳ್ಳೆ ಊಟ ಇದ್ರು ಉಪವಾಸ ಮಲ್ಕೋಬೇಕು. ಅಯ್ಯೋ ಕರ್ಮ. ಅಯ್ಯೋ ಎಚ್ಚರ ಆಗ್ಲಿಲ್ಲ ರೀ. ರೀ ಹೇಳ್ರಿ, ತುಂಬಾ ಹೊತ್ತಾಗಿದೆ, ಆಫೀಸ್ ಹೊತ್ತಾಗುತ್ತೆ ಹೇಳ್ರಿ. ಸ್ನಾನ. ರಮ್ಯಾ, ಟೌನ್ ಕೊಡೆ. ಏನು ಇಷ್ಟೊಂದು ಕೋಲ್ಡ್ ಆಗಿದೆಯಾ? ರಂಭಾ, ಯಾಕಮ್ಮ ಕಾಲೇಜ್ಗೆ ಹೋಗ್ಲಿಲ್ವಾ? ಇಲ್ಲಮ್ಮ. ಯಾಕೆ? ಒಂಥರ ಇದೆಯಲ್ಲ, ಏನಾಯ್ತು? ಯಾಕೋ ತಲೆ ನೋತಾ ಇದೆ ಅಮ್ಮ. ಏನಪ್ಪ ಶ್ರೀಕಾಂತ್, ಒಬ್ನೇ ಬರ್ತಿದ್ಯಲ್ಲ, ರಮ್ಯಾ ಬರ್ಲಿಲ್ವಾ? ನೆನ್ನೆ ಬಿದ್ದಿದ್ದಕ್ಕೆ ಸ್ವಲ್ಪ ಕಾಲು ನೋವು ಅಂತ ಇದ್ಲು, ಅದಕ್ಕೆ ಅವ್ರ ಅಮ್ಮನ ಮನೆ ಬಿಟ್ಟು ಬಂದೆ. ಹಾಗಾದ್ರೆ ಇವತ್ತು ರಾತ್ರಿ ಊಟ ಕೋತ ಅನ್ನಿ. ಯಾಕೆ ಹಾಗಂತ್ಯಾ? 30 rupees ಕೊಟ್ರೆ ದರ್ಶನ್ ಇಲ್ಲಿ ಅಚ್ಚುಕಟ್ಟಾಗಿ ಊಟ ಕೊಡ್ತಾನೆ, ನಾನಾಗ ಕೋತ ಮಾಡ್ಕೊಳ್ಳೆ? ನಾವ್ ಅಷ್ಟೊಂದು ದೂರದವ್ರಾಗ್ಬಿಟ್ವೇನಪ್ಪ. ಹಾಗಲ್ಲಮ್ಮ, ಅದು ನಿಮ್ಮನೇಲಿ ನೆನ್ನೆ ಇಲ್ಲ. ಏನಂತೆ ನೋಡು, ನೀನ್ ತಿನ್ನೋ 4 ತನ್ನ ನಮ್ ಕೈಲಿ ಮಾಡಾಕಾಗಲ್ವಾ? ನೋಡು, ನೀನೇನು ತೊಂದರೆ ತಗೋಬೇಡ, ನಾನು ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತೀನಿ, ನೀ ಲಕ್ಷಣವಾಗಿ ಬಂದು ಊಟ ಮಾಡು, ಹೊರಗಡೆ ತಿಂದು ಆರೋಗ್ಯ ಕೆಡಿಸ್ಕೋಬೇಡ, ಸರಿನಾ? ಆಯ್ತಮ್ಮ. ಅಪ್ಪ, ಅವ್ರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ? ಸಾಕು ಸಾಕು ತಾಯಿ, ಸಾಕು. ಬಂದಾಗ್ಲಿಂದ ನಿನ್ನ ಗಂಡನ ಗುಣಗಾನ ಕೇಳಿ ಕೇಳಿ ಸಾಕಾಗ ಹೋಗಿದೆ. ಇದು ಒಳ್ಳೆ ಚೆನ್ನಾಗಿದೆ,
ಹೇಗ್ ನೋಡ್ಕೋತಾರೆ, ಸಿಡ್ಕಲ್ವೇನೆ, ಅದು ಹೇಗೆ ಇದು ಹೇಗೆ ಅಂತ ನೀನ್ ಕೇಳಿದಿಕ್ತಾನೆ ನಾನು ಹೇಳಿದ್ದು. ಅಮ್ಮ ತಾಯಿ, ಏನೋ ಮಾತಿನ ವರ್ಷೆ ಕೇಳಿದೆ. ನೀನ್ ನೋಡಿದ್ರೆ ಸಹಸ್ರನಾಮ ಶತನಾಮಗಳೇನೆ ಶುರು ಮಾಡ್ತಿ ಅಂತ ನನ್ಗೇನ್ ಗೊತ್ತು. ಮಾತಾಡಿ ಸಾಕು, ಕಾಫಿ ಕುಡಿ. ಅಮ್ಮ ಒಂದ್ ಮಾತ್ ಹೇಳ. ಹೇಳು. ನಿಂಗ್ ತುಂಬಾ ಹೊಟ್ಟೆ ಉರಿ. ಹಾ ನೋಡ್ರಿ. ಏಯ್, ನನ್ಗ್ಯಾಕೆ ಹೊಟ್ಟೆ ಉರಿ? ನನ್ ಗಂಡ ನನ್ನ ನೋಡ್ಕೊಂಡಷ್ಟು ಚೆನ್ನಾಗಿ ನಿನ್ ಗಂಡ ನಿನ್ನ ನೋಡ್ಕೊಳ್ಳಲ್ವಲ್ಲ, ಅದಕ್ಕೆ. ದಯವಿಟ್ಟು ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ. ನಿಮ್ಮಿಬ್ರು ಜಗಳದಲ್ಲಿ ನನ್ನ ಬಲಿಪಶು ಮಾಡ್ತೀರಾ? ನೋ ನೋ ನೋ, ಇಟ್ಸ್ ಟೂ ಬ್ಯಾಡ್. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ತಟ್ಟೆ ಸೌಂಡ್ ಮಾಡ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಕರೆದು ಬಡಿಸಿದ್ದು. ಸುಮ್ನೆ ನಿಮ್ ತಾಯಿ ತೊಂದರೆ ತಗೊಂಡ್ರು. ಅಮ್ಮನ ಜೊತೆ ನಾನು ಎಫರ್ಟ್ಸ್ ಹಾಕಿದ್ದೀನಿ ಗೊತ್ತಾ. ಅಂಡ್ ದೆನ್ ಕ್ರೆಡಿಟ್ ಗೋಸ್ ಟು ಯು ಟು. ಥ್ಯಾಂಕ್ ಯು. ಪರವಾಗಿಲ್ಲ, ನಾನೇ ಬಡಿಸ್ಕೋತೀನಿ. ಹೆಂಡತಿ ಜೊತೆಲಿಲ್ಲ ಅಂತ ಹೊಟ್ಟೆ ತುಂಬಾ ಊಟ ಮಾಡ್ತಿರೋ ಇಲ್ವೋ? ಹಾಗಂತ ನಿಮ್ಮ ಅಮ್ಮ ನಿಂಗೆ ಹೇಳೋದ್ರ? ನಾನೇ ಹೇಳ್ತಾ ಇರೋದು. ಸಾಕ್ 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 ಸಾಕು. ಎಷ್ಟು ಬಿಡಿಸ್ತೀಯ? ಹಲೋ. ಹಾ ಹೇಳಿ ರಮ್ಯಾ. ಫಸ್ಟ್ ಕ್ಲಾಸ್ ಊಟ. ಹಾ ಅವ್ರ ಮನೇಲೆ ಮಾಡ್ತಾ ಇದ್ದೀನಿ. ಹಾ ಓಕೆ, ಬಾಯ್, ಗುಡ್ ನೈಟ್. Thank you.
ಬಗೆ ಬಗೆ ಕಲ್ಪನೆ ಹಲೋ ಕಾಲೇಜ್ಗ ಬಾ ಡ್ರಾಪ್ ಮಾಡ್ತೀನಿ ಅಯ್ಯೋ ನಾ ಅರೆ ಬಾ ಡ್ರಾಪ್ ಮಾಡ್ತೀನಿ ಥ್ಯಾಂಕ್ ಯು ಯಾಕೆ ಹನುಮಂತು ಅಳ್ತಾ ಇದೆಯಲ್ಲ ಹನುಮಂತು ಅಂತ ಹೆಸರಿಟ್ಕೊಂಡು ಅಳ್ತಾ ಇದೆಯಲ್ಲ ಏನು ಅನಾಹುತ ಮಾಡ್ಕೊಂಡೆ ಹೇಳೋ ಇವನು ಮಾಡ್ಕೊಂಡಿದ್ದಲ್ಲ ಸರ್ ಆ ರೂಪ ಇವನಿಗ್ ಮಾಡಿದಳೆ ಏನಮ್ಮ ರೂಪ ಏನಿಲ್ಲ ಸರ್ ನನ್ ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟೆ ಅಷ್ಟೇ ನನ್ ಮದ್ವೆ ಸರ್ ನೀವಿಬ್ರು ಖಂಡಿತ ಬರ್ಬೇಕು ಅಂದ್ರೆ ನಮ್ಮ ಹನುಮಂತ ಕೈ ಕೊಟ್ಟೆ ನೀನು ನಾನಿಲ್ಲ ಸರ್ ಕೈ ಕೊಟ್ಟೆ ಬೆರಳು ತೋರಿಸಿದ್ರೆ ಹಸ್ತನೇ ನುಂಗೋಂತವ್ರಿರೋ ಈ ಕಾಲದಲ್ಲಿ ಎಷ್ಟು ಹೇಳಿದ್ರು ತಿಳ್ಕೊಳ್ಳದೆ ಮುಟ್ಟಾಳಂತರ ಆಡ್ತಿದ್ರೆ ಇಂಥವ್ರ ಜೊತೆ ಜೀವನ ಪೂರ್ತಿ ಇರಕ್ಕಾಗಲ್ಲ ಸರ್ Point to be noted. Wish you best of luck. ನನ್ನೆ ಬರನೇ ಸರಿ ಇಲ್ಲ ನನ್ನ ಸಿಬಿ ಪಟಿ ಖರಾಬ್ ಆಗಿದೆ ಅಂತ ಗೊತ್ತಿರ್ಲಿಲ್ಲ ಹೇಳಿದಾರ ಅಳ್ತಾ ಕೂತಿದ್ಯಲ್ಲೋ ಇದನ್ನೇ ಒಂಥರ ಚಾಲೆಂಜ್ ಆಗಿ ತಗೋ ಏ ನಿನ್ ಹೂ ಅನ್ನೋ ಅವಳು ಮದುವೆಗಿಂತ ಮುಂಚೆ ನಿನ್ನ ಮದುವೆ ಮಾಡಿ ಅವಳ ಮುಖಕ್ಕೆ ಹೊಡೆದಾಗ ಮಾಡ್ತೀನಿ ಏನಂತೀಯ ಅದನ್ನೇನು ಅಂತೀಯ ಅದನ್ನು ಜೋರಾಗಿ ಹೇಳಕ್ಕಾಗಲ್ವೇನ ಕಣ್ಣೀರ್ ಒರೆಸ್ಕೋ ಏ ರೂಪ ನನ್ನ ಮದುವೆ ಆಗಿರುತ್ತೆ ಅಂತ ನೋಡ್ತಾ ಇರು ಓ ಬಿಡ್ರಿ ಬೆಳಿಗ್ಗೆ ಎದ್ದ ತಕ್ಷಣನೂ ಇದೆ ಆಫೀಸಿಂದ ಬಂದ ತಕ್ಷಣನೂ ಇದೆ ಸ್ಯಾರಿ ಚೇಂಜ್ ಮಾಡೋಕ್ಕಾದ್ರೂ ಬಿಡ್ರಿ ಅಯ್ಯೋ ಅಯ್ಯಪ್ಪ ಅಯ್ಯೋ ಬೇಡ ಪ್ಲೀಸ್ ನಿನ್ನೆಲ್ಲಿ ಬಿಡ್ತೀನಿ ಇವತ್ತು ಬೇಡ ರೀ ಬೇಗ ಬಾರೆ ಎಲ್ಲಿದೆಯೇ ಬಟ್ಲು ಎಲ್ಲಿರುವ ಬರುವ ಕಾಡಿರುವ ರೂಪಿಸಿಯೇ ಬಯಕೆಯ ಬಳ್ಳಿಯ
ಹೇಗಿದ್ದೆ ನಾನು? ಅದರ ಮಗದು ಯಾವರು ಬಿಟ್ಟಿಗಿಟ್ಟು ನನಗೆ ಅವಳಿದ್ರೆ ಇಷ್ಟ, ಅವಳಿಗೆ ನಾನಾದ್ರೆ ಇಷ್ಟ. ಆದರೆ ಪಾರ್ಕಲ್ಲೇ ಆಗಬೇಕು, ಮರದ ಕೆಳಗೆ ಆಗಬೇಕು ಅನ್ನೋ ಫಿಟ್ಟಿನ ಯಾವ ನನ್ನ ಮಗ ಇಟ್ಟನು ಗೊತ್ತಾಗ್ಲಿಲ್ಲವಲ್ಲ. ಸಿಗಲಿ ಅವನು ಮಾಡ್ತೀನಿ. ರೂಪ ಹನುಮಂತು ಹನುಮಂತು, ಎಲ್ಲ ಫಿಟ್ಟಿಂಗಿಗೂ ಒಂದೊಂದು ಕಾರಣ ಇರುತ್ತೆ, ಎಲ್ಲ ನಿನಗೆ ಗೊತ್ತಾಗುತ್ತೆ. ಬಾ 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 ಮೆಲ್ಕೆ. ಎಲ್ಲಿ ಕರ್ಕೊಂಡು ಬಾರ್ಗ ರಮ್ಯಾ? ರಮ್ಯಾ ಹೇ, ನನ್ನ ಆಫೀಸ್ಗೆ ಹೋಗಕ್ ರೆಡಿ ಆಗಿದ್ದೀನಿ, ನೀ ಇನ್ನೂ ಇಲ್ಲಿ ಮಲ್ಕೊಂಡೇ ಇದೀಯಾ? ಯಾಕೇನಾಯ್ತು? ಹೊಟ್ಟೆ ತುಂಬ ನೋಯ್ತಾ ಇದೆ, ಗ್ಯಾಸ್ಟ್ರಿಕ್ ಇರಬೇಕು, ಬೆಳಿಗ್ಗೆಯಿಂದ ತಲೆ ಕೂಡ ಸಿಡಿತಾ ಇದೆ. ಅಯ್ಯೋ ನಡಿ ಡಾಕ್ಟರ್ ತಗೊಂಡಾಗಾದ್ರೆ. ಅಯ್ಯೋ ಬೇಡ ಬೇಡ, ಆ ಶೆಲ್ಫಲ್ಲಿ ಆಂಟಿಸಿಡ್ ಇಟ್ಟಿದ್ದೀನಿ, ಕೊಡಿ. ಇವತ್ತು ಆಫೀಸಿಗೆ ಬರಲ್ಲ, ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಹುಷಾರು, ಹಾಗೇನಾದ್ರೂ ನೋವು ಜಾಸ್ತಿ ಆದ್ರೆ ನಂಗೆ ಇಮಿಡಿಯೇಟ್ ಫೋನ್ ಮಾಡು, ನಾನು ವಾಪಸ್ ಬಂದ್ಬಿಡ್ತೀನಿ ಆಫೀಸಿಂದ. ಆಯ್ತು. ಆಯ್ತಾ, ಬರ್ಲೈನು, ಟೇಕ್ ಕೇರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕಾಲೇಜಿಗೆ ಲೇಟ್ ಆಗ್ತಿದೆ, ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಓಕೆ ಕಮ್. ಥ್ಯಾಂಕ್ ಯು. ಹೊರಡೋಣ. ಒಂದು ನಿಮಿಷ ನಿಲ್ಸಿ. ಯಾಕ್ರಂಬ, ಏನಾಯ್ತು? ಕಂಫರ್ಟಬಲ್ ಆಗಿಲ್ಲ ಕೂತ್ಕೊಂಡಿರೋದು. ರೆಡಿನಾ? ಓಕೆ ನಡೀರಿ. ರಮ್ಯಾ, ಅಮ್ಮಾ. ರಮ್ಯಾ, ರಮ್ಯಾ ಯಾಕೆ ರಮ್ಯಾ, ಏನಾಯ್ತು? ನಡಿ ಡಾಕ್ಟರ್ ಹತ್ರ ಹೋಗೋಣ ಅಂತ ಬೆಳಗ್ಗೆನೆ ಹೇಳಿದೆ, ಬೆಳಗ್ಗೆ ಹೋಗಿದ್ರೆ ಇಷ್ಟು ನೋವು ನಿಂಗೆ ಜಾಸ್ತಿನೇ ಆಗ್ತಿರಲಿಲ್ಲ. ನಡಿ ಇದನ್ನ ಬಾ. ಡಾಕ್ಟರ್ ಕರೀತಿದ್ದಾರೆ ಸರ್. ನೋಡಿ, ನಿಮ್ಮ ವೈಫ್ಗೆ ಮಿಸ್ಕ್ಯಾರೇಜ್ ಆಗಿದೆ. ಮಿಸ್ಕ್ಯಾರೇಜ್ ಆಗಿದೆಯಾ? ಅವಳು ಪ್ರೆಗ್ನೆಂಟ್ ಆಗಿದ್ದೆ ಗೊತ್ತಾಗ್ಲಿಲ್ಲ ನಮಗೆ. ಕೆಲವು ಸಲ ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಮುಟ್ಟು ನಿಂತಿರೋದೇ ಗೊತ್ತಾಗೋದಿಲ್ಲ, ಆಗಲೇ ಹೀಗೆ ಮಿಸ್ಕ್ಯಾರೇಜ್ ಆಗೋದು. ಎನಿವೇ, ಅವ್ರಿಗೀಗ ರೆಸ್ಟ್ ಬೇಕು. ನೀವು 3 ತಿಂಗಳ ಕಾಲ ಅವ್ರನ್ನ ಸೇರ್ತೇ ಇರೋದೇ ಒಳ್ಳೇದು. ಶ್ರೀಕಾಂತ್, ನೀನೊಬ್ನೇ ಬಂದ್ಯಾ, ರಮ್ಯಾ ಬರ್ಲಿಲ್ವಾ? ಅಮ್ಮ, ಇಬ್ರು ಒಟ್ಟಿಗೆ ಬಂದ್ರೆ ಗಾಡಿ ಪಂಚರ್ ಆಗ್ಬೋದು ಅಂತ ಬಿಟ್ಟು ಬಂದಿರಬಹುದು. ಏ ತಲೆ ಹರಟೆ, ಸಾಕ್ ನಿಲ್ಸೆ ನಿನ್ ತಮಾಷಿನ. ಗಾಡಿ ಇರೋದೇ ಇಬ್ರು ಸವಾರಿ ಮಾಡೋದಕ್ಕೆ. ನೀನೇನಾದ್ರೂ ತಲೆ ಹರಟೆಗೆ ಮೊಳೆ ಚುಚ್ಚಿದ್ರೆ ಅವಾಗ ಪಂಚರ್ ಆಗ್ಬೇಕು ಅಷ್ಟೇ. ತಮಾಷೆ ಮಾಡೋ ವಯಸ್ಸು ಮಾಡ್ಲಿ ಬಿಡಿ,
ರಮ್ಯಾ ನಂಗೆ ಹುಷಾರಿಲ್ಲ, ರೆಸ್ಟ್ ಬೇಕು ಅಂದ್ಲು, ರಮನ್ ಮನೆಗೆ ಬಿಟ್ಟು ಬಂದಿದ್ದೀನಿ. ಅಯ್ಯೋ, ಡಾಕ್ಟರ್ ಹತ್ರ ತೋರಿಸಿದ್ರು ಇಲ್ವೋ? ತೋರಿಸಿ ಬಿಟ್ಟು ಬಂದಿದ್ದು. ಸರಿ, ಇವತ್ತು ನೀನೊಬ್ಬನೇ ಅಡುಗೆ ಮಾಡ್ಕೊಳಕ್ಕೆ ಹೋಗ್ಬೇಡ, ನಮ್ಮನೆಗೆ ಊಟಕ್ಕೆ ಬಂದ್ಬಿಡು. ಅಯ್ಯೋ, ನಾನು ಮಾಡಿದ ಅಡುಗೆ ನಾಯಿನೂ ತಿನ್ನೋದಿಲ್ಲ, ನಾನಾಕೆ ಅಡುಗೆ ಮಾಡೋದಕ್ಕೆ ಹೋಗಲಿ? ನನ್ನಂತನ ಹೋಟ್ಲುಗಳಿವೆ ಅಲ್ಲ. ನೋಡು, ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ ಹೋಟ್ಲಲ್ಲಿ ಊಟ ಮಾಡಬೇಡ ಅಂತ ಹೇಳಿಬಿಟ್ಟು. ನೀನೊಬ್ಬನೇ ಇರ್ತೀಯ, ನಮ್ಮನೆಗೆ ಬಂದು ಊಟ ಮಾಡು, ಸರಿನಾ? ಆರೋಗ್ಯ ಕೆಡಿಸ್ಕೋಬೇಡ. ಬೇಡಿಮ್ಮ. ಬೇಡಿ ಅಂದ್ರೆ ಕೈಗೆ ಬೇಡಿ ಹಾಕಿ ಎಳ್ಕೊಂಡು ಹೋಗ್ಬೇಕಾಗತ್ತೆ ಅಲ್ವೇನಮ್ಮ? ಏ ತರ್ಲೆ, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ನೀನ್ ಬಾಪ, ಇಲ್ಲೇ ಊಟ ಮಾಡ್ವಿ ಅಂತೆ. ಹ್ಮ್, ಬರ್ಬೇಕಷ್ಟೇ. ನಿಮ್ ವೈಫ್ಗೆ ಮಿಸ್ ಕ್ಯಾರೇಜ್ ಆಗಿದೆ. ನೀವು 3 ತಿಂಗಳ ಕಾಲ ಅವ್ರನ್ನ ಸೇರ್ತೇ ಇರೋದೇ ಒಳ್ಳೇದು. ಊಟ ರೆಡಿ. ಹೊರಟೋಗ್ರಂಭ ಪ್ಲೀಸ್. ಮೈ ಮರ್ಯೋದಕ್ಕೆ ಮುಂಚೆ ಎಚ್ಚೆತ್ಕೊಳ್ಳೋದು ಇಬ್ಬರಿಗೂ ಕ್ಷೇಮ. ಇನ್ನೊಂದು 5 ನಿಮಿಷ ನೀನು ಹೀಗೆ ಮಾಡಿದ್ರೆ ತಪ್ಪು ಮಾಡೋ ಹಂತಕ್ಕೆ ತಲುಪಿ ಎಲ್ಲರ ದೃಷ್ಟಿಗಳಲ್ಲೂ ಅಪರಾಧಿಗಳಾಗಿ ಚೀತು ಅನ್ಸ್ಕೋಬೇಕಾಗುತ್ತೆ. ಯಾರು ಏನೇ ಹೇಳಲಿ, ನಾನೇ ಹೊಣೆ ಅಂತ ಡಂಗುರ ಹೊಡಿತೀನಿ. ಬರ್ತಾ ಇದ್ದಾರೆ. ಇದು ಬರೀ ಸ್ಯಾಂಪಲ್, ಮತ್ತೆ ಬರ್ತೀನಿ. ಶಿಟ್. ಸಂಕೋಚ ಪಟ್ಕೋಬೇಡಪ್ಪ, ನಿಮ್ಮನೆ ಅಂತಾನೆ ತಿಳ್ಕೊ. ಅದು ಹೇಗಮ್ಮ ತಿಳ್ಕೋತಾರೆ, ಇದೇನ ಅವ್ರ ಅತ್ತೆ ಮನೆನಾ? ಏಯ್ ಸುಮ್ನೆ ಇರೆ, ಮದ್ಯ ಬಾಯಿ ಹಾಕಿ ಒಟ್ಬೇಡ ಅಂತ ಅನ್ಬೇಡ ನೀನು. ಯಾವಾಗ್ಲೂ ಮದ್ಯ ಬಾಯಿ ಹಾಕಿ ಅವ್ರಿಗೆ ಊಟ ಮಾಡದೇ ಇರೋ ಹಾಗೆ ಮಾಡಬೇಡ ನೀನು. ಏನೋ ಪಾಪ, ಅವರೊಬ್ಬರೇ ಊಟ ಮಾಡೋದಿಲ್ಲ ಅಂತ ನಿನ್ನ ಜೊತೆ ಕೂರ್ಸಿದ್ದೇ ತಪ್ಪಾಗಿ ಹೋಯ್ತು. ಅವ್ರು ಬೇಜಾರಾಗದೆ ಊಟ ಮಾಡ್ಲಿ ಅಂತಾನೆ ತಮಾಷೆ ಮಾಡ್ತಿರೋದು ಅಲ್ವಾ? ಶ್ರೀಕಾಂತ್, ನೀನ್ ಇವಳು ಮಾತಿಗೆ ಬೇಜಾರು ಮಾಡ್ಕೋಬೇಡಪ್ಪ. ನಿಧಾನವಾಗಿ ಸಂಕೋಚ ಇಲ್ಲದೆ ಊಟ ಮಾಡು. ಊಟಕ್ಕೆ ಕೂತ್ಕೊಂಡಾಗ ಸಂಕೋಚ ಪಟ್ರೆ ಹೊಟ್ಟೆ ತುಂಬಲ್ಲಮ್ಮ, ಆಮೇಲೆ ಹೊಟ್ಟೆ ತುಂಬಾ ತಣ್ಣೀರ್ ಕುಡ್ಕೊಂಡು ತಣ್ಣಗೆ ಮಲ್ಕೋಬೇಕಾಗತ್ತೆ ಅಷ್ಟೇ. ಏಯ್ ಸುಮ್ನಿರೆ. ಅಯ್ಯೋ, ಉಪ್ಪಿನಕಾಯೇ ತರಲಿಲ್ಲ, ಊಟಕ್ಕೆ ಉಪ್ಪಿನಕಾಯಿ ಇದ್ರೇನೆ ಚಂದ. 1 ನಿಮಿಷ ತಗೊಂಬರ್ತೀನಿ, ಹಾ ಊಟ ಮಾಡ್ತೀರಿ. ಯಾಕಪ್ಪ ಕೈ ತೊಳ್ಕೊತಾ ಇದೀಯಾ? ಹೊಟ್ಟೆ ತುಂಬಿತು, ಅದಕ್ಕೆ. ಮೊಸರನ್ನ ಒಂಚೂರು ತಿಂದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ಸಾಕಾಯ್ತು ಆಂಟಿ, ಥ್ಯಾಂಕ್ಸ್ ಆಂಟಿ, ಬರ್ತೀನಿ. ಏ ತರ್ಲೆ, ನಾನು ಉಪ್ಪಿನಕಾಯಿ ತರಕ್ಕೆ ಹೋದಾಗ ನೀನೇನಾದ್ರೂ ಅಂದಿಯಾ? ಯಾರು ಏನೇ ಮಾಡಿದ್ರು ನನ್ನನ್ನೇ ಅಪರಾಧಿ ಮಾಡ್ತೀಯಲ್ಲ. ನೀನೇನಾದ್ರೂ ತರ್ಲೆ ಮಾಡಿರ್ತೀಯಾ ಅದಕ್ಕೆ ಅಂದೆ. ಪಾಪ, ಅರೆ ಹೊಟ್ಟೆಲೆ ಹೋದ್ನೋ ಏನೋ. ಅರೆ ಹೊಟ್ಟೆ ಹೋಗಿದ್ದು ಅವರಲ್ಲ, ನಾನು. ಈಗ ನಿನ್ನ ಮಾತಿಂದ ನಾನು ಅರೆ ಹೊಟ್ಟೆ ಹೋಗ್ತಾ ಇದ್ದೀನಿ. ಏ ಊಟ ಮಾಡೆ. ಒಳ್ಳೆ ತರ್ಲೆ ಹುಡುಗಿ. ಒಂದು ಮಗು ಬೇಗ ಆಗ್ಬಿಡ್ಬೇಕು, ಇನ್ನೊಂದು ಮಗುಗೆ ಬೇಕಾದ್ರೆ ನಿಧಾನ ಮಾಡೋಣ. ನೀವು 3 ತಿಂಗಳ ಕಾಲ ಅವ್ರನ್ನ ಸೇರ್ತೇ ಇರೋದೇ ಒಳ್ಳೇದು. ಅರೆ, ಎಷ್ಟು ಮಗು ಬೇಕು ಅನ್ಕೊಂಡಿದ್ದೀರಾ ಮೇಡಮ್ ಅವರ? ಒಂದರ್ಧ ಡಜನ್. ಹಾ.
ಹೊರಟೋಗು. ಈಗ ಹೋದ್ರೂ ಕೆಟ್ಟ ಹೆಸರು ನಿಮ್ಗೆ ಬರೋದು. ನೀವೇ ಕರೆದಿದ್ದು ಅಂತ ಎಲ್ರಿಗೂ ಹೇಳ್ತೀನಿ. ಹಾಗಾಗಬಾರ್ದು ಅನ್ನೋ ಹಾಗಿದ್ರೆ ಬಾಗಿಲು ತೆಗಿರಿ. ತೆಗಿತೀರೋ ಇಲ್ವೋ? ತೆಗಿರಿ ಬಾಗಿಲು ಬೇಗ. ಅಯ್ಯೋ, ರಂಭಾ ಪ್ಲೀಸ್. ಯಾಕೆ ನನ್ನ ಹಿಂದೆ ಬಿದ್ದಿದ್ಯಾ? ನಿನಗೆ ನನಗೆ ಮದುವೆಯಾಗಿ ಹೆಂಡ್ತಿದ್ದಾಳೆ ಅಂತ ಗೊತ್ತಿದ್ರು ಯಾಕೆ ಈ ಥರ ಮಾಡ್ತಾ ಇದೀಯಾ? ನಿನ್ನ ಭವಿಷ್ಯದ ಬಗ್ಗೆ ಏನು ಮಾಡಿದ್ಯಾ ನೀನು? ರಾತ್ರಿ ಇಷ್ಟೊತ್ತಲ್ಲಿ ಕದ್ದು ಬಂದಾಗ ನಿಮ್ಮ ಬುದ್ಧಿ ಮಾತು ಕೇಳೋಕೆ ನನಗೆ ಇಷ್ಟ ಇಲ್ಲ. ನನಗೆ ನೀವು ಬೇಕು. ಆದರೆ ನನ್ನ ಹೆಂಡ್ತಿ? ನನಗೆ ನಿಮ್ಮ ಹೆಂಡ್ತಿ ಸ್ಥಾನ ಬೇಡ, ನಿಮ್ಮ ಪ್ರೀತಿ ಬೇಕು. ನನಗಿರೋದು ಒಂದೇ ಹೊಟ್ಟೆ ಕಿಚ್ಚು. ನಾನು ನೋಡಿದ ಗಂಡಸರಲ್ಲಿ ಹೆಂಡ್ತಿನ ಅತಿ ಹೆಚ್ಚು ಪ್ರೀತಿ ಮಾಡೋ ಗಂಡಸು ಅಂದರೆ ನೀವೊಬ್ಬರೇ ಅನ್ನೋದೇ. ನಿಮ್ಮನ್ನು ಪ್ರೀತಿ ಮಾಡೋದಕ್ಕೆ ನಿಮ್ಮ ಹತ್ರ ಬರೋದಕ್ಕೆ ಕಾರಣ ಆಯಿತು. ನಾನು ಮದುವೆ ಆಗೋ ವ್ಯಕ್ತಿ ಯಾರೋ ಏನೋ, ಅವನು ನಿಮ್ಮಷ್ಟು ಪ್ರೀತಿ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಿಮ್ಮನ್ನು ಕೇಳ್ಕೊತಿದ್ದೀನಿ, ಒಂದೇ ಒಂದು ಸರ್ತಿ ಪ್ರೀತಿ ಮಾಡಿ ಸಾಕು. ರಂಭಾ, ನಿನಗೆ ಪ್ರೀತಿ ಬಗ್ಗೆ ಗೊತ್ತಿಲ್ಲ. ನಿನ್ನ ದೃಷ್ಟಿಲಿರೋದು ಪ್ರೀತಿ ಅಲ್ಲ, ಬರೀ ಕಾಮ. ಅದಕ್ಕೆ ಪ್ರೀತಿಯನ್ನು ಹೆಸರು ಕೊಟ್ಟು ನಿನ್ನ ಜೀವನ ನೀನೇ ಕಾಳು ಮಾಡ್ಕೋತೀಯಾ? ಬೇಡ, ಪ್ಲೀಸ್ ಗೋ. ಹ್ಞೂ, ಆಗ್ಲೇ ಹೇಳಿಲ್ವಾ ನಿಮಗೆ ನಾನು ನಿಮ್ಮ ಬುದ್ಧಿ ಮಾತು ಕೇಳಕ್ಕೆ ಬಂದಿಲ್ಲ ಅಂತ? ಈಗ ನೀವು ನಾನು ಸೇರದೆ ಹೋದರೂ ನಿಮಗೆ ಕೆಟ್ಟ ಹೆಸರು ಬರೋದು. ಹೇಗೆ ಗೊತ್ತಾ? ನಾನು ಹೇಗೆ ಹತ್ತು ಬಂದೋ ಹಾಗೆ ಹೋಗಲ್ಲ, ಜಂಪ್ ಮಾಡ್ತೀನಿ. ಆಗ ಕೈಕಾಲು ಮುರಿಬಹುದು, ಇಲ್ಲ ಪ್ರಾಣನೂ ಹೋಗ್ಬೋದು ಅಷ್ಟೇ. ಆಗ್ಲೂ ಕೆಟ್ಟ ಅಪವಾದ ನಿಮಗೆ ತಾನೇ ಬರೋದು. ಎಲ್ಲರಿಗೂ ಗೊತ್ತಾಗಿ ಸಾಯೋದು ಒಳ್ಳೇದಾ ಇಲ್ಲ ಸೈಲೆಂಟಾಗಿ ಸೇರೋದು ಒಳ್ಳೇದಾ? ಯಾಕಮ್ಮ ನಿದ್ದೆ ಬರ್ಲಿಲ್ವಾ? ನಿದ್ದೆ ಬರ್ಲಿಲ್ಲಮ್ಮ, ಅದಕ್ಕೆ ನೀರು ಕುಡಿಯೋಕೆ ಹೋಗಿದ್ದೆ. ನೀನು ಎಷ್ಟು ಸಲ ಹೇಳ್ತೀನಿ ಮಲಗುವಾಗ ಒಂದು ಬಾಟ್ಲಿ ನೀರು ಇಟ್ಕೊಂಡು ಮಲ್ಕೋ ಅಂತ. ಅದು ಬಿಟ್ಟು ರಾತ್ರಿ ಎಲ್ಲ ದೆವ್ವ ಓಡಾಡ್ದಂಗೆ ಓಡಾಡ್ತೀಯ. ಸರಿ ಮಲ್ಕೋ.
ಇದೇನು ಒಬ್ರೇ ಹೋಗ್ತಿದ್ದೀರಾ? ರಮ್ಯಾ ಇಲ್ವಾ? ರಮ್ಯಾ ಬಂದಿಲ್ವಲ್ಲ. ಓ, ಮರ್ತೇ ಬಿಟ್ಟಿದ್ದೆ. ಸರಿ, ಕಾಲೇಜಿಗೆ ಡ್ರಾಪ್ ಮಾಡ್ತೀರಾ? ನಾನು ಕಾಲೇಜ್ ಕಡೆ ಹೋಗ್ತಾ ಇದ್ದೀರಾ ಅಲ್ವಾ? ಹೌದೌದೌದು. ದಟ್ಸ್ ಮೈ ಡಾರ್ಲಿಂಗ್. ರಂಭಾ, ಅದ್ಯಾವುದಕ್ಕೂ ದುಡ್ಡು ಕೇಳಿದ್ಯಲ್ಲಮ್ಮ, ತಗೋ. ಏನಪ್ಪ ಶ್ರೀಕಾಂತ್, ನಿನಗೆ ಆಫೀಸ್ಗೆ ಹೋಗದೆ ಇರೋ ಹಾಗೆ ಏನಾದರೂ ತರಲೆ ಮಾಡ್ತಿದ್ದಾಳ? ಇಲ್ಲ ಇಲ್ಲ, ಅಂಥದ್ದೇನಿಲ್ಲ. ಒಬ್ಬನೇ ಹೋಗ್ತಿದ್ದೆ ಅಲ್ವಾ, ಕಾಲೇಜಿಗೆ ಸ್ವಲ್ಪ ಡ್ರಾಪ್ ಮಾಡ್ತೀರಾ ಅಂತ ಕೇಳ್ತಾ ಇದ್ಲು. ಏಯ್, ಹೋಗ್ಲಿ ಬಿಡೆ. ಒಂದಿನ ಸರಿ, ಪ್ರತಿನಿತ್ಯ ಸರಿಯಲ್ಲ. ಏನೋ, ರಮ್ಯಾ ಇಲ್ಲ ಅಂತ ಕೇಳ್ದೆ. ರಮ್ಯಾ ಇದ್ದಿದ್ರೆ ನಾನು ಕೇಳ್ತಾನೂ ಇರ್ಲಿಲ್ಲ, ಅವ್ರು ಡ್ರಾಪ್ ಕೊಡ್ತಾನೂ ಇರ್ಲಿಲ್ಲ. ಹೋಗ್ಲಿ ಬಿಡಿ, ಇವತ್ತು ಒಂದಿವಸ ನಾನೇ ಡ್ರಾಪ್ ಮಾಡ್ತೀನಿ. ಸರಿಯಪ್ಪ. ಮುಖ ನೋಡ್ತಾ ಗಾಡಿ ಓಡಿಸಿದ್ರೆ ಹಿಡ್ಕೊಂಡಿರೋ ಸೊಂಟ ಬಿಡದೆ ಇಬ್ರು ಬಿದ್ದು ಶಿವನ್ ಪಾದನ್ ಸೇರ್ಕೋಬೇಕಾಗತ್ತೆ. ಅಂತೂ ನೀನೇ ಗೆದ್ದೆ, ನನ್ನ ಬುಟ್ಟಿಗೆ ಹಾಕೊಂಡು ಸೋಲೊಪ್ಕೊಳ ಹಾಗೆ ಮಾಡಿದೆ. ನಾನೇನೇ ಗೆದ್ರು, ನೀವೇನೇ ಸೋತ್ರು, ರಾತ್ರಿ ಮಾತ್ರ ಇಬ್ರು ಒಟ್ಟಿಗೆ ಆಟ ಆಡಿದ್ದು ನಿಜ. ಆಪೋಸಿಟ್ ಟೀಮ್ ಅಂತೂ ಆಗಲ್ಲ. ಆಪೋಸಿಟ್ ಟೀಮ್ ಅಲ್ಲದೆ ಇದ್ರು ಆಪೋಸಿಟ್ ಸೆಕ್ಸ್ ಅಂತೂ ನಿಜ. ಅದಕ್ಕೆ ಸರಿಯಾದ ಫೈಟ್ ಕೊಟ್ಟು ಡ್ರಾ ಮಾಡಿದ್ದು. ರಂಭಾ, ನನ್ನ ಕ್ಷಮಿಸ್ಬಿಡು. ಯಾಕೆ? ಮದುವೆ ಆಗಿದ್ರು ನಿನ್ನ ನಾನು ಉಪಯೋಗಿಸಿ ತಪ್ಪು ಮಾಡಿಬಿಟ್ಟೆ. ನನ್ನ ಬಲವಂತಕ್ಕೆ ತಾನೇ ನೀವು ತಪ್ಪು ಮಾಡಿದ್ದು, ಅದರಿಂದ ನಿಮ್ಮ ತಪ್ಪೇನೂ ಇಲ್ಲ. ಎಲ್ಲ ತಪ್ಪು ನಂದೇ. ಮತ್ತೆ ಈ ಥರ ಎಲ್ಲ ತಪ್ಪು ಮಾಡೋದು ಬೇಡ. ಸಿಕ್ಕಾಕೊಂಡ್ರೆ ಇಬ್ರಿಗೂ ರಿಸ್ಕು. ಸುಖಕ್ಕೋಸ್ಕರ ರಿಸ್ಕ್ ತಗೊಂಡ್ರು ಹಿತ ಇದ್ದೇ ಇರುತ್ತೆ. ಮತ್ತೆ ರಾತ್ರಿ ಬರ್ತೀನಿ, ಡೋರ್ ಓಪನ್ ಮಾಡಿಟ್ಟಿರಿ. ಕಾಲೇಜ್ ಬಂದು ಸ್ಟಾಪ್ ಮಾಡಿ. ಇದೇನ್ ಮಾಮು, ಹುಡುಗಿನ ತೋರಿಸ್ತೀನಿ ಅಂತ ನಿಮ್ಮನ್ನೇ ಕರ್ಕೊಂಡು ಬಂದ್ಬಿಟ್ಟಿದ್ಯಾ? ನಾನು ರೂಪನ್ ಜೊತೆ ಮಾಡಿರೋ ಚಾಲೆಂಜ್ ನಲ್ಲಿ ನೀನು ಗೆಲ್ಬೇಕು, ಇಲ್ಲಾಂದ್ರೆ ನಾನು ಮುಖ ಎತ್ಕೊಂಡು ಓಡಾಡಂಗಿಲ್ಲಪ್ಪ. ಅದ್ಸರಿ ಮಾಮು, ಅದಕ್ಕೂ ನನ್ನ ಇಲ್ಲಿ ಕರ್ಕೊಂಡು ಬಂದಿರೋದಕ್ಕೂ ಏನ್ ಸಂಬಂಧ? ಐತೆ ಸಂಬಂಧ, ಐತೆ. ರೂಪನ್ ಜೊತೆ ಮಾಡಿರೋ ಚಾಲೆಂಜ್ ನಲ್ಲಿ ನೀನು ಗೆಲ್ಬೇಕು. ರೂಪನ್ ಮದುವೆ ಮುಂಚೆ ನಿನ್ ಮದುವೆ ಮುಗಿಸ್ಬೇಕು ಅಂತ ನನ್ನ ಮಗಳನ್ನೇ ನಿನಗೆ ಕೊಟ್ಟು ಮದುವೆ ಮಾಡೋಣ ಅಂತಿದ್ದೀನಿ. ಮಾಮು ನಾನು ಇರೋಳು ಒಬ್ಳೆ ಮಗಳು, ಸಾಕಷ್ಟು ಆಸ್ತಿ ಇದೆ, ಏನಂತೀಯ? ಮಾಮು ಇನ್ನೊಂದ್ಸರಿ ಬೀಳುವಂತೆ ಹೇಳು ಹೇಳು. ನೋಡು, ಇನ್ಮೇಲೆ ನಾನು ನಿನಗೆ ಮಾಮು ಅಲ್ಲ, ಮಾವ. ಹೌದು, ನನ್ನ ಮಗಳನ್ನ ನೋಡ್ಲೇ ಇಲ್ಲ, ಆಗ್ಲೇ ಒಪ್ಕೊಂಡ್ಬಿಡಿ. ನಿನ್ ಮಗಳು ಅಂದ್ರೆ ಕೇಳ್ಬೇಕ ಮಾಮು? ಅಪ್ಪನ್ ತರನೇ ಮಗಳು, ಕರ್ಸು ಈಗ್ಲೇ ತಲೆ ಕಟ್ಬಿಡ್ತೀನಿ. ಇರು ಇರು, ಅವಸರ ಪಡ್ಬೇಡ. ಬಾಳಿದವನು ಬಾಳಿಯಾನು. ನನ್ನ ಮಗಳನ್ನ ಕರಿತೀನಿ. ಚಿನ್ನಾ, ಚಿನ್ನಾ, ಚಿನ್ನುಮಾರಿ, ಚಿನ್ನ ಚಿನ್ನ ಅಂದ್ರೆ ಚಿನ್ನ. ಬಾಮ್ಮ, ನಮ್ಮ ಮಾವನ ಮಗಳು ಚಿನ್ನದಂಗೆ ಇರ್ತಾಳೆ, ಯಾವಾಗ ನೋಡ್ತೀನೋ ಏನೋ. ಅಪ್ಪ, ಕೋಗಿಲೆ ಕಂಠ. ಅವನೇ ನಿನ್ ಗಂಡ? ಅವನೇ ನನ್ ಗಂಡ. ಅಯ್ಯಯ್ಯೋ, ನಿನ್ನು ರೂಪನು ಬೇರೆ ಬೇರೆ ಮಾಡ್ಬೇಕು ಅಂತ ಕೆಂಪು ಹಳದಿ ಹಸಿರು ಅಂತ ಪ್ರಯತ್ನ ಪಟ್ಟೆ, ಸಕ್ಸಸ್ ಆದೆ. ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಿ ಕನ್ಯಾಸರಿಂದ ವಿಮುಕ್ತನಾಗ್ಬೇಕು ಅಂತ ಪ್ರಯತ್ನ ಪಟ್ಟೆ, ಫೇಲ್ ಆಗೋಗ್ಬಿಟ್ನೆ. ಎಲ್ಲ ನನ್ನ ಕರ್ಮ. ಅಯ್ಯಯ್ಯೋ, ಹೊತ್ಕೊಂಡು ಹೋಗ್ತೀಯಾ? ನಿನ್ನ ನೋಡಕ್ ಬರೋ ಗಂಡುಗಳ ಗತಿಯೆಲ್ಲ ಇದೇ ಆಗೋಯ್ತಲ್ಲ, ಎತ್ತಾಗ ನಾನಿಲ್ವಾ? ಸರ್ಕ ಫಿಟ್ಟಿಂಗ್ ಹಿಡ್ದೆ, ರೂಪನ್ಗೆ ಗಂಟ ಹಾಕ್ಬಿಟ್ಟಿದ್ರೆ ಬಹಳ ಚೆನ್ನಾಗಿರ್ತಿತ್ತೋ ಏನೋ. ಹನುಮಂತು,
ನೋಡಿ, ನಿಮ್ಮ ವೈಫ್ಗೆ ಮಿಸ್ ಕ್ಯಾರೇಜ್ ಆಗಿದೆ. ಶ್ರೇ, ಶ್ರೇ, ಓ, ಏನೋ ಅಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಾ ಇದೀಯಾ? ನಾನೇನಾದರೂ ಡಿಸ್ಟರ್ಬ್ ಮಾಡೋಣ? ನೋ 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 ನೋ, ನಥಿಂಗ್ ಲೈಕ್ ದಟ್. ಸರಿ, ಆಮೇಲೆ ಏನ್ ಸಮಾಚಾರ? ಏನ್ ಸಮಾಚಾರ ಅಂತ ನೀನೇ ಹೇಳಬೇಕು. ನಮ್ಮ ಆಫೀಸರ್ಗೆ ಹುಡುಕೊಂಡ್ ಬಂದಿರೋದು ನೀನ್ ತಾನೆ? ಹೀಗೆ ಒಂದು ಇನ್ವೆಸ್ಟಿಗೇಷನ್ ಇತ್ತು ಬಂದಿದ್ದೆ. ಗಂಡ ಹೆಂಡತಿಗೆ ಗೊತ್ತಿಲ್ಲದೆ ಒಂದು ಹುಡುಗಿನ ಲವ್ ಮಾಡಿಬಿಟ್ಟಿದ್ದ. ಅವರಿಬ್ಬರು ವಿಷಯ ಹೆಂಡತಿಗೆ ಗೊತ್ತಾಗಿ ಹೆಂಡತಿ ತುಂಬ ಗಲಾಟೆ ಮಾಡಿದ್ಲಂತೆ. ಗಂಡ ಮತ್ತೆ ಆ ಹುಡುಗಿ ಇಬ್ರು ಸೇರಿ ಹೆಂಡತಿಗೆ ಮುಕ್ತಿ ತೋರಿಸಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಇತ್ತು. ಹಾಗೆ ನಿನ್ನ ನೋಡಿದ್ರೆ ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತಂತ ಇಲ್ಲಿಗೆ ಬಂದೆ. ಹೇಯ್, ನೀನೇ ಕೊಡಲ್ಲ ಅದೇ? ಏನೂ ಇಲ್ಲ, ಈ ಥರ ಸುದ್ದಿಗಳು ಕೇಳಿದ್ರೆ ನಂಗೆ ಒಂಥರ ಆಗುತ್ತೆ ಅಷ್ಟೇ. ರಮ್ಯಾ ಹೇಗಿದ್ದಾಳು? ಸ್ವಲ್ಪ ಹುಷಾರಿಲ್ಲ, ಅವ್ರ ಅಮ್ಮನ ಮೇಲಿದ್ದಾಳೆ. ಓ, ಐ ಆಮ್ ಸಾರಿ ಕಣೋ. ಏಯ್, ನೀನಾಕೋ ಸಾರಿ ಕೇಳ್ತೀಯಾ? ನಡಿ, ಏನಾದರೂ ತಂಡ. ಏ, ಬೇಡ ಬೇಡ, ನೀನು ಕೂತ್ಕೋ. ನಿನಗೂ ಕೆಲಸ ಇದೆ, ನನಗೂ ಡ್ಯೂಟಿಗೆ ಟೈಮ್ ಆಯಿತು. ಇನ್ನೊಂದು ಸಲ ಬರ್ತೀನಿ. ಆಮೇಲೆ ಫಸ್ಟ್ ನೀನು ರಮ್ಯಾನ ಹುಷಾರಾದ ತಕ್ಷಣ ಮನೆ ಕರ್ಕೊಂಡು ಬಾ. ಓಕೆ 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 ಓಕೆ, ಬಾಯ್ ಬಾಯ್. ರಂಭಾ, ನಾನ್ ರೆಡಿಯಾಗಿ ಎಷ್ಟೊತ್ತಾಯ್ತಮ್ಮ. ನೀನ್ ಬರೋ ಅಷ್ಟರಲ್ಲಿ ಗಿಡಗಳಿಗೆ ನೀರ್ ಹಾಕೋಣ ಅಂತ ಹಾಕ್ತಾ ಇದ್ದೆ. ಸರಿ, ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ, ಅಕ್ಕನ ಮನೆಗೆ ಹೋಗೋಣ. ಅಕ್ಕನ ಮನೆಗ? ಯಾಕೆ? ಹೂನಮ್ಮ, ನಿನ್ ವಿಷಯನೇ ಮಾತಾಡೋದಕ್ಕೆ. ನನ್ ವಿಷಯನ? ನಿಮ್ ಭಾವನಗ್ ಗೊತ್ತಿರೋ ಒಬ್ಬ ಒಳ್ಳೆ ಹುಡುಗ ಇದನಂತೆ, ಅದಕ್ಕೆ ನಿನ್ ಜಾತಕ ಫೋಟೋ ತಗೊಂಡ್ ಹೋಗಿ ಕೊಟ್ ಬರೋಣ. ಅದಕ್ಕಾದ್ರೆ ನಾನು ಬರೋದೇ ಇಲ್ಲ. ನಂದಿನ್ನು ಓದೇ ಮುಗ್ದಿಲ್ಲ, ಅಷ್ಟೊಳಗೆ ನೀನ್ ಯಾಕಮ್ಮ ನನ್ ಮದ್ವೆ ಅರ್ಜೆಂಟು? ನಾನ್ ಬರಲ್ಲಪ್ಪ, ಬೇಕಾದ್ರೆ ನೀನೇ ಹೋಗ್ಬಿಟ್ಬಾ. ನಂಗಂತೂ ಸಾಕಾಗಿದೆ, ನಾನು ಆರಾಮಾಗಿ ತಿಂಡಿ ತಿಂದು ಕಾಫಿ ಕುಡಿದು ಮನೇಲಿ ರೆಸ್ಟ್ ತಗೊಳ್ತೀನಿ. ಸರಿ ಬಿಡಮ್ಮ, ನೀನ್ ಬರೋದಿಲ್ಲ ಅಂತ ನಾನ್ ಕ್ಯಾನ್ಸಲ್ ಮಾಡೋಕ್ ಆಗೋದಿಲ್ಲ. ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಹೋಗ್ಬಿಟ್ ಬರ್ತೀನಿ. ಆಮೇಲೆ ಶ್ರೀಕಾಂತ್ ರಮ್ಯಾ ಜೊತೆಲ್ ಬಂದ್ರೆ ಸರಿ, ಇಲ್ದೇ ಇದ್ರೆ ಅವನಿಗೆ ರಾತ್ರಿ ಊಟಕ್ಕೆ ಮರಿ ಇದೆ ಹೇಳ್ಬೇಕು. ಆಮೇಲೆ ಅಡ್ಗೆ ಗಿಡಿಗೆ ಮಾಡ್ತಾ ಕೂತ್ಕೊಂಡ್ಬಿಟ್ಟನು. ಹೂನಮ್ಮ, ಇವಳಿಗೋಸ್ಕರ ಕಾದಿದ್ ವೇಸ್ಟ್ ಆಗೋಯ್ತು. ಇಷ್ಟೊತ್ತಿಗೆ ನಾನೇ ಹೋಗ್ ಬಂದ್ಬಿಡ್ಬೋದಾಗಿತ್ತು. ಅಮ್ಮ ಬರೋದು ಲೇಟ್ ಆಗುತ್ತೆ, ಎಲ್ಲ ಕಾರ್ಯಕ್ಕೂ ದ್ವಿತೀಯ ವಿಘ್ನ ಆಗಬಾರ್ದು ಅಂತಾರೆ. ನನ್ನ ಶ್ರೀಕಾಂತ್ ಮಿಲನಕ್ಕೆ ಯಾಕೆ ದ್ವಿತೀಯ ವಿಘ್ನ ಆಗಬೇಕು? ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳ್ತೀನಿ, ಆಗ ರಾತ್ರಿ ಕದ್ದು ಮುಚ್ಚಿ ಎದ್ದು ಹೋಗೋದಾದರೂ ತಪ್ಪುತ್ತೆ. ಹಲೋ. ಹಲೋ ಶ್ರೀ ಡಿಯರ್, ನಾನು. ಯಾಕೆ ಫೋನ್ ಮಾಡಿದೆ? ಯಾಕಾ? ಮನೇಲಿ ಒಬ್ಳೇ ಇದ್ದೆ, ನೀವು ಬೇಕು ಅನ್ನಿಸ್ತು. ರಂಭಾ, ನೆನ್ನೆ ಆಗಿದ್ ಸಾಕು, ಪದೇ ಪದೇ ಅದೇ ಚೆನ್ನಾಗಿರೋದಿಲ್ಲ. ನಿಮ್ ಹತ್ರ ಬುದ್ಧಿ ಹೇಳಿಸ್ಕೊಳಕ್ ಫೋನ್ ಮಾಡ್ಲಿಲ್ಲ. ನೀವೀಗ ಬರ್ತೀರೋ ಇಲ್ವೋ? ರಂಭಾ ಪ್ಲೀಸ್, ನನ್ ಮಾತು ಕೇಳು, ನನ್ ಮಾತು ಕೇಳು. ಇಲ್ಲ, ಕೇಳಲ್ಲ. ಈಗ ನನಗಿರೋ ಮೂಡಲ್ಲಿ ನೀವು ಬೇಕು ಅಷ್ಟೇ, ಇಲ್ಲಾಂದ್ರೆ ಇದೇ ಎಮೋಷನ್ ಅಲ್ಲಿ ನಾನೇನಾದ್ರೂ ಮಾಡ್ಕೊಂಡ್ಬಿಡ್ತೀನಿ. ರಂಭಾ ಕೂಲ್ ಡೌನ್, ಕೂಲ್ ಡೌನ್, ಬರ್ತಾ ಇದ್ದೀನಿ. ಸರ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಶ್ಯಾಮ್ರೇ, ನಂಗೆ ಸ್ವಲ್ಪ ಹುಷಾರಿಲ್ಲ, ಅರ್ಜೆಂಟಾಗಿ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ. ಯಾರಾದರೂ ಬಂದರೆ ನೀವೇ ಸ್ವಲ್ಪ ಅಟೆಂಡ್ ಮಾಡಿ. ಆಯ್ತು. ಓಕೆ. ಯಾರ್ಯಾರಿಗೆ ಯಾವ್ಯಾವಾಗ ಹುಷಾರ್ ತಪ್ಪುತ್ತೋ ಆ ದೇವ್ರೇ ಬಲ್ಲ. ಅಪ್ಪ ದೇವ್ರೆ, ನನ್ನನ್ನು ಮಾತ್ರ ದಿಢೀರಂತ ಹುಷಾರ್ ತಪ್ಪಿಸ್ಬೇಡ, ಮುಂಚೆನೆ ಇನ್ಫಾರ್ಮೇಶನ್ ಕಳಿಸು. ಹಾಂ, ಕಳಿಸ್ತಾನೆ SMS ಮೂಲಕ. ಏನಿಲ್ಲ, ಕೆಲಸ ಮಾಡಿ ಅಂದೆ. ರಂಭಾ ಏನಿದು? ಅಲ್ಲ, ಒಂದ್ಸಲ ಮಾಡಿದ ತಪ್ಪನ್ನ ಇನ್ನೊಂದ್ಸಲ ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ತೀಯ ಪ್ಲೀಸ್.
ಅಂತೂ ಹೆದರ್ಕೊಂಡು ಬಂದ್ರಿ ಅಂತ ಆಯ್ತು. ಹಾಗಾದ್ರೂ ಬಂದ್ರಲ್ಲ ಅಷ್ಟು ಸಾಕು, ನನ್ನ ಬೇಳೆ ಆರಾಮಾಗಿ ಬೇಯಿಸ್ಕೋಬಹುದು. ಪ್ಲೀಸ್ ರಂಭಾ, ಪ್ಲೀಸ್. ಹಾಗೆ ಹೋಗ್ಬೇಕು ಅಂತಿದ್ರೆ ರೂಮಿಗೆ ಬಂದು ಶರ್ಟ್ ಹಾಕಿ ಬಿಚ್ತಾ ಇದ್ದೀರಾ? ನಿನ್ನ ತುಂಡುತನದಿಂದ ಅನಾಹುತಕ್ಕೆ ದಾರಿ ಆಗಬಾರ್ದು. ದಟ್ಸ್ ಮೈ ಡಾರ್ಲಿಂಗ್. ನೋಡ್ದ್ಯಾ, ಯಾವತ್ತಿದ್ರು ಇದೆಲ್ಲ ಡೇಂಜರು ಅಂತ ಹೇಳಿದೆ, ನನ್ನ ಮಾತು ಕೇಳೋದೇ ಇಲ್ಲ. ಈಗ ಮಾತು ಮುಖ್ಯ ಅಲ್ಲ, ಅಮ್ಮ ಬಂದಿರಬೇಕು. ತಗೊಳ್ಳಿ, ಕೀ ಕೊಟ್ಬಿಟ್ಟು ಬನ್ನಿ. ಕೇಳಿದ್ರೆ ಫ್ರೆಂಡ್ ಮನೆಗೆ ಹೋಗಿದ್ದೀನಿ, ನಾನು ಆಮೇಲೆ ಹೋಗ್ತೀನಿ. ನಿಮ್ಮನ್ನು ಕೇಳಿದ್ರೆ ನಿಮ್ಗೆ ಹುಷಾರಿಲ್ಲ, ಬೇಗ ಬನ್ನಿ ಅಂತ ಹೇಳಿ. ಯಾಕ್ರಿ ಇಷ್ಟು ಗಾಬರಿ ಆಗಿದ್ದೀರಾ? ಹುಷಾರಿಲ್ವಾ ರಮ್ಯಾ? ನೀನು ಬಾಗ್ಲಲ್ಲಿ ಎಲ್ಲ ಹೇಳ್ಬೇಕಾ ರಮ್ಯಾ? ಅದೇ ಡಾಕ್ಟರ್ ಫೋನ್ ಮಾಡಿದೆ, ಇವತ್ತು ಸಂಜೆ ಬನ್ನಿ ಅಂದ್ರು. ಆ ವಿಷಯನ ನಿಮಗ್ ತಿಳ್ಸೋಣ ಅಂತ ಫೋನ್ ಮಾಡಿದೆ, ಆದ್ರೆ ನಿಮ್ ಮೊಬೈಲು ಸ್ವಿಚ್ಡ್ ಆಫ್ ಆಗಿತ್ತು. ಅದಕ್ಕೆ ಆಫೀಸಿಗೆ ಫೋನ್ ಮಾಡಿದೆ. ಶ್ಯಾಮ್ ರಾಯರು ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು, ಮನೇಲಿ ಏನಾದ್ರೂ ರೆಸ್ಟ್ ತಗೋತಾ ಇದ್ದೀರಾ ಅಂತ ಮನೆಗೆ ಬಂದೆ. ರಮ್ಯಾನಾ? ರಮ್ಯಾ, ಡಾಕ್ಟರ್ ರೆಸ್ಟ್ ತಗೋಬೇಕು, ಬಟ್ಟೆ ಹಾಕೊಂಡು ಬರ್ತೀನಿ, ಇಬ್ರು ಹೋಗೋಣ. ಇಲ್ಲರು ಇಲ್ಲರು, ಇದು ಒಳ್ಳೆ ಸರಿ ಹೋಯ್ತಲ್ಲ, ನಾನು ಬಟ್ಟೆ ಬದಲಾಯಿಸ್ಬೇಕು. ಅಯ್ಯೋ ಅಬ್ಬಾ, ಬಿಡಿ ಬಿಡಿ, ನಾನು ತೆಗಿತೀನಿ. ರಮ್ಯಾ, ಇದೇನ್ರಿ ಇದು? ಒಂದ್ ದಿವಸ ನಾನು ಇಲ್ದಿದ್ದಕ್ಕೆ ಇಷ್ಟೊಂದು ಗಬ್ಬಾಗಿಟ್ಟಿದ್ದೀರಾ? ಒಬ್ಬರು ಮಲ್ಕೊಳ್ಳೋದಕ್ಕೆ ಇಷ್ಟೊಂದು ಆರ್ಭಟನ? ಅರೆ, ಇದನ್ ನಾನ್ ಯಾವಾಗ ಇಲ್ಲಿಟ್ಟಿದ್ದೆ? ಹೌದು, ಇದು ನಂದಲ್ವೇ? ಇದ್ಯಾರ್ದು ಇಲ್ಲಿ? ರಮ್ಯಾ, 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 ಹೇ ರಮ್ಯಾ. ರಮ್ಯಾ, ರಮ್ಯಾ, ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳು. ಖಂಡಿತವಾಗ್ಲೂ ಇನ್ನೊಂದ್ಸರಿ ಇಂಥ ತಪ್ಪು ಮಾಡೋದಿಲ್ಲ. ದಯವಿಟ್ಟು ನನ್ನ ಮಾತು ಕೇಳು ರಮ್ಯಾ, ಪ್ಲೀಸ್. ಒಂದ್ಸಲ ಮನ್ಸು ಮಾಡಿದ್ರೆ ಅದಷ್ಟೇ, ಕೆಟ್ಟ ಮನ್ಸಂತೂ ನನ್ಗಿಲ್ಲ, ಅದ್ ನಿಮಗ್ ಗೊತ್ತು. ಈಗ ನಾನು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ, ಕೈ ತೆಗಿರಿ ಪ್ಲೀಸ್ ರಮ್ಯಾ, ಪ್ಲೀಸ್. ಛೀ, ಆ ಸನ್ನಿವೇಶ ನೆನ್ಸ್ಕೊಂಡ್ರೆ ನಂಗೆ ಅಸಹ್ಯ ಆಗುತ್ತೆ. ನೀವ್ ಹೀಗ್ ಮಾಡ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ರಮ್ಯಾ ಪ್ಲೀಸ್, ರಮ್ಯಾ, ರಮ್ಯಾ, ನಿನ್ಗೆ ಹುಷಾರಿಲ್ಲ, ಅಮ್ಮನ ಮನೇಲಿ ಇದೆಯಾ ಅಂತ ಹೇಳ್ದ ಶ್ರೀಕಾಂತ್? ಹೌದು, ಅದಕ್ಕೆ ಬಟ್ಟೆ ತಗೊಂಡು ಹೋಗೋಣ ಅಂತ ಬಂದೆ. ಮತ್ತೆ ಒಬ್ಳೇ ಹೋಗ್ತಾ ಇದೀಯಾ? ಬರ್ತಾರೆ, ನಾನು ಮೊದಲು ಹೋಗ್ತಾ ಇದ್ದೀನಿ. ರಂಭಾ, ರಮ್ಯಾ ರಭಸದಿಂದ ಹೋಗಿದ್ದ ರೀತಿ ನೋಡಿದ್ರೆ ಅವರಿಬ್ರು ನಡುವೆ ಏನು ನಡೆದಿದೆ ಅನ್ಸುತ್ತೆ. ಅವರಿಬ್ರು ಒಟ್ಟಿಗೆ ಹೋಗ್ದಿರೋ ದಿನಾನೇ ಇಲ್ಲ. ಅವಳು ಹೋಗಿದ್ದ ರೀತಿ, ಅವಳ ಹಿಂದೆ ಶ್ರೀಕಾಂತ್ ಹೋಗಿದ್ದ ರೀತಿ ನೋಡಿದ್ರೆ ಅವರಿಬ್ರಲ್ಲಿ ಏನೂ ನಡೆದಿದೆ ಅಂತ ಅನ್ಸುತ್ತೆ. ತಗೋಪ್ಪ. ರಮ್ಯಾ ನಿಂತ್ಕೋ. ರಮ್ಯಾ, ರಮ್ಯಾ, ರಮ್ಯಾ ಯಾಕೆ ಬಂದಿಲ್ಲ ಇನ್ನು? ರಮ್ಯಾ, ಫೋನ್ ಮಾಡ್ತೀನಿ ಅಂತ ಹೋದಳು, ಲಗೇಜ್ ತಂದಿದ್ಯಾ? ಏನೇ ಇದು? ಶ್ರೀಕಾಂತ್, ಡಾಕ್ಟರ್ ಇನ್ನೊಂದು ವಾರ ರೆಸ್ಟ್ ತಗೊಳಕ್ ಹೇಳಿದ್ರು, ಅದಕ್ಕೆ ಬಟ್ಟೆ ತಂದೆ. ರಮ್ಯಾ,
ನನ್ನ ಮಾತಿಗೆ ಬೆಲೆ ಕೊಡದೆ ನೀನಿನ ಹಠನ ಸಾಧಿಸ್ತಾನೆ ಇದೆಯಾ? ನನ್ನ ಮರ್ಯಾದೆ ನಿಮ್ಮ ಅಪ್ಪ ಅಮ್ಮನ ಮುಂದೆ ಹೋಗಿಲ್ಲ. ಈಗ ನನಗೆ ಎಮೋಷನಲ್ ಕಂಟ್ರೋಲ್ ತಪ್ಪಿ ಮಾತು ಜೋರಾದ್ರೆ ಹೋಗುತ್ತೆ. ನಿಮ್ಮನ್ನ ನೋಡಿದ್ರೆ ನನ್ಗೆ ಅಸಹ್ಯ ಆಗುತ್ತೆ. ಅವಳು ಬುದ್ಧಿ ಹೇಳೋ ವಯಸ್ಸು ನಿಮ್ದು, ನೀವೇ ಹೀಗೆ ಮಾಡಿದ್ರೆ ಹೇಗ್ರಿ? ನನಗೆ ನಾಚಿಕೆ ಆಗುತ್ತೆ. ನೀನ್ ಹೇಳೋದೆಲ್ಲ ಹೇಳಿದ್ಯಲ್ಲ, ನಾನು ಹೇಳೋದು ಕೇಳಿ. ಇವಾಗ ಮೆತ್ತಿಗೆ ಮೆತ್ತು ಮಾತಾಡಿ. ಅಳಿಯನೇ ದೇವರು ಅನ್ಕೊಂಡಿದ್ದು ನಮ್ಮ ಅಪ್ಪ ಅಮ್ಮನ ಮುಂದೆ ಮುಖಕ್ಕೆ ಮಸಿ ಬಳಸ್ಕೋಬೇಡಿ. ಪ್ಲೀಸ್ ಲೀವ್ ಮೀ ಅಲೋನ್, ದಟ್ಸ್ ಆಲ್. ನಿಮಗೆ ನಾನು ಬೇಕು ಅನ್ನೋದಾದರೆ ಬೇರೆ ಮನೆ ಮಾಡಿ ಅಷ್ಟೇ. ಯಾಕೋ ಒಳ್ಳೆ ಮಂಗನ ತರ ಹೀಗೆ ಕೂತಿದ್ಯಾ? ಓಹೋ, ಮಂಗ ಇನ್ನೂ ಮರ ಏರಿಲ್ಲ ಅಂತ ಕಾಣುತ್ತೆ. ಯಾಕೋ? ಏನು ಅಂತ ಹೇಳು. ಮನೇಲಿ? ಆ ಮನೇಲಿ? ಓಹೋ, ಅಲ್ಲ ಮನೇಲಿ ಇಷ್ಟಪಟ್ಟು ಮದುವೆ ಆದರೂ ಕಷ್ಟನಾ? ಮುರಳಿ, ನನ್ನ ಪಾಡ ಕೇಳ್ತೀಯೋ? ನನ್ನ ಬಾಳಲ್ಲಿ ನಗುವನ್ನದ ಮಾಯಾಗಿ ಎಷ್ಟೋ ಕಾಲ ಆಯ್ತು. ಓಹೋ, ಇದು ವಿಷಯ. ಅದಕ್ಕೆ ಕಣೋ ಹೇಳೋದು, ನನ್ನಂಥ ಸ್ನೇಹಿತರು ನಿನ್ನಂಥವ್ರ ಜೊತೆಲಿ ಇರಬೇಕು ಅಂತ. ಒಂದು ಮಾತು ಹೇಳ್ತೀನಿ ಕೇಳು, ನಗುತ್ತಾ ನಗುತ್ತಾ ಸಾಯ್ಬೇಕಣೋ? ಬಾ, ಈಗ ಹೇಗಿದ್ರು ನಾನು ಬಂದಿದ್ದೀನಲ್ಲ, ನಗುವಿನ ಜೊತೆ ನೆಗೆಯೋರ್ನ ತೋರಿಸ್ತೀನಿ. ಅವ್ರ ಜೊತೆ ನೀನು ಒಂದು ಹೆಜ್ಜೆ ಹಾಕು, ಬಾರೋ. ನಾನು ಹೇಳ್ತಾ ಇದ್ದೀನಿ, ಬಾರೋ, ಹೆಜ್ಜೆ ಹಾಕು, ಬಾರೋ. ಬ್ಯೂಟಿ ಸ್ವೀಟಿ ಜಲ್ಲಿ
ಶ್ರೀಕಾಂತ್. ಕೂತ್ಕೊಳ್ಳಿ ಶ್ಯಾಮರಾರೆ. ಪರವಾಗಿಲ್ಲ, ಕೂತ್ಕೊಳ್ಳಿ. ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಕೇಳಿ. ರಮ್ಯನ್ ನೋಡಿದ್ರೆ ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ನಮ್ಮ ಹತ್ರ ಬೇಡ, ನಿಮ್ಮ ಹತ್ರನೂ ಮಾತಾಡ್ತಾ ಇಲ್ಲ. ನೀವು ಅಷ್ಟೇ, ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ರಮ್ಯನ್ ಹತ್ರನೂ ಮಾತಾಡ್ತಾ ಇಲ್ಲ. ಯಾಕೆ ಹೀಗೆ ಅಂತ ಕೇಳ್ಬೋದಾ? ಏನೂ ಇಲ್ಲ, ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅವಳ ಆರೋಗ್ಯದ ಬಗ್ಗೆ, ಬೇರೆ ಏನೂ ಇಲ್ಲ. ಶ್ರೀಕಾಂತ್, ವಯಸ್ಸಲ್ಲಿ ನಾನು ಹಿರಿಯ, ಗಂಡ ಹೆಂಡ್ರ ಜಗಳ ಉಂಡು ಮಲಗೋ ತನಕ ಅಂತ ಏನೇ ಜಗಳ ಇದ್ರೂ ಒಂದಿನ ಎರಡು ದಿನ ಮ್ಯಾಕ್ಸಿಮಮ್ ಒಂದು ವಾರ. ಆದರೆ ನಿಮ್ಮ ವಿಷಯದಲ್ಲಿ ಹಾಗೆ ಅನ್ನಿಸ್ತಾ ಇಲ್ಲ, ಏನೋ ದೊಡ್ಡ ಬಿರಿಕೆ ಬಿಟ್ಟಿರಬೇಕು ಅಂತ ಅನ್ನಿಸ್ತಾ ಇದೆ. ಅದನ್ನು ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ. ಶ್ರೀಕಾಂತ್, ಈ ವಿಷಯ ಬೇಕಾದರೆ ನಾನು ರಮ್ಯನ ಹತ್ರ ಮಾತಾಡ್ಲಾ? ಏನು ಬೇಡಿ ಶ್ಯಾಮರಾರೆ, ಗಾಯ ಮಾಯೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೋ ಅವಳ ಮನಸ್ಸು ಸರಿ ಹೋಗೋದಕ್ಕೂ ಅಷ್ಟೇ ಟೈಮ್ ಬೇಕಾಗುತ್ತೆ, ಏನು ಬೇಡಿ. ನೀವೇ ಹೀಗೆ ಹೇಳಿದ ಮೇಲೆ ನಾನೇನು ಮಾಡಲಿ, ಎಲ್ಲ ದೇವರೇ ನೋಡ್ಕೋಬೇಕು. ಬರ್ತೀನಿ. ಉದಯ್, ಉದಯ್, ಉದಯ್. ಬಾಗ್ಲಾಕ್ ಹಾಕ್ತಿದ್ಯಾ? ಪ್ರಸ್ತಾ ಮಾಡ್ಕೊಳಕ್ಕೆ ಬೇಡ ಪ್ರದೀಪ್, ಹತ್ರ ಬರಬೇಡ, ಕಿರಿಚ್ಕೊಂಡ್ಬಿಡ್ತೀನಿ. ನೀನ್ ಎಷ್ಟೇ ಕಿರಿಚ್ಕೊಂಡ್ರು ಇಲ್ಲಿ ಯಾರೂ ಬರೋದಿಲ್ಲ. ಇದೆಲ್ಲ ಮೊದ್ಲೇ ಪ್ಲಾನ್ ಮಾಡಿ ನಿನ್ ಗಂಡಂಗೆ ಹೇಳಿ ಫಸ್ಟ್ ನೈಟ್ನ ಇದೇ ಗೆಸ್ಟ್ ಹೌಸ್ ಅಲ್ಲಿ ಆಗ್ಬೇಕು ಅಂತ ವ್ಯವಸ್ಥೆ ಮಾಡಿದ್ದು, ನಿನ್ ಗಂಡನಿಗೆ ಕಂಠ ಪೂರ್ತಿ ಕುಡಿಸಿದ್ದು, ನಿನಗೋಸ್ಕರ ಎಷ್ಟು ಹಂಬಲಿಸ್ದೆ. ಆದ್ರೆ ನಿನ್ನಿಂದ ಸಿಕ್ಕಿದ್ದು ಬರೀ ಅವಮಾನ. ಅದಕ್ಕೆ ಈ ಉದಯ ಮೂಲಕ ನಿನ್ನ ಪ್ರಪೋಸ್ ಮಾಡಿಸಿ, ಇವನ್ ಮೂಲಕನೇ ನಿನ್ನ. ಬೇಡ ಪ್ರದೀಪ್, ಬೇಡ ಪ್ರದೀಪ್, ಪ್ಲೀಸ್. ಮುಚ್ಚೆ ಬಾಯಿ, ಏನ್ ದೊಡ್ಡ ಪತಿವ್ರತೆ ಇವಳು. ಪಕ್ಕದ ಮನೆ ಮಿಂಡನ್ ಜೊತೆ ಆಡಿದ ಆಟಗಳೆಲ್ಲ ಗೊತ್ತಿಲ್ಲ ಅನ್ಕೊಂಡ್ಯಾ? ನಿನಗ ಅವನು ಬೇಕು, ನಾನ್ ಬೇಡ ಅಲ್ಲ. ಉದಯ್, ಉದಯ್, ಹೇಳಿ ಉದಯ್. ಬಾಯಿ ಮುಚ್ಚೆ ಸಾಕು. ಉದಯ್, ಉದಯ್ ಹೇಳಿ. ಉದಯ್ ಅವನಲ್ಲಿ ಎದ್ದೇಳ್ತಾನ ಇನ್ನು? ಬಿಡು ಪ್ರದೀಪ್, ನಿನ್ನ ಬಿಡು. ಉದಯ್,
ಅಮ್ಮ, ನಿಮ್ಮ ಅಳಿನ ಕಡೆಯವರಿಂದ ತಿಳಿತು ನಿಮ್ ಮಗಳೇ ಅವ್ರ ಹೆಂಡತಿ ಅಂತ. ಈ ಫೋಟೋಯಿಂದ ಅವ್ರನ್ನ ಹುಡುಕೋದಕ್ಕೆ ತುಂಬಾ ಈಸಿ ಆಗತ್ತೆ. ಬರ್ತೀನಿ. ಅಕ್ಕ, ತೆರಿಗೆ ಎರಡು ಪೆಗ್ ಹಾಕೊಂಡು ಮನೆಗೋದ್ರೆ ಎಂಡ್ರು ಬಿತ್ಕೊಳಲ್ಲ ಅಂತ ಕಾಸು ಕೊಟ್ಟು ಇಲ್ಲಿ ಬಂದ್ರೆ ಇವಳು ಬಿತ್ಕೊಳಲ್ಲ ಅಂತಾಳಲ್ಲಪ್ಪ. ಶಿವನೇ, ನನ್ನ ಸ್ಪೀಡ್ಗೆ ಯಾಕಪ್ಪ ಬ್ರೇಕ್ ಆಗ್ತೀಯಾ? ಪ್ಲೀಸ್, ನಾನು ಆಗ್ಲೇ ಹೇಳದ್ನಲ್ಲ ನಾನು ಅಂಥವಳಲ್ಲ. ಅಯ್ಯೋ 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 ಶಿವನೇ, ಈ ಜಗತ್ನಾಗ ಒಂದ್ 5 ನಿಮಿಷ ನಾನು ನೆಮ್ಮದಿಯಾಗಿರೋಕ್ಕೂ ಜಾಗ ಇಲ್ವಾ? ನಾನು ಅಂಥವಳಲ್ಲ. ಅಂಥವಳಲ್ಲ ಅಂದ್ಮೇಲೆ ಇಲ್ಲಿಗೆ ಯಾಕೆ ಬಂದೆ ನೀನು? ನನ್ಗೆ ಈ ಜಾಗದ ಬಗ್ಗೆ ಏನೂ ಗೊತ್ತಿಲ್ಲ. ಎಲ್ಲೋಗ್ಲಿ ಜಗತ್ತಲ್ಲಿ ಕಿತ್ತೋದ ಎಕ್ಕಡನೆ ನನ್ ಕತ್ತಿಗೆ ಬಂದ್ ಬೀಳ್ತದಲ್ಲಪ್ಪ. ನನ್ಗೀಗ ಇದ್ ಬೇರೆನ? ಹೌದಣ್ಣ. ಅಮ್ಮ ತಗೋ ಅಣ್ಣ, ತಗಮ್ಮ ನೀ ಅಣ್ಣ ಅಂದಿದ್ ತಪ್ಪಿಗೆ ನಿನ್ ಹುಟ್ಟೋ ಮಗುಗೆ ಈ ಸೋದರ ಮಾವ ಕೊಡೋ ಕಾಣಿಕೆ ಅಂತ ತಿಳ್ಕೊ. ಈ ದುಡ್ಡಿಂದ ನಿನ್ ಮಗುಗೆ ಹಾಲಿನ ಡಬ್ಬ, ಪೌಡರ್ ಡಬ್ಬ, ಸೋಪು ಏನ್ ಬೇಕಾದ್ರೂ ತೆಕ್ಕೊಡು. ಇಲ್ಲಿಗೆ ಬಂದಿದ್ ತಪ್ಪಿಗೆ ಇಲ್ಲೇ ತಂಗಿ ಹುಡ್ಕೊಂಬಿಟ್ಲು. ಹೊಸ ಮಾಲ್ ಬಂದಾಯ್ತಂತಲ್ಲ ಅದಕ್ಕೆ ತಗೋ. ಸುಮ್ನೆ ನಿಂತ್ಕೊಳ್ಳಯ್ಯ, ಹೋಗಿದ್ದಾರೆ, ಬರೋದ್ ಬೇಡ್ವಾ? ಆಯ್ತಾಯ್ತು. ಏನ್ ಅವಸರನೋ ಏನೋ. ಏನಪ್ಪ ನೀನು ಅಲ್ಲಿಗೆನಾ? ನೋಡು, ನಿನ್ ತಂಗಿ ಅಂತ ಒಬ್ಬಳಿದ್ರೆ ಅಲ್ಲಿಗೆ ಹೋಗ್ಬೇಡ, ಇಲ್ಲದೆ ಇದ್ರೆ ಹೋಗು. ಯಾಕೆಂದ್ರೆ ನೀವೊಂದು ಮೂಡ್ನಾಗ ಬಂದಿರ್ತೀಯ, ನಿನ್ನ ಅದೇ ಮೂಡ್ನಾಗ ಅಲ್ಲಿಗೆ ಹೋಯ್ತೀಯ. ಆಕೆ ನೀನು ನೋಡ್ಬಿಟ್ಟು ಅಣ್ಣ ಅಂತಾಳೆ, ನಿನ್ನ ಮೂಡೆಲ್ಲ ಡಮರ್. ನನಗೂ ಅದೇ ಆಗಿದ್ದು. ಇನ್ಮೇಲೆ ನೀವು ಹೋದ್ರೆ ನಿನ್ನ ಕರ್ಮ. ಹಂಗ ಕಂಡಿರ ಮುಖ ಕಾಸು ಯಾಕೆ ಕೊಡಮ್ಮ, ಹೋಯ್ತೀನಿ. ಏನೇ ಬಂದವ್ರಿಗೆ ಮೈ ಬಿಸಿ ಮಾಡುಂತ ಇಲ್ಲಿ ಕರ್ಕೊಂಡ್ ಬಂದ್ರೆ ಕಣ್ಣೀರ್ ಸುರಿಸಿ ನನ್ನ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕ್ತೀಯ? ಅಮ್ಮ ಪ್ಲೀಸ್ ಅಮ್ಮ. ಏಯ್ ಯಾರೇ ಯಾರೇ ನಿನಗಮ್ಮ? ಓ ಏನೇ, ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಸೆಂಟಿಮೆಂಟ್ ಹೊಡಿಬೇಕು ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿರೋ ಹಾಗಿದೆ ಅಲ್ಲ. ಪಕ್ಕದಲ್ಲಿ ಮಲಗಕ್ಕೆ ಬಂದವನಿಗೆ ಅಣ್ಣ ಅಂದು ಕಣ್ಣೀರ್ ಸುರಿಸಿ ಕಳಿಸ್ದೆ, ತದಕಕ್ಕೆ ಬಂದ ನನ್ನನ್ನ ಅಮ್ಮ ಅಂತ ಕರೆದು ತಣ್ಣಗ್ ಮಾಡಕ್ ನೋಡ್ತಿದ್ಯಾ? ಏಯ್ ಯಾರೇ ಯಾರೇ ನಿನಗಮ್ಮ? ಅಲ್ಲ, ನನ್ನ ಮಕ್ಕಳಿಗೆ ನಾನು ಅಮ್ಮ ಆಗಕ್ ಬಿಡದೆ ನನ್ನ ಗಂಡ ನನ್ನನ್ನು ಬೀದಿ ಪಾಲ್ ಮಾಡಿ ಓಡ್ ಹೋದ, ಅಂಥದ್ರಲ್ಲಿ ನಾನು ನಿನಗಮ್ಮ ಆಗ್ಬೇಕಾ? ಏಯ್, ಈ ಆಟ ಎಲ್ಲ ನನ್ನ ಹತ್ರ ನಡೆಯೋಲ್ಲ. ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನು ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ತೇನೆ. ಎಲ್ಲಿ ಕಳಿಸ್ತೀರೋ ಅಲ್ಲಿ ಕಳಿಸಿ ಪ್ಲೀಸ್. ಕಳಿಸ್ಬೇಕಾ? ಕಳಿಸ್ತೀನಿ. ಗಂಡನ ಕೊಲೆ ಎಲ್ಲಿ ಕಳಿಸ್ತಾರೆ? ಸ್ಟೇಷನ್ಗೆ ಕಳಿಸ್ತಾರೆ. ನಿನ್ನ ವಿಷಯ ನನಗೆ ಹೇಗ್ ಗೊತ್ತಾಯ್ತು ಅಂತ ನೋಡ್ತಾ ಇದೀಯಾ? ನನಗೆ ಏನಮ್ಮ, ಇಡೀ ನಾಡ್ಗೇ ಗೊತ್ತು. ಮುಖ್ಯಮಂತ್ರಿ ಫೋಟೋ ಕೆಳಗಡೆ ನಿನ್ನ ಫೋಟೋನು ದೊಡ್ಡದಾಗ್ ಬಂದಿದೆ ನೋಡು. ಈಗ ಹೇಳು, ನಾನು ಹೇಳ್ದಾಗೆ ದಂಧೆ ಮಾಡ್ತೀಯೋ ಇಲ್ಲ ನಿನ್ನ ಹಠನೆ ಮುಂದುವರಿಸ್ತೀಯೋ? ನೋಡು, ನಾನು ಹೇಳ್ದಾಗ ಕೇಳ್ಕೊಂಡಿದ್ರೆ ಸರಿ, ಇಲ್ಲಿ ಬರೋ ಪೊಲೀಸ್ನವರು ನಿನ್ನನ್ನು ಯಾರೂ ಹೊರಗಡೆ ಕರ್ಕೊಂಡು ಹೋಗಲ್ಲಮ್ಮ. ಬಂದ ದಿವಸನೇ ಹೆಚ್ಚಿಗೆ ಹೇಳೋಕೆ ನನಗಿಷ್ಟ ಇಲ್ಲ. ಬಿಸಿನೀರು ರೆಡಿ ಇದೆ, ಸ್ನಾನ ಮಾಡ್ಕೊಂಡು ಮಲಗು, ಬೆಳಗ್ಗೆ ಬರ್ತೀನಿ. ರಮ್ಯ, ಏನೇ ಬರೀ ಕಾಫಿ, ತಿಂಡಿ ಕೂಡ ಎಸ್ ಐ ಸಾಹೇಬರಿಗೆ. ಏಯ್, ತಿಂಡಿ ಏನು ಬೇಡ, ಕಾಫಿನೇ ಸಾಕು ಅಂತ ನಾನು ಹೇಳ್ದೆ. ಅಲ್ಲರಿ, ನಾನು ಆಗ್ಲೇ ಕೇಳ್ದೆ ಬೇಡ ಅಂತ ಹೇಳಿದ್ರು. ನನಗನ್ಸತ್ತೆ ಮದ್ವೆ ಆಗೋವರೆಗೂ ಬೇರೆ ಹೆಣ್ಣಿನ ಕೈಯಲ್ಲಿ ತಿಂಡಿ ತಿನ್ನಲ್ಲಂತ ಶಬ್ದ ಮಾಡಿದರೋ ಏನೋ. ಚಚಾ, ಯಾಕೆ ಹಾಗಂತೀರಾ? ನಮ್ಮ ಅಮ್ಮನೂ ನಿಮ್ ಹಾಗೆ ಹೆಣ್ಣು ತಾನೆ. ಕೆಲವ್ರಿಗೆ ಹಾಗಲ್ಲ, ಅಮ್ಮನ್ ಬಿಟ್ರೆ ಬೇರೆ ಯಾರು ಹೆಣ್ಣೆ ಅಲ್ಲ. ಓ, ಇಬ್ರು ಚರ್ಚೆ ಶುರು ಮಾಡಿದ್ರಾ? ಮುಗೀತು. ಭಾನುವಾರ ಬೆಳಗ್ಗೆ FM ರೇಡಿಯೋ ಚೌಚಮತ್ ಪ್ರೋಗ್ರಾಮ್ ಇದ್ದಾಗೆ. ನೀವು ಮಾತಾಡ್ತಾ ಇರಿ, ಒಂದ್ ನಿಮಿಷ ಬಂದೆ.
ಏನು ಎಸ್ ಐ ಸಾಹೇಬ್ರು, ಅವತ್ತು ಆಫೀಸಿಗೆ ಭೇಟಿ ಕೊಟ್ಟವರು ಇವತ್ತು ಮನೆ ಕಡೆ ಭೇಟಿ ಕೊಟ್ಟಿದ್ದೀರಾ? ಏನಾದರೂ ಇನ್ವೆಸ್ಟಿಗೇಷನ್ಗೆ ಬಂದಿದ್ದೀರೇನು? ಅದೇ ಸೇಮ್ ಕೇಸ್ ಕಣೋ, ಗಂಡನಕ್ಕೊಂದು ಹೆಂಡತಿ ಮೊದಲನೇ ರಾತ್ರಿಯಲ್ಲೇ ಪರಾರಿ. ಮೊದಲನೇ ರಾತ್ರಿಯಲ್ಲೇ? ಹ್ಞೂ, ಬಲವಂತದ ಮದುವೆ ಆಗಿರಬೇಕು, ಅದಕ್ಕೆ ಗಂಡನಕ್ಕೊಂದು ಲವರ್ ಜೊತೆ ಓಡೋಗಿರ್ತಾಳೆ. ಅದನ್ನೇ ನಿನ್ನ ಕೇಳಿದ್ರೆ ಏನಾದರೂ ಕ್ಲೂ ಸಿಗಬಹುದೇನೋ ಅಂತ ಇಲ್ಲಿಗೆ ಬಂದೆ ಕಣೋ. ನನ್ನ ಹತ್ರ ಕ್ಲೂನಾ? ಹ್ಞೂ. ಅಲ್ಲ, ನನಗೂ ಈ ಕೊಲೆಗೂ ಏನು ಸಂಬಂಧ? ಸಂಬಂಧ ಏನೂ ಇಲ್ಲ, ಆದರೆ ಕೊಲೆ ಮಾಡಿರೋರು ನಿನಗೂ ಗೊತ್ತು. ನೋಡ್ ಪೇಪರ್. ರಂಭಾ, ರಂಭಾ ರೀ, ಏನ್ರಿ ಒಂಥರ ಗಾಬರಿ ಆಗಿದ್ದೀರಲ್ಲ, ರಂಭಾ ಅಂತ ಹೇಳಿದ್ರಿ. ರಮ್ಯಾ, ಏನಿದೆ ಪೇಪರ್ನಲ್ಲಿ? ರಂಭಾ, ಈ ಹುಡುಗಿ ಹೇಗಿದ್ರು ನಿಮ್ಗೆ ಗೊತ್ತಲ್ವಾ? ಈ ಹುಡುಗಿ ಲವರ್ ಯಾರಾದರೂ ಇದ್ದು ಗೊತ್ತಿದ್ರೆ ನನಗೆ ಸ್ವಲ್ಪ ತಿಳಿಸಿ, ನಮ್ಮ ಕೇಸಿಗೆ ಈಸಿ ಆಗತ್ತೆ. ಅದು ಸರಿ, ನೀವಿಬ್ರು ಯಾಕೆ ಮೌನವಾಗ್ಬಿಟ್ರಿ? ಅದು ಲವರ್ ಅಂತ ಗೊತ್ತಿಲ್ಲ, ಆದ್ರೆ ಅವಳಗಾಗದೇ ಇರೋ ಒಬ್ಬ ಹುಡುಗ ಇದ್ದ. ಯಾರವನು? ಮದ್ವೆ ಆಗಿ ಮೊದಲನೇ ರಾತ್ರಿನೇ ಅಳಿಯ ಸತ್ ಮೇಲೆ ಅವಳು ಮನೆಗೆ ಬರಲೇ ಇಲ್ಲ. ಮಾರನೇ ದಿನ ಇನ್ಸ್ಪೆಕ್ಟ್ರು ಮನೆಗೆ ಬಂದಾಗ ನನಗೆ ಆಶ್ಚರ್ಯ ಆಗೋಯ್ತು. ನಾನು ಅವಳಿಗೆ ಇಷ್ಟ ಇಲ್ದಿರೋ ಮದ್ವೆ ಮಾಡಿರ್ಬೋದು, ಆದ್ರೆ ಅವಳಿದಕ್ಕೆ ಇಷ್ಟೊಟ್ಟು ಶಿಕ್ಷೆನ ಕೊಡೋದು? ಒಂದು ಫೋನು ಕೂಡ ಮಾಡಲಿಲ್ಲ. ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಬದುಕಿದ್ದಾಳೋ, ಸತ್ತಿದ್ದಾಳೋ? ಖಂಡಿತ ಬದುಕಿರ್ತಾಳೆ. ಯಾಕೆ ಅಂತ ಹೇಳಿದ್ರೆ, ಅವಳು ಸತ್ತಿದ್ರೆ ನಮ್ಮ ರೆಕಾರ್ಡ್ ಲಿಸ್ಟ್ಗೆ ಇಷ್ಟೊಳಗೆ ಬರಬೇಕಾಗಿತ್ತು. ನಿಮಗೆ ನಿಮ್ಮ ಮಗಳೇ ನಿಮ್ಮ ಮಳಿಯನ್ನ ಕೊಂದಿರ್ತಾಳೆ ಅಂತ ಅನ್ಸುತ್ತಾ? ಆ ಮಟ್ಟಕ್ಕೆ ಧೈರ್ಯ ಇರೋ ಹುಡುಗಿ ಅಲ್ಲ, ಸ್ವಲ್ಪ ತುಂಟಿ ಅಷ್ಟು ಬಿಟ್ರೆ. ರಾಜೇಶ್, ಅವಳನ್ನೆಲ್ಲಿ ಹುಡುಕೋದು, ಹೇಗೆ ಪತ್ತೆ ಹಚ್ಚೋದು? ಶ್ರೀಕಾಂತ್, ನೀನು ಅದ್ಯಾರೋ ಪ್ರದೀಪ್ ಅಂತ ಹೇಳಿದೆಯಲ್ಲ, ಮೊದಲು ಅವನು ಸಿಗಬೇಕು. ಅವನು ಸಿಕ್ಕಿದ್ರೆ ರಂಭ ಎಲ್ಲಿದ್ರೂ ಸಿಗ್ತಾಳೆ. ನೀವು ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಏನೂ ಆಗಲ್ಲ, ಧೈರ್ಯವಾಗಿರಿ. ಏನ್ ಧೈರ್ಯವಾಗಿರೋದು, ಒಂಟಿ ಬಾಳು ಸುಂಟ್ರ ಗಾಳಿ ಇದ್ದ ಹಾಗೆ, ಯಾತಕ್ ಬೇಕೀ ಜೀವ? ಹಾಗೆಲ್ಲ ಮಾತಾಡ್ಬೇಡಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನಾವಿನ್ ಬರ್ತೀವಿ, ಎಲ್ಲಿದ್ರೂ ಹುಡುಕಿ ಖಂಡಿತ ಕರ್ಕೊಂಡ್ಬರ್ತೀವಿ. ಬರ್ತೀವಮ್ಮ. ನನ್ನೇನು ಸರ್ಕಸ್ ರಿಂಗ್ ಮಾಸ್ಟರ್ ಅನ್ಕೊಂಡಿದ್ಯಾ? ನಿನಗೆ ಊಟ ತಿಂಡಿ ಹಾಕೊಂಡು ಬಟ್ಟೆ ಬರೆ ಕೊಟ್ಕೊಂಡು ಇಲ್ಲಿಟ್ಕೊಳ್ಳೋಕೆ ಇದನ್ನೇನು ಸರ್ಕಾರಿ ಅಬಲಾಶ್ರಮ ಅನ್ಕೊಂಡಿದ್ಯಾನೆ? ಏಯ್ ಬಾರಲಿ, ಬಾರೆ ನೋಡೆ, ನೋಡಲಿ ನೋಡು. ಇವರೆಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಹಗಲು ರಾತ್ರಿ ಅಂತ ನೋಡ್ದೆ, ಮಳೆ ಬಿಸಿಲು ಅಂತ ನೋಡ್ದೆ, ಒಬ್ಬೊಬ್ಬ ಗಿರಾಕಿನೂ ಹಿಡಿಯೋಕೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಗೊತ್ತೇನೆ ನಿನ್ಗೆ? ಗೊತ್ತೇನೆ ನಿನ್ಗೆ? ನಿನ್ನ ಅಲ್ಲಿಗೆ ನಾನು ಯಾಕೆ ಕಳಿಸ್ಲಿಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಏನೇ, ಏನ್ ಮುಖ ನೋಡ್ತಾ ಇದೀಯಾ? ಇವತ್ತಿಂದ ನಿನ್ನಿಂದ ನನಗೆ ಹಣ ಬರಬೇಕು. ಇನ್ನು ಯಾವುದೇ ಹುಡುಗಿ ಆಗಿದ್ರು ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ನಾನು ಸುಮ್ಮನೆ ಇದ್ದೀನಿಂದ್ರೆ ಅದು ನಿನ್ನ ಅದೃಷ್ಟ ಕಣೆ. ಏಯ್, ಇವತ್ತೇನಾದ್ರೂ ನಕರ ಗಿಕ್ರ ಮಾಡಿದ್ಯೋ ಚೆನ್ನಾಗಿರಲ್ಲ. ಏಯ್, ಹೇಳ್ಕೊಂಡು ಹೋಗ್ಲ. ಬಿಡಿ ನನ್ನ, ಬಿಡಿ ನನ್ನ. ರಮ್ಯಾ, ಸಾರಿ, ನಿಮಗಿಷ್ಟು ದಿವಸ ಮಾನಸಿಕವಾಗಿ ಹಿಂಸೆ ಕೊಟ್ಟು ಉಪವಾಸ ಇಟ್ಟಿದ್ದೆ. ನೀನ್ ಮಾಡಿದ್ದು ತಪ್ಪಲ್ಲ, ನಾನ್ ಮಾಡಿದ ತಪ್ಪಿಗೆ ನೀನ್ ಶಿಕ್ಷೆ ಕೊಟ್ಟೆ ಅಷ್ಟೇ, ಅದರಿಂದ ಹೆಚ್ಚೇನೂ ಅನಾಹುತ ಆಗ್ಲಿಲ್ವಲ್ಲ. ಆ ದೇವರು ನಮ್ಮಿಬ್ಬರನ್ನೂ ದೂರ ಮಾಡದೆ ಇಷ್ಟು ಬೇಗ ಒಂದಾಗೋಗ್ ಮಾಡದ್ನಲ್ಲ, ಅಷ್ಟೇ ಸಾಕು.
ನೋಡಿ, ನಿಮ್ ವೈಫ್ಗೆ ಮಿಸ್ ಕ್ಯಾರೇಜ್ ಆಗಿದೆ. ಅಕಸ್ಮಾತ್ ನೀವಿಬ್ರು ಒಂದಾಗಿ ರಮ್ಯಾ ಪ್ರೆಗ್ನೆಂಟ್ ಆದ್ರೆ ಅವ್ರ ಜೀವಕ್ಕೆ ಅಪಾಯ. ಶ್ರೀ, ಏನಾಯ್ತು? ಯಾಕೋ ತಲೆ ಸಿಡಿತಾ ಇದೆ. ಸುಳ್ಳು, ನಾನ್ ಕೊಟ್ಟ ಶಿಕ್ಷೆಗೆ ನನ್ ಮೇಲೆ ಇನ್ನೂ ಕೋಪನ ಅಥವಾ ಅವಳ ಮೇಲೆ ಇನ್ನೂ ಮನ್ಸಿದ್ಯಾ? ಹಾಗೇನು ಇಲ್ಲ, ನಿಜವಾಗ್ಲೂ ತಲೆ ಸಿಡಿತಾ ಇದೆ. ಏನ್ ತಂಪಾಯ್ತಪ್ಪ ಬೆಂಗಳೂರು? ಎಲ್ಲಿ ಅಡಡಡಡೆ, ಏನ್ ಚಂದ ಅದಳು. ಅರೆ ಯಾಕವ ಹಿಂಗ್ ಹೇಳಕತ್ತಿ? ನಮ್ಮೂರ ಗಲ್ಲಿಗೆ ಹೋದ್ರ ಹೆಂಡತಿ ಗೊತ್ತಾಗತ್ತೆ ಅಂತ ಹೇಳಿ ಬೆಂಗಳೂರಿಗೆ ಬಂದು ಏನೋ ಚಟ ತೀರ್ಸ್ಕೊಂಡು ಹೋಗವ ಅಂತಂದ್ರೆ ಹಿಂಗ ಹತ್ರ ಹೆಂಗವ? ನಿಮ್ ಹತ್ರ ಫೋನ್ ಇದೆಯಾ? ಐತಿ. ಕೊಡಿ. ಎದಕ್ಕ? ಕಾಲ್ ಮಾಡೋದಿಕ್ಕೆ. ಯಾರಿಗೆ ಮಾಡ್ತಿ? ನಿಮ್ ಮನೆ ನಂಬರ್ ಕೊಡಿ, ನಿಮ್ ಹೆಂಡತಿಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳ್ಸೋಕೆ. ಅಯ್ಯೋ, ನೀನ ನನ್ ಕೂತಿಗೆ ತಂದ್ಬಿಟ್ಟಲ್ಲ ನೀನು. ಮತ್ ಫೋನ್ ಕೊಡಿ. ಇನ್ನೇನ್ ಮಾಡಕ? ಪೊಲೀಸ್ಗೆ. ಪೊಲೀಸ್ಗ? ಯಾಕ? ಅವ್ರ ಯಾಕೆ ಮಾಡ್ತಿ? ಇಲ್ಲಿ ದಂಧೆ ನಡೀತಿರೋ ವಿಷಯ ತಿಳ್ಸೋಕೆ. ಏ, ಅದ್ ಹಂಗಲ್ಲ ಹುಡುಗೆ, ಈ ಪೊಲೀಸು ಕೋರ್ಟ್ ಕಚೇರಿ ಅಂತಂದ್ರ ನನ್ನ ಮರೆದೆ ಹೋಗತ್ತಲ್ಲ. ಏ, ತಗೊ ನಿನ್ ರೊಕ್ಕನ. ನನಗ್ ದುಡ್ಡು ಬೇಡ, ಒಂದೇ ಒಂದ್ ಫೋನ್ ಕಾಲ್ ಅಷ್ಟೇ. ಒಂದ್ ಕಾಲ್ ಯಾಕೆ? ಫೋನ್ ನಿನ್ ತಗ. ನನಗ್ ಫೋನ್ ಬೇಡ, ಒಂದೇ ಒಂದ್ ಕಾಲ್ ಮಾಡ್ತೀನಿ. ಹಲೋ, ಯಾರು? ಶ್ರೀಕಾಂತ್, ನಾನು ರಂಭಾ. ರಂಭಾ? ರೀ, ರಂಭನಾ? ಏನಂತೆ? ನಾನು ಇಲ್ಲಿ ವೇಶ್ಯಾರ ಮನೇಲಿ ಸಿಕ್ಕಾಕೊಂಡಿದ್ದೀನಿ, ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ಕರ್ಕೊಂಡು ಹೋಗಿ. ಎಲ್ಲಿದ್ಯಾ? ಏನಾಯ್ತು? ಈಗಲೇ ಬಂದೆ. ರೀ, ಶ್ರೀ, 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 ಮನಜಾ ಇಲ್ಲ ಇದಾರೆ. ಕರೆ ಅಕ್ಕ, 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 ಅಕ್ಕ. ಯಾಕೆ ಹಾಕ್ ಬಡ್ಕೋತಾ ಇದೆಯೋ? ಯಾರು ಬಂದಿದಾರೋ? ಓ, ಸಾಹೇಬ್ರು, ಬನ್ನಿ 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 ಸಾಹೇಬ್ರೆ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನೀವ್ ಯಾಕೆ ಇಷ್ಟು ದೂರ ಬರೋ ಶ್ರಮ ತಗೊಂಡ್ರಿ? ಹೇಳಿ ಕಳ್ಸಿದ್ರೆ ನಾನೇ ಅಲ್ಲಿಗೆ ಬರ್ತಾ ಇದ್ನಲ್ಲ. ನೀವ್ ಅಲ್ಲಿಗೆ ಬಂದ್ರೆ ನಾವ್ ಹೇಗೆ ಸುಖ ಅನುಭವಿಸೋದು? ಓಹೋ, ಸಾಹೇಬ್ರು ಆ ಡ್ಯೂಟಿ ಮೇಲೆ ಬಂದಿರೋ ಹಾಗೆ ಕಾಣುತ್ತೆ. ಇವ್ರು ಯಾರೋ ಗೊತ್ತಾಗ್ಲಿಲ್ಲ. ಇವರು ನಮ್ಮ ಸ್ನೇಹಿತರು. ನಮಸ್ಕಾರ. ನಮಸ್ಕಾರ. ನಿಮ್ಮ ಸ್ನೇಹಿತರು ಅಂದ್ಮೇಲೆ ನನಗೂ ಸ್ನೇಹಿತರೆ. ಏಯ್, ಕರ್ಕೊಂಡು ಬರೋ. ಸರಿ ಅಕ್ಕ. ಸಾಹೇಬ್ರು ಬಿಯರ್ ತಗೊಳ್ತಾರೋ ಇಲ್ಲ ಹಾಟ್ ಡ್ರಿಂಕ್ಸ್ ತಗೊಳ್ತಾರೋ? ಜಸ್ಟ್ ಕೂಲ್ ಡ್ರಿಂಕ್ಸ್. ಅಯ್ಯೋ, ಈ ಡ್ಯೂಟಿಗೆ ಬಂದ್ಮೇಲೆ ಕೂಲ್ ಡ್ರಿಂಕ್ಸ್ ತಗೊಂಡು ಏನ್ ಪ್ರಯೋಜನ? ತುಂಬಾ ಹೊತ್ತು ಇರೋಷ್ಟು ಪುರ್ಸೊತ್ತಿಲ್ಲ, ಅದಕ್ಕೆ ಕೂಲ್ ಡ್ರಿಂಕ್ಸ್. ಬನ್ರಮ್ಮ, ಬನ್ನಿ 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 ಬನ್ನಿ, ಬೇಗ ಬನ್ನಿ ಅಕ್ಕ. ಅಯ್ಯೋ, ಇವರಲ್ಲಿ ನಿಮ್ಗೆ ಯಾರು ಹಿಡಿಸ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ಸಾಹೇಬ್ರೆ. ನೀವು ಕೂಲ್ ಡ್ರಿಂಕ್ಸ್ ಕುಡಿಯೋಷ್ಟರಲ್ಲಿ ಬೇರೆಯವ್ರನ್ನ ಕರೆಸ್ತೀನಿ. ಕರ್ಸೋದೇನು ಬೇಡ, ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ವಾ? ಸದ್ಯಕ್ಕೆ ಬೇರೆ ಯಾರೂ ಇಲ್ಲ. ಇವಳು ಸಾಹೇಬ್ರೆ, ಈ ಹುಡುಗಿ ತಪ್ಪಿಸ್ಕೋಬೇಕಂತಿದ್ಲು, ಆದ್ರೆ ನೀನ್ ಬಿಡ್ಲಿಲ್ಲ ಅಲ್ವಾ? ಅವಳು ಎಲ್ಲಿದ್ರು ಕರ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಲಾಟಿ ಬೂಟು ಎರಡು ಮಾತಾಡುತ್ತೆ. ಹುಷಾರ್, ದಂದೆ ಮುಚ್ಚಿ ಭಿಕ್ಷೆ ಎತ್ತಬೇಕಾಗತ್ತೆ. ನೀವೆಲ್ಲ ಹೊರಡಿ, ನಿಂತ್ಕೊಳ್ಳಿ, ಮತ್ತೆ ಈ ದಂದೆಗೆ ಬರಬಿಡಿ.
ಇವಳೇನಾದರೂ ತೊಂದರೆ ಕೊಟ್ರೆ ನನಗೆ ತಿಳಿಸಿ. ಹ್ಮ್, ಇವಳಿಲ್ವಾ ಇಲ್ಲಿ? ವನಜಾ, ಇವರುಗಳು ಮುಖಾನ ಹೇಳ್ತಾ ಇದೆ ಇವಳು ಇಲ್ಲೇ ಇದ್ದಾಳೆ ಅಂತ. ಒಳ್ಳೆ ಮಾತಿಂದ ಕರೆಸಿದ್ರೆ ಸರಿ, ಇಲ್ಲಾಂದ್ರೆ ನೋಡ್ತಾ ಇರೋ. ಒಂದು ದಂಧೆ ಕೇಸು, ಇನ್ನೊಂದು ಮರ್ಡರ್ ಮಾಡಿದವರಿಗೆ ಆಶ್ರಯ ಕೊಟ್ಟ ಕೇಸು, ಎರಡೂ ಸೇರಿಸಿ ನಿನ್ನನ್ನು ಜೈಲಿಗೆ ಕಳಿಸ್ತೀನಿ. ಅಯ್ಯೋ ಬೇಡ ಸಾಹೇಬ್ರೆ, ಬೇಡ, ನಾನು ಕರೆಸ್ತೀನಿ. ಏಯ್, ಕರ್ಕೊಂಡು ಬರೋ. ಸರಿ ಅಕ್ಕ. ಶ್ರೀಕಾಂತ್, ಶ್ರೀಕಾಂತ್, ಅಕ್ಕ ಜರ್ದ ಅಕ್ಕ. ಶ್ರೀಕಾಂತ್, ಎಲ್ಲಿಗೆ ಹೋಗಿದ್ರಿ? ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಟ್ರೆ ನಮ್ಮ ಸಂಬಂಧದ ಕೊಂಡಿ ಗಟ್ಟಿ ಆಗಿರುತ್ತೆ. ಇಲ್ಲ, ನೀವು ಕಟ್ಟಿರೋ ಈ ತಾಳಿ ನನ್ನ ಕುತ್ತಿಗೆಗೆ ಮಂಗಳ ಸೂತ್ರ ಆಗಲ್ಲ, ಮರಣದ ನೇಣಾಗತ್ತೆ. ರಮ್ಯಾ ಪ್ಲೀಸ್, ಈಗ ನನಗೆ ಉತ್ತರ ಕೊಡಕ್ ಸಾಧ್ಯ ಇಲ್ಲ, ಸಮಯ ಬರ್ಲಿಕ್ಕೆ ಕೊಡ್ತೀನಿ. ಆದ್ರೆ ಸಮಯ ಬಂದಾಗ ಫೋನ್ ಬರಲ್ಲ, ನಾನು ನಿಮ್ಮನ್ನ ಕೇಳಕ್ಕೂ ಆಗಲ್ಲ. ಈಗ ಫೋನ್ ಬಂದ ಕೂಡ್ಲೆ ಹೆಂಡತಿ ಹೇಳದೆ ಹೋದ್ರಲ್ಲ, ಅದಕ್ಕೆ ಈಗ್ಲೇ ಕೊಡ್ಬೇಕು ಉತ್ತರ. ನನ್ ಬಾಯಿಂದ ಉತ್ತರ ಕೇಳೋದಕ್ ಮುಂಚೆ ಯಾರಿಂದ ಫೋನ್ ಬಂತು ಅಂತ ಚೆನ್ನಾಗಿ ಗೊತ್ತಿದೆಯಲ್ಲ. ಗೊತ್ತು, ನಿಮ್ ಬಾಯಿಂದ ಅವಳ ಹೆಸರು ಬಂತು, ಎಲ್ಲಿದ್ಯಾ ಹೇಗಿದ್ಯಾ ಅಂತ ಕೇಳಿದ್ದು ಆಯ್ತು. ಮತ್ ಯಾಕೆ ಕೇಳ್ತಾ ಇದೀಯಾ? ನೋಡಿ, ನಮ್ ಸಂಸಾರದಲ್ಲಿ ಅವಳು ಆಡಿದ ಆಟ ಸಾಕು. ಈಗ ಅವಳು ಯಾವ ಆಟ ಆಡಕ್ ಹೋಗಿ ಯಾವ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಳು ಅದು ಅವಳ ಕರ್ಮ. ನೀವ್ ಅವಳನ್ನ ಯಾಕ್ ನೋಡಕ್ ಹೋದ್ರಿ? ಸುಮ್ನೆ ಆದ್ರೆ ಹೋಗ್ತಿರ್ಲಿಲ್ಲ, ಆದ್ರೆ ಅವಳ ಪರಿಸ್ಥಿತಿ ಪೇಪರ್ ಅಲ್ಲಿ ನೀನು ಓದಿದೀಯಾ? ರಾಜೇಶು ಹೇಳಿದಾನೆ. ಯಾರೇ ಹೇಳಿ, ನೀವಿನ್ನು ಅವಳ ಸಂಬಂಧ ಬಿಟ್ಟಿಲ್ಲ. ಹೇಳಿ, ಬಿಡ್ತೀರೋ ಇಲ್ವೋ? ರಮ್ಯಾ, ನಾವು ಯಾವತ್ತ ಮನೆ ಬಿಟ್ಟು ಬಂದ್ವೋ ಅವತ್ತೇ ಅವತ್ತೇ ಕೊನೆ ದಿವಸ. ಆದ್ರೆ ಇವತ್ತು ಅವಳ ಪರಿಸ್ಥಿತಿ ನೋಡಿ ಹೋಗ್ಬೇಕಾಯ್ತು ಗೊತ್ತಾ? ಆಯ್ತು, ಇವತ್ತು ಅವಳ ಪರಿಸ್ಥಿತಿ ಏನಿತ್ತೋ ಏನೋ, ಅಂತೂ ನೀವು ಹೋಗಿ ಅದನ್ನ ಪರಿಹಾರ ಮಾಡಿ ಬಂದ್ರಲ್ಲ. ನೋಡಿ, ನನ್ ಮೇಲಾಣೆ, ಇನ್ಮೇಲೆ ಅವಳನ್ನ ಯಾವತ್ತೂ ನೋಡಲ್ಲ ಸೇರಲ್ಲ ಅಂತ ಆಣೆ ಇಡಿ. ನಾನು ಯಾವತ್ತೂ ಕೇಳಲ್ಲ, ಇಲ್ಲಾಂದ್ರೆ ಇದೇ ನನ್ನ ನಿರ್ಧಾರ. ರಮ್ಯಾ ಬಿಡಿ, ಆಣೆ ಮಾಡಲ್ವಾ? ಈ ಗಂಡಸರು ಬುದ್ಧಿನ ಅಷ್ಟು, ಸಂಸಾರ ಮಾಡಕ್ಕೂ ಬಿಡಲ್ಲ, ಸಾಯಕ್ಕೂ ಬಿಡಲ್ಲ. ನೋಡು ನಿನ್ನಾಣೆ, ಅವಳ ಸಂಬಂಧ ಮಾಡಲ್ಲ. ನೋಡಿಮ್ಮ, ನೀವೇ ಹೀಗೆ ಮೌನವಾಗಿ ಕೂತ್ಕೊಂಡ್ಬಿಟ್ರೆ ಸಮಸ್ಯೆಗೆ ಪರಿಹಾರ ಸಿಗಲ್ಲಮ್ಮ. ನಿಮ್ಮ ಮಗಳ ಭವಿಷ್ಯ ಈಗ ನಿಮ್ಮ ಕೈಯಲ್ಲಿದೆ. ನಿಮ್ಮ ಮಗಳ ಜೀವನದಲ್ಲಿ ಇಂಥ ಘಟನೆ ನಡೆಯೋದಕ್ಕೆ ನಾನು ಕಾರಣ ಅಮ್ಮ, ನಂದು ತಪ್ಪಿದೆ. ಅವಳವತ್ತು ನನ್ನ ಹತ್ರ ಬಂದಾಗ ಮದುವೆ ಆಗಿದ್ದವನು ನಾನು, ಕಪಾಳು ಕೊಡ್ದು ನಿಮ್ಮ ಮುಂದೆ ನಿಲ್ಲಿಸಿದ್ರೆ ನಾನಿವತ್ತು ಅಪರಾಧಿಯಾಗಿ ನಿಮ್ಮ ಮುಂದೆ ತಲೆ ತೆಗೆಸ್ಬೇಕಾಗಿರ್ಲಿಲ್ಲ. ದಯಮಾಡಿ ನನ್ನ ಕ್ಷಮಿಸಿ, ಸದ್ಯಕ್ಕೆ ಈ ಸಮಸ್ಯೆಗೆ ನನ್ನಿಂದ ಪರಿಹಾರ ಸಿಗದೇ ಇರಬಹುದು, ಆದರೆ ಒಂದಂತೂ ಸತ್ಯ, ನಿಮ್ಮ ಮಗಳ ಜೀವನಕ್ಕೆ ಯಾವುದೇ ರೀತಿ ನೋವಾಗದಿರೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ. ರಮ್ಯಾ ಮನಸ್ಸು ಬದಲಾಯಿಸೋದಕ್ಕೆ ಸ್ವಲ್ಪ ಸಮಯ ಬೇಕು ನನಗೆ, ಅವಳ ಆರೋಗ್ಯನೂ ಸುಧಾರಿಸ್ಬೇಕು. ಅಮ್ಮ, ಕಡೆಯದಾಗಿ ಒಂದು ಮಾತು ಹೇಳ್ತೀನಿ, ನೀವು ಹೆತ್ತು ಮಗಳು ಈ ರಂಭ, ನೀವು ಹೇಗೆ ಒಡಲಲ್ಲಿ ಹೊತ್ತು ಮಡಿಲಲ್ಲಿ ಜಾಗ ಕೊಟ್ಟರು, ಹಾಗೆ ಈ ರಂಭ ನಂದೇ ಆದ ಮಗುನ ಹೊತ್ಕೊಂಡಿದ್ದಾಳೆ. ಈ ಎರಡೂ ಜೀವನ ಉಳಿಸೋದು ನನಗಿಂತ ನಿಮ್ಮದೇ ಜವಾಬ್ದಾರಿ ಜಾಸ್ತಿ ಆಗಿದೆ. ಮಗು ಆಗೋವರೆಗೂ ರಂಭ ಈ ಮನೇಲೇ ಇರಲಿ, ಆಮೇಲೆ ಇವಳ ಜವಾಬ್ದಾರಿನ ನಾನು ಹೊತ್ಕೋತೀನಿ. ಅಮ್ಮ, ಅಮ್ಮ ದಯವಿಟ್ಟು ಇಲ್ಲ ಅನ್ಬಿಡಿ. ಹೇಳಪ್ಪ ಅಮ್ಮ.
ಅವತ್ತು ನೀವನ್ ಮಾತು ಹೇಳಿದ್ರಿ, ಜ್ಞಾಪಕ ಇದೆಯಾ? ಏನು? ಇನ್ನು 5 ವರ್ಷ ಜಾಲಿಯಾಗಿರೋಣ, ಆಮೇಲೆ ಮಕ್ಕಳ ಚಿಂತೆ ಮಾಡೋಣ ಅಂತ. ಅದಕ್ಕೆ ನಾನೇನಂದೆ? ಏನಂದೆ ಅದಕ್ಕೆ? ನನ್ನ ಬಾಯಲ್ಲೇ ಕೇಳಬೇಕಾ? ಯಾಕೆ, ನಿಮಗೆ ಜ್ಞಾಪಕ ಇಲ್ವಾ? ಜ್ಞಾಪಕ ಇದ್ರು ನಿನ್ನ ಬಾಯಿಂದನೇ ಕೇಳಬೇಕು ಅಂತ ಆಸೆ. ನಾನು ಒಂದ್ ಮಗು ಬೇಗ ಆಗ್ಲಿ, ಆಮೇಲೆ ಗ್ಯಾಪ್ ಇರ್ಲಿ ಅಂದೆ. ಹೌದು, ಇಷ್ಟು ದಿವಸ ಜಾಲಿಯಾಗಿದ್ದಿದ್ ಸಾಕಲ್ವಾ? ನೀವು ಆಫೀಸ್ಗೆ ಹೋದ್ಮೇಲೆ ನಾನೇನ್ ಮಾಡ್ಲಿ, ಇಷ್ಟು ಅಂತ ಟಿವಿ ನೋಡ್ಲಿ? ಅದಕ್ಕೆ ಬೇಗ ಒಂದ್ ಮಗು ಆಗ್ಲಿ ಅಂತ ಆಸೆ ಆಗ್ತಿದೆ. ಅಕಸ್ಮಾತ್ ನೀವಿಬ್ರು ಒಂದಾಗಿ ರಮ್ಯಾ ಪ್ರೆಗ್ನೆಂಟ್ ಆದ್ರೆ ಅವ್ರ ಜೀವಕ್ಕೆ ಅಪಾಯ. ಇಷ್ಟು ಬೇಗ ಬೇಡ ರಮ್ಯಾ. ಯಾಕೆ ಬೇಡ? ನಾನು ಮುದುಕಿ ಆದ್ಮೇಲೆ ಬಸ್ರಿ ಆದರೆ ನೋಡಿದವ್ರು ನಗ್ತಾರೆ. ಅದು ಹಾಗಲ್ಲ ರಮ್ಯಾ. ಮತ್ತೆ ನನ್ನ ಮೇಲೆ ಇನ್ನೂ ಕೋಪನಾ? ಕೋಪ ಯಾಕೆ? ನಿಮ್ಮಿಂದ ಅವಳನ್ನ ದೂರ ಮಾಡಿದೆ ಅಂತ? ಖಂಡಿತ ಇಲ್ಲ, ನಾನು ಅದನ್ನ ಯಾವಾಗಲೂ ಮರ್ತುಬಿಟ್ಟೆ. ಹಾಗಾದ್ರೆ ನನಗೆ ತಾಯಿ ಆಗೋ ಭಾಗ್ಯ ಇಲ್ಲ ಅಂತನಾ, ಅಥವಾ ತಾಯಿ ಆಗಬಾರ್ದು ಅಂತನಾ? ಚೇಚೆ, ಹಾಗಂತ ಯಾರಂದ್ರು? ಇನ್ನೇನ್ ಮತ್ತೆ, ನೀವಾಗಿ ನನ್ನ ಸೇರಲ್ಲ, ನಾನಾಗಿ ನಿಮ್ ಹತ್ರ ಬಂದ್ರೆ ಏನೋ ನೆಪ ಹೇಳ್ಕೊಂಡು ಹೋಗ್ತೀರಾ. ಒಂದು, ನನ್ ಮೇಲೆ ನಿಮಗ್ ಮನ್ಸಿಲ್ಲ, ಇಲ್ಲ ಅವಳು ನಿಮ್ ಮನ್ಸಿಂದ ದೂರ ಹೋಗಿಲ್ಲ. ಯಾಕ್ ರಮ್ಯಾ ಏನೇನೋ ಕಲ್ಪನೆ ಮಾಡ್ಕೋತೀಯಾ? ಇನ್ನೇನ್ ಮತ್ತೆ? ಹಾಗಲ್ಲ ರಮ್ಯಾ, ಅದು ಡಾಕ್ಟ್ರು. ಡಾಕ್ಟ್ರು? ಏನಿಲ್ಲ ಬಿಡು. ನೋ, ನೀವು ನನ್ನಿಂದ ಏನೋ ಮುಚ್ಚಿರ್ತಾ ಇದ್ದೀರಾ, ಪ್ಲೀಸ್ ಹೇಳಿ. ಬೇಡ ರಮ್ಯಾ, ಏನೂ ಇಲ್ಲ. ಇಲ್ಲ ಹೇಳ್ತಿರೋ ಇಲ್ವೋ? ಅವತ್ ನಾನು ನಿನ್ನ ಕ್ಲಿನಿಕ್ ಹೋಗಿದ್ದಾಗ ನೀನ್ ಪ್ರಾಣ ಕಳ್ಕೊಳ್ಳೋದ್ರಿಂದ ನಿನ್ ಬಾಳೆಗೆ ಅರ್ಥ ಸಿಗುತ್ತಾ? ನೋ, ಈ ತರ ಎಲ್ಲ ಯೋಚನೆ ಮಾಡಬಾರ್ದು ಪ್ಲೀಸ್. ರಮ್ಯಾ ಸಾರಿ ರೀ, ನಿಮ್ಗೆ ಅವಳ ಮೇಲೆ ಪ್ರೀತಿ ಹೋಗಿಲ್ವೇನೋ, ಅದಕ್ಕೆ ನಾನು ಸೇರಲ್ವೇನೋ ಅನ್ಕೊಂಡು ಇಷ್ಟು ದಿವಸ ಹಾಸಿಗೆಲೆ ಹಿಂಸೆ ಕೊಡ್ತಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕ್ಷಮಿಸು ಅಂತದೇನಿದೆ ರಮ್ಯಾ? ಯಾವುದೇ ಹೆಣ್ಣಾದ್ರೂ ತನ್ನ ಗಂಡನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ರಮ್ಯಾ, ನಾನಿಂಗೊಂದು ಮಾತು ಹೇಳಬೇಕು. ಹೇಳಿ. ರಂಭಾ ಈಗ ತಾಯಿ ಆಗ್ತಾ ಇದ್ದಾಳೆ. ಅವತ್ ನಿನ್ ಕಣ್ಣಿಗೆ ಕಂಡ ಸತ್ಯ ಸ್ವರೂಪ ಈಗ ಅವಳು ಹೊಟ್ಟೆಲಿದೆ. ಅವತ್ ಫೋನ್ ಬಂದಾಗ ಹೋದ್ನಲ್ಲ, ದಯವಿಟ್ಟು ಕ್ಷಮಿಸು ರಮ್ಯಾ, ದಯವಿಟ್ಟು ಕ್ಷಮಿಸು. ಯಾಕಮ್ಮ? ಏನಾಯ್ತಮ್ಮ? ತುಂಬಾ ನೋವಮ್ಮ. ಅಯ್ಯೋ ದೇವ್ರೆ, ಒಂದ್ ನಿಮಿಷ ಇರು, ಫೋನ್ ಮಾಡಿ ಬರ್ತೀನಿ. ರಮ್ಯಾ ದಯವಿಟ್ಟು ಹಾಗೆ ನೋಡ್ಬೇಡ, ನಿನ್ ನೋಟ ಎದುರಿಸೋ ಶಕ್ತಿ ನನಗಿಲ್ಲ. ರೀ, ನಾನು ರಂಭಾ ನೋಡ್ಬೇಕು. ಹಲೋ. ಹಲೋ ಶ್ರೀಕಾಂತ್. ಹೌದಾ? ಸರಿ ಸರಿ, ರಂಭಾನ ಆಸ್ಪತ್ರೆಗೆ ಸೇರಿಸ್ಬೇಕಂತೆ. ನಾನು ಬರ್ತೀನಿ. ಸರಿ ಬಾ. ಅಯ್ಯೋ ರಮ್ಮ, ಏನು ಆಗೋದಿಲ್ಲ ರಂಭಾ, ಏನು ಆಗಲ್ಲ, ಇನ್ನೇನು ಆಸ್ಪತ್ರೆ ಬಂದ್ಬಿಡ್ತಮ್ಮ. ಇಲ್ಲೋಡಮ್ಮ, ಅಳ್ಬೇಡ ಕಣೆ, ಸ್ವಲ್ಪ ತಳ್ಕಮ್ಮ. ಅಯ್ಯೋ ನೋಡು, ಸುಮ್ಮನೆ ಇರುಕಂದ ಸ್ವಲ್ಪ. ಅಮ್ಮ ಅಯ್ಯೋ ಅಯ್ಯೋ ಅಮ್ಮ, ನೋವು. ಸುಮ್ಮನೆ ಇರಮ್ಮ, ಬೇಗ ಹೋಗು, ಸ್ವಲ್ಪ ಬೇಗ ಹೋಗು, ತಡ್ಕೊಮ್ಮ. ಅಯ್ಯೋ ಒಂಚೂರು ನೋವು ರಂಬ. ಅಯ್ಯಪ್ಪ ಏಯ್ ಅಮ್ಮ, ಹೋಗಪ್ಪ. ಅಯ್ಯಪ್ಪ ನೋವು. ಅಯ್ಯೋ ಬಿಡ, ಕೈಯಿಂದ ತಪ್ಪಿಸ್ಕೊಳ್ತೀಯ ನೀನು.
ಫೋನ್ ಮಾಡೋ ಟೈಮ್ ಸಾಕು ನಿನ್ನ ಮುಗಿಸೋದಿಕ್ಕೆ. ಶ್ರೀಕಾಂತ್, ಮದುವೆಗೆ ಮುಂಚೆನೆ ಬೇರೆಯವ್ರಿಗೆ ಬಸರಾಗಿ ಹೆರಿಗೆ ಕೊಟ್ಟಿರೋ ನೀನು ಮಗು ಹೆರೋದಿಕ್ ಮುಂಚೆನೆ ಸಾಯ್ಬೇಕು, ಅದ್ರ ಜೊತೆ ನಿನ್ ಮಗುನು ಸಾಯ್ಬೇಕು. ಆಗ್ಲೇ ನಂಗೆ ಸಮಾಧಾನ. ಈಗಾಗ್ಲೇ ಹುಡುತಾರ ಪೊಲೀಸರು ಸಿಗದೆ ಇರೋ ನಾನು ನಿನ್ನ ಕೊಲ್ದೆ ಸಿಗೋದಿಲ್ಲ ಅಂತ ಶಪಥ ಮಾಡಿದೀನಿ. ಈಗ ನಿನ್ನ ಕೊಂದ್ಬಿಟ್ಟು ಈ ಊರೇ ಬಿಟ್ಟು ಹೊರಟೋಗ್ತೀನಿ ನಾನು. ಆಯಸ್ ಮುಗಿದ್ಮೇಲೆ ಬ್ರಹ್ಮನು ನಿನ್ ಆಯಸ್ ಜಾಸ್ತಿ ಮಾಡಕ್ ಬರೋದಿಲ್ಲ. ನಿಮ್ಮಿಬ್ರು ಜೀವನದಲ್ಲಿ ಅವಳು ಪ್ರವೇಶ ಮಾಡಿದ್ರಿಂದ ಅವಳು ಎಂತ ನರ್ಕ ಅನ್ಭವಿಸ್ಬೇಕಾಯ್ತು ನೋಡುದ್ರ. ಈಗ ಮಾತಲ್ಲ ಯಾಕ, ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಮಿಸ್ಟರ್ ಶ್ರೀಕಾಂತ್, ಯು ಪೀಪಲ್ ಆರ್ ಲಕ್ಕಿ. ಆಕೆ ಗರ್ಭಕೋಶಕ್ಕೆ ಏಟ್ ತಗಲ್ದೆ ಇದ್ದಿದ್ದಕ್ಕೆ ಮಗು ಉಳಿತು. ಬಟ್ ಅವಳು ಅವಳು ಉಳಿಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಬಹಳ ರಕ್ತ ಹೋಗಿದ್ರಿಂದ ಆಕೆನ ಉಳಿಸೋಕ್ಕಾಗ್ಲಿಲ್ಲ. ಆಪರೇಷನ್ ಮಾಡಿ ಮಗುನ ತೆಗೆದಿದ್ರಿಂದ ಮಗು ಉಳಿತು. ಎನಿ ಹೌ, ಐ ಆಮ್ ರಿಯಲಿ ಸಾರಿ. ಗಾಡ್ ಬ್ಲೆಸ್. ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ, ಶ್ರೀಕಾಂತ್, ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಬರುವಾಗ ರಂಭಾ ಅವಳಿಗೆ ಏನಾದರೂ ಆಗಿ ಮಗು ಉಳಿದ್ರೆ ಅದನ್ನ ನಿಮ್ಮ ಮಡ್ಲಕ್ಕೆ ಸೇರಿಸ್ಬಿಡು ಅಂತ ಹೇಳಿದ್ಲು. ಈ ಮಗುನ ನಿಮ್ಮ ಮಡ್ಲಕ್ಕೆ ಸೇರಿಸಿದ್ರೆ ಅವಳು ಹೇಳ್ದಾಗೆ ನನ್ನ ಜೀವನನು ಸಾರ್ಥಕ ಆಗತ್ತಪ್ಪ.